ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಒಂದಾಗಿ ಬಾಳುವ ಒಲವಿಂದ ಆಳುವ ಸಹಜೀವನ ಸವಿಜೇನಿನ ಸದನ ಒಂದಾಗಿ ಬಾಳುವ ಬೆರತಾಗ ಜೇನುಗೂಡು ಬಿರಿದಾಗ ಮಾನಗೇಡು ಇದಕ್ಕೆಂಬರು ಮತಿವಂತರು ಬಾಳೊಂದು ನಲ್ದನ ಅನುರಾಗ ಬಂಧನ ಒಂದಾಗಿ ಬಾಳುವ ಒಲವಿಂದ ಆಳುವ ಸಹಜೀವನ ಸವಿಜೇನಿನ ಸದನ ನಿಸ್ವಾರ್ಥವೆಂಬ ಮಂತ್ರ ಜಪಗೈದು ಬಾಳಯಂತ್ರ ಸಿಹಿಯಾಗಲಿ ಕಹಿಯಾಗಲಿ ಕಸುವಿಂದ ಸಾಗಲಿ ರಸಪೂರ್ಣವಾಗಲಿ ಒಂದಾಗಿ ಬಾಳುವ ಒಲವಿಂದ ಆಳುವ ಸಹಜೀವನ ಸವಿಜೇನಿನ ಸದನ ಒಂದಾಗಿ ಬಾಳುವ ಔಷಧಿ ಕುಡಿಯಲ್ಲ ಇನ್ನಾನೆ ಯಾಕಮ್ಮ ಔಷಧಿ ಅಯ್ಯೋ ಮಕ್ಕಳಿಗೋಸ್ಕರ ನೀನಿನ್ನೂ ಬದುಕಿರ್ಬೇಕು ಸಂತೆ ಕಮ್ಮಿ ಆಗುತ್ತೆ ಕಾಯಿಲೆ ವಾಸಿ ಆಗುತ್ತಲ್ಲ ಇನ್ನೆಲ್ ವಾಸಿ ಆಗುತ್ತಮ್ಮ ನನ್ನ ಕಡೆಗಳಿಗೆ ಹತ್ತಿರಕ್ಕೆ ಬರ್ತಿದೆ ಹಾಗೇಳ್ಬೇಡಿ ಸ್ವಲ್ಪ ಕುಡೀರಿ ರಘು ಎಲ್ಲಿ ಇಲ್ಲೇ ಇದ್ದೀನಪ್ಪ ರಾಜ ರಮೇಶ್ ರಂಗ ಅವರೆಲ್ಲ ಎಲ್ಲಮ್ಮ ಕರ್ಕೊಂಡು ಬರ್ತೀನಿಲ್ಲ ರಘು ಅಪ್ಪ ಅಳ್ಬೇಡಪ್ಪ ಹುಟ್ಟೋದು ಸಾಯೋದು ಹಾಗಲೂ ರಾತ್ರಿಗಳಾಗೆ ನನ್ನ ಕಾಲ ಮುಗಿಸೋಯ್ತು ಆದರೆ ನಿಂಗೋಸ್ಕರ ಏನೂ ಇರಲಿಲ್ಲ ಹೊರಲಾರ್ದ ಹೊರೆ ಹೊರಿಸಿ ಹೋಗ್ತಿದ್ದೀನಿ ಇನ್ಮೇಲೆ ರಾಜ ರಮೇಶ್ ರಂಗ ನಿನ್ನ ತಮ್ಮಂದ್ರಲ್ಲ ನಿನ್ನ ಮಕ್ಕಳು ಅವ್ರನ್ನ ಕೈ ಬಿಡದೆ ಕಾಪಾಡ್ತೀನಿ ಅಂತ ಮಾತು ಕೊಡ್ತೀಯ ನಿಶ್ಚಿಂತೆಯಿಂದ ಸಾಯ್ತೀನಿ ನಿಶ್ಚಿಂತೆಯಿಂದ ಸಾಯ್ತೀನಪ್ಪ ಅಪ್ಪ ಇದನ್ನ ಹೇಳ್ಬೇಕೆ ಅದು ನನ್ನ ಕರ್ತವ್ಯ ಅಪ್ಪ ಅವ್ರ ವಿಚಾರದ ಸ್ವಲ್ಪ ಯೋಚಿಸಬೇಡ ಈ ಮಾತು ನಡೆಸ್ಕೊಡೋ ಶಕ್ತಿ ದೇವ್ರು ನಿಂಗೆ ಕೊಡ್ಲಿ ರಘು ನಿಮ್ಮ ಅತ್ತೆಗೆ ಮಾತು ಕೊಟ್ಟಿದ್ದೀನಿ ಅವಳ ಮಗಳು ಲಲಿತಾನೇ ನೀನು ಮದುವೆ ಆಗಬೇಕು ಹಾಗೆ ವಕೀಲ್ ಕೇಶವೇನಿಗೆ 1,000 ರೂಪಾಯಿ ಸಾಲ ಕೊಡಬೇಕು
ಹೇಗಾದರೂ ಅರುಣಾ ತೀರ್ಥಪ್ಪ ಅಪ್ಪ ಖಂಡಿತವಾಗೂ ನಡೆಸ್ತೀನಪ್ಪ ನಿನ್ನ ಮಾತು ಮಣ್ಣು ಪಾಲು ಮಾಡಲ್ಲ ನಿನ್ನ ಹೆಸರು ಉಳಿಸ್ತೀನಪ್ಪ ಅಣ್ಣ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀನಿ ನೋಡಣ್ಣ ಶಾರದಾ ಈ ಮಕ್ಕಳನ್ನ ನಿನಗೆ ಒಪ್ಪಿಸ್ತೀನಿ ಇವುಗಳು ಒಳ್ಳೆಯದು ಕೆಟ್ಟದ್ದು ನಿನಗೆ ಸೇರಿದಮ್ಮ ಅಣ್ಣ ರಾಜಾ ರಮೇಶ್ ರಂಗಾ ರಘು ಅಪ್ಪ ರಘು ನಿಮ್ಮಪ್ಪ ಇಷ್ಟು ಬೇಗ ಸಾಯ್ತಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ರಘು ಅವ್ರ ಕತೆ ಏನೋ ಮುಗೀತು ಮುಂದೆ ನಮ್ಮ ಗತಿ ಏನು ಅಂತ ತಿಳಿತಿಲ್ಲ ಚಿಕ್ಕಪ್ಪ ಏನು ಯೋಚನೆ ಮಾಡಬೇಡಪ್ಪ ನಿಮ್ಮಪ್ಪ ಬದುಕಿರೋವರೆಗೂ ಯಾರಿಗೂ ಕೇಡೆಣಿಸ್ತವನಲ್ಲ ಅವನು ಒಳ್ಳೆತನವೇ ನಿಮ್ಮನ್ನೆಲ್ಲ ಕಾಪಾಡುತ್ತೆ ಚಿಕ್ಕಪ್ಪ ನಮ್ಮಪ್ಪ ನಿಮಗೆ 1000 ರೂಪಾಯಿ ಕೊಡಬೇಕಂತೆ ನನಗೆ ಸಂಪಾದಿಸೋ ಶಕ್ತಿ ಬಂದ ತಕ್ಷಣ ಹಣ ನಿಮಗೆ ವಾಪಸ್ ಮಾಡ್ತೀನಿ ಅದನ್ನ ನೀನು ಕೊಡಬೇಡ ರಘು ಆ ಹಣ ನಾನು ನಿಮ್ಮಪ್ಪನಿಗೆ ಸಾಲ ಅಂತ ನಾನು ಕೊಟ್ಟಿರಲಿಲ್ಲ ಸ್ನೇಹದ ಸದರದಲ್ಲಿ ಕೊಟ್ಟಿದ್ದೆ ಇಲ್ಲ ಚಿಕ್ಕಪ್ಪ ನಿಮ್ಮ ಸಾಲ ತೀರಿಸಲೇಬೇಕು ಅಂತ ನಮ್ಮಪ್ಪನ ಕಡೆ ಮಾತು ನಾನು ಅದರಂತ ನಡೆದ್ರೇನೆ ಅವರ ಆತ್ಮತೃಪ್ತಿ ಆ ವಿಚಾರ ಬಿಡು ರಘು ಇನ್ವೇಲ್ ನೀನು ನಮ್ಮ ಮನೆಯಲ್ಲೇ ವಿದ್ಯಾಭ್ಯಾಸ ಮಾಡಬಹುದಲ್ಲ ನಾಗರಾಜ ತಾರಾ ಹೋಗೋ ಸ್ಕೂಲ್ಗೆ ನಿನ್ನ ಸೇರಿಸೋದಕ್ಕೆ ಏರ್ಪಾಡು ಮಾಡಿಬಿಡ್ತೀನಿ ನಾನು ಸ್ಕೂಲ್ಗೆ ಹೋದ್ರೆ ನನ್ನ ತಮ್ಮಂದ್ರು ನೋಡ್ಕೊಳ್ಳೋರು ಯಾರು ನನಗೀಗಿರೋ ಓದೇ ಸಾಕು ಚಿಕ್ಕಪ್ಪ ಇನ್ಮೇಲೆ ಯಾವುದಾದ್ರೂ ವ್ಯಾಪಾರ ಮಾಡಬೇಕು ಅಂತಿದ್ದೀನಿ ಆಲೋಚನೆ ಏನೋ ಸರಿಯಾದ್ದೆ ಆದರೆ ಅದಕ್ಕೆಲ್ಲ ಬಂಡವಾಳ ಬೇಕಲ್ಲಪ್ಪ ತಂದೆಯವರ ಕರ್ಮದ ಖರ್ಚು ಕಳೆದು 25 ರೂಪಾಯಿ ಮಿಕ್ಕಿದೆ ಅದನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಈ ಅಲ್ಪ ಹಣದಿಂದ ಏನಾಗುತ್ತೆ ರಘು ಆ ತುಮಕೂರಿನಲ್ಲಿ ನನಗೆ ಪರಿಚಯಸ್ಥ ಒಬ್ಬ ಬಟ್ಟೆ ವ್ಯಾಪಾರಿ ಇದ್ದಾನೆ ಅವನಿಂದ ನಿನ್ನ ವ್ಯಾಪಾರಕ್ಕೆ ಅನುಕೂಲವಾಗೋ ಹಾಗೆ ಒಂದು ಕಾಗದ ಬರೆದು ಕೊಡ್ತೀನಿ ಅದನ್ನು ತಗೊಂಡು ನೀನು ಇವತ್ತೇ ತುಮಕೂರಿಗೆ ಹೋಗು ಹಾ ನೀನು ನಮ್ಮ ವಕೀಲರ ಸ್ನೇಹಿತ ಮಗನೋ ಹೌದು ಸಾವುಕಾರರೆ ನಮಗೂ ವಕೀಲರಿಗೂ ತುಂಬಾ ವಿಶ್ವಾಸ ಅವರು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿ ಕಳಿಸಿದ್ರೆ ಸಾಕಾಗ್ತಿತ್ತು ಅವರ ಮಾತು ನಂಬಿಕೆ ಮೇಲೆ 1000 ರೂಪಾಯಿ ಮಾಲ್ ಬೇಕಾದರೂ ಕೊಡ್ತೀನಿ ನಿಮಗೆ ಎಷ್ಟು ಬೇಕಪ್ಪ ಮಾಲು ಸಾವುಕಾರರೆ ಮನೆ ಮನೆಗೂ ತಿರುಗಿ ಮಾರೋದಿಕ್ಕೆ ಎಷ್ಟು ಬೇಕು ಯಾವ ಮಾಲ್ ಬೇಕು ನೀವೇ ನೋಡ್ಕೊಟ್ಟು ಬಿಡಿ ಸಾವುಕಾರರೆ ಅಯ್ಯೋ ಪಾಪ ರೇ ವ್ಯಂಗಟ್ಕಿರಿ ನನ ರಾರೈಕರ ಅವರಿಗೆ ಬೀದ್ ಬೀದಿಗೂ ಮನ ಮನೆಗೂ ತಿರುಗಿ ಮಾರೋದಕ್ ಬಟ್ಟೆ ಎಷ್ಟ್ ಬೇಕು ಏನ್ ಬೇಕು ತಂದು ಕೊಡು ಸರಿ ನನ್ನ ಬಟ್ಟೆ ಬಟ್ಟೆ ಬಣ್ಣ ಗ್ಯಾರಂಟಿ ಬಟ್ಟೆ ಗಟ್ಟಿ ನೋಡ್ತೀರ ತಾಯಿ ಎಲ್ಲ ಕೈ ನೋಡೋಣ ಬನ್ನಿ ರಾಜ ಬನ್ನಿ ಖುಷ್ ಖರೀದಿ ಬಣ್ಣ ಗ್ಯಾರಂಟಿ ಮಾಲ್ ಡ್ಯಾಮೇಜ್ ಇದ್ರೆ ವಾಪಸ್ ಕಂಪನಿ ಸವಾಲ್ 1 ರೂಪಾಯಿ 1 ರೂಪಾಯಿ ಬಲೇ ರಾಜ 1 ರೂಪಾಯಿ 2 ರೂಪಾಯಿ ಅಮ್ಮಾ ಬಾಮ್ಮ ಇಲ್ಲಿ ಚಿಲ್ಲರೆ ಮರ್ತೋಗ್ತಿದ್ಯಲ್ಲ ತಾಯಿ ತಗೋ 2 ರೂಪಾಯಿ 80 ಪೈಸಾ ಇದೆ ಚೆನ್ನಾಗಿ ಎಣಿಸ್ಕೊಳ್ಳಮ್ಮ ನಿನ್ ಪುಣ್ಯಾತ್ಮ ಕಣಪ್ಪ ದೇವ್ರು ನಿನ್ ಒಳ್ಳೇದ್ ಮಾಡಿ ನಿನ್ ದುಡ್ಡು ನಿಂಗೆ ಕೊಟ್ರೆ ನನ್ ದೊಡ್ತನ ಇಲ್ಲಿ ಬಂತಮ್ಮ ಹಂಗ ಅನ್ನೋರು ಯಾರಪ್ಪ ದುಡ್ಡು ಕೊಟ್ಟರು ಕೊಡ್ಲಿಲ್ಲ ಅಂತ ಬಾಯಿ ಬಡಿಯೋದೇ ಕಾಣಪ್ಪ ವ್ಯಾಪಾರಸ್ಥನಿಗೆ ನಂಬಿಕೆ ನಾಲ್ಗೆ ಎರಡೂ ಚೆನ್ನಾಗಿರ್ಬೇಕು ತಾಯಿ ನಾನು ಬರ್ತೀನಪ್ಪ ನಮಸ್ಕಾರ ಎರಡೂರು ಮೀಟರ್ ಸಾಕಿನಪ್ಪ ಸಾಕು 200 ಮೀಟರ್ ಇರಬೇಕು ಸ್ಕೂಲ್ಗೆ ಹೋಗ್ತಿದ್ಯಾ ನೀನು ಹೋಗ್ತಿದ್ದೀನಿ ಓದಿ ವಿದ್ಯಾವಂತನಾಗಬೇಕು ನೀವ್ ಹೇಳೋದು ಸರಿ ಏನ್ ರಾಮಣ್ಣರೆ ಸ್ವಾಮಿ ಕಳೆದ ವಾರ ತಂದ 15,000 ರೂಪಾಯಿ ಮಾಲ್ ಮುಗಿದೋಯ್ತೆ ಹೌದು ಸ್ವಾಮಿ ಹ್ಯಾಂಡ್ಲೂಮ್ ಸೀರೆಗಳಿಗೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗಿ ಹೋಗಿದೆ ಅಂದ್ರೆ ಹೋದ ತಿಂಗಳಿಗಿಂತ ಈ ತಿಂಗಳು ಸರಕು ಬಹಳ ಬೇಗ ಮುಗಿದೋಯ್ತಲ್ಲ ನಿಜ ಸ್ವಾಮಿ ಅದಕ್ಕೆ ಕಾರಣ
ಒಂದ್ಸಾರಿ ನಮ್ಮ ಅಂಗಡಿ ಕಾಲಿಟ್ಟರು ಬೇರೆ ಅಂಗಡಿ ಕಾಲ ಇಡೋದಿಲ್ಲ. ನಿಜ ರಮಣ್ಣವ್ರೆ, ಅದು ಅಭಿಮಾನದಿಂದ ದುಡಿತಿರೋ ನಿಮ್ಮಂಥವ್ರಿಂದ. ನೀವು ನಮ್ಮಲ್ಲಿಟ್ಟಿರೋ ಮಮತೆ ನಮ್ಮನ್ನ ಅಭಿಮಾನ ಶಾಲೆಗಳನ್ನಾಗಿ ಮಾಡ್ತಾ ಇದೆ. ನಿಮ್ಮ ನ್ಯಾಯ ನಡತೆ ದೊಡ್ಡ ಗುಣ ಅಂಗಡಿ ಹೆಸರನ್ನ ಹೆಚ್ಚಿಸ್ತಿದೆ ಸ್ವಾಮಿ. ಹಿರಿಯರ ಪುಣ್ಯ ನಮ್ಮನ್ನು ಕಾಪಾಡ್ತಾ ಇದೆ ರಾಮಣ್ಣವ್ರೆ. ಅಂದಾಗೆ ಅದೇನೋ ಹೊಸ ಆರ್ಡ್ರು ಅಂತಂದ್ರಲ್ಲ. ಹೊಸ ಪಾರ್ಟಿಗೆ 20,000 ರೂಪಾಯಿ ಮಾಲ್ ಬೇಕಂತೆ. ಅದಕ್ಕೂ ಅಂಗಡಿಗೆ ಬೇಕಾದ ಕೆಲವು ಮಾಲ್ಗೂ ಇವತ್ತೇ ಆರ್ಡ್ರ್ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸರಿ, ಹಾಗೆ ಮಾಡಿ. ಈ ಚೆಕ್ಕಿಗೆ ಸೈನ್ ಮಾಡಿಬಿಟ್ರೆ ಜೊತೆಲೆ ಪೋಸ್ಟ್ ಮಾಡ್ಬಿಡ್ತೀನಿ. ಅಪ್ಪ, ನಿಮ್ಮ ಆಸೆ ಪ್ರತಿಯೊಂದು ನೆರವೇರ್ತಾ ಇದೆ. ನೀವು ನೆಟ್ಟ ಸಸಿ ಬೆಳೆದು ಗಿಡವಾಗ್ತಾ ಇದೆ. ರಮೇಶ್ ಇಷ್ಟರಲ್ಲೇ ವಕೀಲನಾಗ್ತಾನೆ. ರಾಜ ಇನ್ನು ಸ್ವಲ್ಪ ದಿವಸದಲ್ಲೇ ಡಾಕ್ಟರ್ ಆಗ್ತಾನೆ. ರಂಗನು ಬುದ್ಧಿವಂತನಾಗ್ತಾ ಇದ್ದಾನೆ. ಅಪ್ಪ, ನಾನೀಗ ಒಂದು ಮಗುವಿನ ತಂದೆ. ಆದರೆ ಕಿಟ್ಟನ ತಾಯಿ ನಿನ್ನ ಸೊಸೆ ದೇವ್ರ ಸಾನ್ನಿಧ್ಯ ಸೇರ್ಬಿಟ್ಟು. ಅಪ್ಪ, ನನಗೆ ಏನೇ ಕಷ್ಟ ಬಂದರೂ ಸರಿ ನಿಮಗೆ ಕೊಟ್ಟು ಮಾತನ್ನ ತಪ್ಪದೇ ನಡೆಯೋ ಹಾಗೆ ವರ ಕೊಡಿ. ಅಣ್ಣ, ಏನು ಬಂದಿದ್ದ? ವಕೀಲ್ ಚಿಕ್ಕಪ್ಪ ಬಂದಿದ್ದಾರೆ, ನಿನ್ನ ಕರ್ಕೊಂಬಂದ್ರು. ಚಿಕ್ಕಪ್ಪ ಬಂದಿದ್ದಾರೆ, ನಡಿ. ರಘುಪಟ ಶ್ರಮಾಸ ಸಾರ್ಥಕವಾಯ್ತು ಶಾರದಮ್ಮ. ರಮೇಶ, ರಂಗಣ್ಣ, ರಾಜಣ್ಣ ಎಲ್ಲ ವಿದ್ಯಾವಂತರಾದ್ರು, ಬುದ್ಧಿಶಾಲಿಗಳಾದ್ರು. ಊರ್ ಜನರೆಲ್ಲ ರಘು ಒಳ್ಳೆ ಗುಣನ ಬಾಯಿ ತುಂಬಾ ಕೊಂಡಾಡ್ತಾ ಇದಾರಮ್ಮ. ಇದನ್ನೆಲ್ಲ ನೋಡೋ ಭಾಗ್ಯ ಅವ್ರ ಅಪ್ಪನಿಗೆ ಇಲ್ವಾಯ್ತು. ನಮ್ಮ ಅಣ್ಣನ ಆಸೆ ಹಾಗೆ ಎಲ್ಲ ನಡೀತು. ಆದ್ರೆ ದೇವ್ರು ರಘುಗ್ ಬಹಳ ಅನ್ಯಾಯ ಮಾಡ್ದಣ್ಣ. ಹೇಗೂ ರಘು ಪುನಃ ಮದುವೆ ಆಗಿ ಅವನ ಬದುಕಿನಲ್ಲಿ ಬೆಳಕಂಡ್ರೆ ಮಗಳನ್ನ ಕಳ್ಕೊಂಡ ನನ್ನ ಮನಸ್ಸಿಗೂ ನೆಮ್ಮದಿ ಸಿಕ್ಕುತ್ತೆ. ಈ ವಿಚಾರ ಮಾತಾಡಿದ್ರೆ ಏನಾದ್ರೂ ಉತ್ತರ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾನೆ. ನೀನೇನು ಯೋಚನೆ ಮಾಡಬೇಡ ಶಾರದಮ್ಮ, ಎಲ್ಲ ಏರ್ಪಾಡು ಮಾಡ್ಕೊಂಡೆ ನಾನ್ ಬಂದಿದ್ದೀನಿ. ಯಾವ ಬಂದ್ರಿ ಚಿಕ್ಕಪ್ಪ? ಈಗ ತಾನೇ ಬಂದೆ ರಘು. ಕೂತ್ಕೊಳ್ಳಪ್ಪ. ಮನೇಲೆಲ್ಲ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ರಘು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತನಾಡಬೇಕು ಅಂತಲೇ ನಾನ್ ಬಂದಿದ್ದೀನಿ. ಅದೇನು ಹೇಳಿ ಚಿಕ್ಕಪ್ಪ. ಒಂದು ಹೆಣ್ಣನ್ನ ನೋಡಿ ನಿನಗೆ ಮದುವೆಗೆ ನಿಷ್ಕರ್ಷ ಮಾಡ್ಕೊಂಡು ಬಂದಿದ್ದೀನಿ. ಮದುವೆ ನನಗೆ? ಇಲ್ಲ ಚಿಕ್ಕಪ್ಪ, ಸದ್ಯ ರಮೇಶ್ ರಾಜನಿಗೆ ಮುಖ್ಯ ಆಗಬೇಕಾದ್ದು, ಅದನ್ನು ಯೋಚನೆ ಮಾಡಿ. ನನಗಿನ್ನು ಮದುವೆ ಬೇಡ ಚಿಕ್ಕಪ್ಪ. ಅಣ್ಣನಿಗೆ ಮದುವೆ ಆಗಲೇಬೇಕು ಚಿಕ್ಕಪ್ಪ. ಹೌದು ರಾಜಣ್ಣ, ನಾನು ಬಹಳ ಯೋಚನೆ ಮಾಡಿ ಇದನ್ನು ಇತ್ಯರ್ಥ ಮಾಡಿದ್ದೀನಿ. ಇದನ್ನು ನೀನು ಒಪ್ಕೊಳ್ಬೇಕು ರಘು. ಚಿಕ್ಕಪ್ಪ, ನಿಮ್ಮೆದುರು ನಿಂತು ಮಾತಾಡೋ ಶಕ್ತಿ ನನಗಿಲ್ಲ. ಆದರೂ ನನ್ನ ಅಭಿಪ್ರಾಯ ತಿಳಿಸಿದ್ರೆ ತಪ್ಪಿಲ್ಲ ಅಂತ ಕಾಣಿಸುತ್ತೆ. ತಪ್ಪೇನಿಲ್ಲ, ಹೇಳು ರಘು. ನನ್ನ ಹೆಂಡತಿ ಲಲಿತಾ ಸತ್ತು ಇನ್ನು ಒಂದು ವರ್ಷ ಕೂಡ ಆಗಿಲ್ಲ. ಅಷ್ಟರೊಳಗೆ ನಾನು ಇನ್ನೊಂದು ಮದುವೆಗೆ ಸಿದ್ಧವಾಗಲೇ. ನಿನ್ನ ಅಭಿಪ್ರಾಯನೂ ತಪ್ಪಲ್ಲ. ನೋಡು ರಘು, ನನ್ನ ಹೆಂಡತಿ ಸತ್ತಾಗ ನಮ್ಮ ನಾಗರಾಜ ಬಹಳ ಚಿಕ್ಕ ಮಗು. ಅವನ್ನ ಕಷ್ಟಪಟ್ಟು ನಾನೇ ಸಾಕಿದೆ. ಆದರೆ ಏನು ಪ್ರಯೋಜನ? ಅವನ ಗುಣ ನಡತೆ ಹೇಗಿದೆ ಅನ್ನೋದು ನಿನಗೆ ಗೊತ್ತೇ ಇದೆ. ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ತಂದು ಅವುಗಳನ್ನು ಪೋಷಿಸೋದಕ್ಕೆ ತಾಯಿ ಒಬ್ಬಳಿಗೆ ಮಾತ್ರ ಸಾಧ್ಯನೆಯ? ನಿನ್ನ ಚಿಕ್ಕ ಮಗುನ ಒಳ್ಳೇದು ಕೆಟ್ಟದ್ದನ್ನು ಆಲೋಚನೆ ಮಾಡಿ ಅದಕ್ಕಾದರೂ ನಿನ್ನ ಮದುವೆಗೆ ಒಪ್ಕೊಳ್ಳೋದು ಒಳ್ಳೇದು. ಅಣ್ಣ ಹೇಳೋದು ನ್ಯಾಯವಾಗಿದೆ, ಒಪ್ಕೋ ರಘು. ಬಡತನದ ಹೆಣ್ಣಾದರೂ ಸರಿನೇ, ಒಳ್ಳೆ ಗುಣ ಇದ್ದು ನಿನ್ನ ಗೌರವ ಕಾಪಾಡುವಂಥ ಹೆಣ್ಣೇ ಆಗಬೇಕು ಅಂತ ಒಳ್ಳೆ ಮನೆತನದ ಹೆಣ್ಣನ್ನೇ ನಿಶ್ಚಯ ಮಾಡಿದ್ದೀನಿ. ಸರಿ ಚಿಕ್ಕಪ್ಪ, ನೀವು ನನಗೆ ತಂದೆ ಸಮಾನ. ನೀವು ಹೇಳದಂತೆ ನಾನು. ಗೌರಿ, ಸೊಸೆ ಮೊಟ್ಟ ಮೊದಲು ನಮ್ಮನೆ ಹೊಸಲು ತುಳಿತಿದ್ದಾಳೆ. ವಿಧಿವೆ ಎದುರಿನಲ್ಲಿ ಹೋಗ್ಬಾರ್ದು. ಈಗ ಬಾಮ್ಮ. ಅಕ್ಕ, ತಾನು ವಿಧಿವೆ ಆಗಿದ್ದು ಹೇಗ್ ಮಾತಾಡ್ತಾಳೆ ನೋಡ್ದ್ಯಾ? ಮಾತಾಡಿದ್ದು ಅವಳೆಲ್ಲ ಕಾಣೆ. ಅವಳ ಹಣ ಮಾತನಾಡಿಸಿತು. ಬೀದಿ ಬೀದಿಲಿ ಬಟ್ಟೆಗಿನ ತಲೆ ಮೇಲೆ ಹೊತ್ಕೊಂಡು ಮಾರ್ತಿದ್ದವನಿಗೆ ಎರಡು ಪುಡಿಗ ಸೇರಿದ್ರೆ ಮನೆಯವ್ರಿಗಿಂತ ಅಹಂಕಾರದ ಮಾತು ಬರದೇ ಇರ್ತೇನೋ? ಹ್ಮ್
ಶಾಂತ, ಇದು ನನ್ನ ಮೊದಲನೇ ಹೆಂಡತಿ ತನ್ನ ನೆನಪಿಗೋಸ್ಕರ ಬಿಟ್ಟು ಹೋಗಿರೋದು. ಕಿಟ್ಟು ಅಂತ ಹೆಸರು. ಕಿಟ್ಟು ಇವನ್ ರಾಜ. ಆಗತ್ತೆ ಅಂತ ನನಗೆ ತಿಳಿದಿತ್ತು. ಸ್ವಾಮಿ, ಏನಾಯ್ತೀಗ? ವಯಸ್ಸಿನ ಹೆಣ್ಣಿಗೆ ನೂರಾರು ಬೈಕಿಗಳು ಆಸೆಗಳು ಇರಬೇಕಾದ್ದು ಸಹಜವಾದ್ದೆ. ಆದರೆ ಅವಳ ಆಸೆ ಮಣ್ಣುಗೂಡಿದ್ರೆ ಅವಳ ಬದುಕನ್ನು ಉಳಿದಿರೋದು ಕಣ್ಣೀರು ಒಂದೇ. ಶಾಂತ, ನನ್ನ ಕಣ್ಣೀರನ್ನು ನೋಡಿ ನೀವು ಈ ಮಾತು ಹೇಳ್ತಿದ್ದೀರಾ? ನಿಮ್ಮ ಊಹೆ ತಪ್ಪು ಸ್ವಾಮಿ. ನನ್ನ ಆಸೆನ ದೇವ್ರು ನನ್ನ ಪಾಲಿಗೆ ನಡೆಸ್ಕೊಟ್ಟಿದ್ದಾನೆ. ನಾನು ತೃಪ್ತಳಾಗಿದ್ದೀನಿ. ಕಣ್ಣು ಕಳ್ಕೊಂಡು ಅವನಿಗೆ ಕೈಗೋಲೆ ಬೆಳಕು. ಅವನ ಅದನ್ನು ನೋಡಿಕೊಂಡೇ ಸಂತೋಷ ಪಡಬೇಕು. ಆದರೆ ಪ್ರಪಂಚ ನೋಡು ಅವನ ಕಣ್ಣನ್ನು ತೆಗೆದು ಅವನಿಗೆ ಆ ಪಾಪಕ್ಕೆ ತಕ್ಕ ಶಿಕ್ಷೆ ಆಗದೇ ಇರೋಲ್ಲ. ಸ್ವಾಮಿ, ಇನ್ನೊಂದು ಸಾರಿ ಮಾತಾಡಬೇಡಿ. ತಪ್ಪೇನಿಲ್ಲ ಶಾಂತ, ಸರಿಯಾಗಿ ಹೇಳಿದ್ದೀನಿ. ಈ ವಯಸ್ಸಿನಲ್ಲಿ ನಿನ್ನ ಕೈ ಹಿಡಿದು ನಿನ್ನ ಮನಸ್ಸಿಗೆ ನೋವು ಮಾಡಿದ್ದೀನಿ. ಇಲ್ಲ, ಈ ಮಾತು ಹೇಳಿ ನೋವು ಮಾಡ್ತಿದ್ದೀರಿ. ನಾನು ಕೈ ಹಿಡಿದವ್ರನ್ನ ದೇವರು ಅಂತ ತಿಳಿದೋಳು, ಸೇರಿದ ಮನೆಯೇ ಸ್ವರ್ಗ ಅಂತ ತಿಳಿದೋಳು, ಕಡೆವರೆಗೂ ಹೀಗೆ ಇರಿಸುವಂತ ದೇವರನ್ನು ಕೇಳೋಳು. ಹೀಗೆಲ್ಲ ನೀವು ಮಾತಾಡಬೇಡಿ. ನೀನೇನೇ ಹೇಳಿದ್ರು ನನ್ನ ತಪ್ಪು ನನ್ನನ್ನು ಚುಚ್ಚುತ್ತಿದೆ ಶಾಂತ. ಒಂದು ಮಗು ತಾಯಿ ಆಗಬೇಕು ಅನ್ನೋ ಆಸೆಯಲ್ಲಿ ಪಡಬಾರದ ನೋವುಗಳನ್ನು ಅನುಭವಿಸಿದ್ರು. ಮಗು ಕಂಡ ತಕ್ಷಣ ನಾನು ತಾಯಿ ಆದೆ, ನಾನು ತಾಯಿ ಆದೆ ಅನ್ನೋ ಹೆಮ್ಮೆಯಿಂದ ಪ್ರಪಂಚನೇ ಮರೆಯೋ ಹೆಣ್ಣನ್ನ ಮದುವೆಯಾಗಿ ಬಂದ ತಕ್ಷಣ ಬೇರೆ ಮಗುನ ತಂದು ಇದು ನಿನ್ನ ಮಗು, ನೀನು ಇದರ ತಾಯಿ ಅಂತ ಹೇಳಿದ್ರೆ ಕಣ್ಣೀರಿಡದೆ ಸುಮ್ಮನೆ ಇರ್ತಾಳೇನು? ಈ ಹಾಳು ಕಣ್ಣೀರು ಇಷ್ಟು ದೂರ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡ್ತೆ. ನನ್ನ ಕ್ಷಮಿಸಿ. ಮತ್ತೆ ಕಣ್ಣೀರ್ ಯಾಕೆ ಹಾಕ್ತೇ ಶಾಂತ? ಏನು ಇಲ್ಲ, ಲತಾ ನೆನಪಾಯ್ತು. ಲತಾ? ಲತಾ ನಿನ್ ತಂಗಿನೆ? ಒಡಗುಟ್ಟಿದವಳಲ್ಲ, ಚಿಕ್ಕಪ್ಪನ ಮಗಳು. ಚಿಕ್ಕ ಮಗುವಾಗಿದ್ದಾಗಲೇ ಅನಾಥಳಾದ್ಲು. ಒಂದು ಗಳಿಗೆನೂ ಅವಳನ್ನು ನಾನು ಬಿಟ್ಟಿರ್ತಿರ್ಲಿಲ್ಲ, ಅದಕ್ಕೆ ನೆನಪಾಯ್ತು. ಓ, ಹಾಗಾದ್ರೆ ನನ್ನ ಅಭಿಪ್ರಾಯ ತಪ್ಪು. ಶಾಂತ, ನಿನ್ನ ಮನಸ್ಸಿಗೆ ಯಾವ ನೋವು ಆಗಬಾರ್ದು. ಲತನ ಇಲ್ಲಿಗೆ ಕರೆಸ್ಬಿಡು. ಕರೆಸಬಹುದು, ಆದ್ರೆ ಒಂದು ವಿಚಾರಕ್ಕೆ ಹೆದರ್ತಿದ್ದೀನಿ. ಏನು ಲತಾ? ಲತಾ ಬಾಲ ವಿಧವೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ವಿಧುವೇನೆ? ಹೌದು, ಬೊಂಬೆಗಳ ಜೊತೆಲಿ ಆಟ ಆಡ್ತಿದ್ಲು. ಪ್ರಪಂಚವೇ ಗೊತ್ತಿಲ್ಲದ ಕಾಲದಲ್ಲಿ ಅವಳಿಗೆ ಮದುವೆ ಆಯ್ತು. ಅವಳ ಅರಿಶಿನ ಕುಂಕುಮ ಮಣ್ಣು ಪಾಲಾಯ್ತು. ಈ ವಿಚಾರ ಇದುವರೆಗೆ ಅವಳಿಗೆ ತಿಳಿಸಿಲ್ಲ. ತಿಳಿದ್ರೆ ಅವಳ ಭಾಗಕ್ಕೆ ನಗೋಕೊಂದು ಗಳಿಗೆನೂ ಸಿಕ್ಕಲಾರದು. ಇದರಲ್ಲಿ ಅವಳ ಅಪರಾಧ ಏನಿದೆ? ಅತ್ತೆ ಹೇಳ್ತೀನಿ, ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗಲ್ಲ. ಲತನ ಇಲ್ಲಿಗೆ ಕರೆಸ್ಬಿಡು ಶಾಂತ. ಸ್ವಾಮಿ, ಇನ್ನು ನೀನು ಕಣ್ಣೀರು ಹಾಕ್ಕೊಂಡು. ತಾರಾ, ತಾರಾ. ಏನಪ್ಪ? ಇಲ್ಲಿಟ್ಟಿದ್ದ ಹಣ ನೀನೇನಾದ್ರೂ ತೆಗೆದಿಟ್ಟೇನಮ್ಮ? ನಾನು ನೋಡ್ಲಿಲ್ಲಪ್ಪ. ಎಷ್ಟಿತ್ತು? 1000 ರೂಪಾಯಿ.
100 ರೂಪಾಯಿಂದ 10 ನೋಟ್ ಇತ್ತು. ಅದನ್ನ ತೆಗೆಯೋಕೆ ಯಾರು ಬರ್ತಾರೆ ಪೈ ಮನೆಯಲ್ಲಿ? ಹೊರಗಿನ ಕಳ್ಳ ಆದ್ರೆ ಹಿಡಿದು ಶಿಕ್ಷೆ ಮಾಡಬಹುದು. ಮನೆ ಕಳ್ಳರನ್ನ ಏನು ಮಾಡೋದಕ್ಕಾಗುತ್ತೆ ಹೇಳು? ಹೊರಗೆ ಹೇಳ್ಕೊಂಡ್ರೆ ನಮ್ಮ ಮರ್ಯಾದನೆ ಹೋಗುತ್ತೆ. ಅವನೇನು ಮನೆಯಲ್ಲೇ ಇದ್ದಾನ ಎಲ್ಲಾದರೂ ಹಾಳಾಗಿ ಹೋಗಿದ್ದಾನ? ಮನೆಯಲ್ಲಿ ಇದ್ದಾನಪ್ಪ. ಕರೆಯಮ್ಮ ಅವನ. ಅಣ್ಣ 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 ಏಯ್ ಯಾಕೆ ಹೀಗೆ ಅಚ್ಚೋತಿಯಾ? ಅವಳನ್ನ ಯಾಕೆ ಗದರ್ಕೊಳ್ತೀಯಾ? ನಾಗರಾಜ ಆ ಟೇಬಲ್ ಮೇಲೆ ಇಟ್ಟು 1000 ರೂಪಾಯಿ ಇಲ್ಲ 1000 ರೂಪಾಯಿ ನಾನು ನೋಡ್ಲಿಲ್ಲ ಡಡ್ಡಿ. ನೋಡ್ಲಿಲ್ಲ ಅಣ್ಣ. ಅವತ್ತು ನೀ ನೋಟುಗಳಲ್ಲಿ ಎಣಿಸ್ತಿದ್ದಲ್ಲ ಯಾವುದಣ್ಣ ಅದು? ಅದೇ ಈ ಜ್ಞಾಪಕ ಬಂತು ಡಡ್ಡಿ. ಅವ ಟೇಬಲ್ ಮೇಲೆ ಇತ್ತು ನಿಮಗೆ ಕೊಡೋಣ ಅಂತ ತಕೊಂಡೆ. ತಗೊಂಡ್ಯಾ? ಕೊಡಪ್ಪ. ಅದು ಅದು ಏನದು? ಪಿಕ್ ಪಾಕೆಟ್ ಆಗೋಯ್ತು ಡಡ್ಡಿ. ಸಾರ್ಥಕವಾಯ್ತು ಕಣಯ್ಯ, ಸಾರ್ಥಕವಾಯ್ತು. ಸಾಕೋ ಸಾಕು ನಿನ್ನ ಸಹವಾಸ ಅಲ್ವೋ? ನೀನ್ ನನ್ನ ಹೊಟ್ಟೆಲ್ ಹುಟ್ಟಿ ನನ್ನ ವಂಶದ ಕೀರ್ತಿನೇ ಹಾಳು ಮಾಡ್ತಾ ಇದ್ದಿ. ರಘು ನೋಡಿ ಆದ್ರೂ ಬುದ್ಧಿ ಕಲ್ತ್ಕೊಳ್ಬಾರ್ದೇನ? ಎಷ್ಟು ಕಷ್ಟಪಟ್ಟು ಅಪ್ಪ ಅಮ್ಮನ ಹೆಸರು ಉಳಿಸ್ತಾ ಇದ್ದಾನ ಅವನು. ನಾಗರಾಜ ನೀ ಇನ್ನ ಮೇಲೆ ಹೀಗೆ ನಡ್ಕೊಂಡ್ರೆ ಮಗ ಅನ್ನೋ ಅಭಿಮಾನ ಬಿಟ್ಟು ನಿನ್ಗೆ ಮಾಡ್ಬೇಕಾದ ಶಿಕ್ಷಣ ಮಾಡ್ಬಿಡ್ತೀನಿ. ದಾರ ಡ್ರೆಸ್ ಮಾಡ್ಕೊಂಡು ಹೊರಡೋದಕ್ಕೆ ರೆಡಿ ಆಗಮ್ಮ. ಸರಿ ಡ್ಯಾಡಿ. ಪೇಪರ್ ಕೊಡಿಲ್ಲ. ರಮೇಶ್ ರಮೇಶ್ ಕರ್ದಿಯ ಅಣ್ಣ. ನಿನ್ನ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿದೆ ಕಣಯ್ಯ. ನಿನ್ನ ರಿಜಿಸ್ಟರ್ ನಂಬರ್ ಎಷ್ಟು? 207. 207 ಅಲ್ಲ, 198, 201, 203, 204, 205. ಏನು ಫೇಲೆ? ಸಾಧ್ಯವೇ ಇಲ್ಲ. ರಮೇಶ್ ಹೇಗೆ ಫೇಲ್ ಆಗ್ತಾನೆ? ಎಲ್ಲ ಹುಡುಗರು ಹೇಗೆ ಫೇಲ್ ಆಗ್ತಾರೋ ಹಾಗೆ. ನಮ್ಮ ರಮೇಶ್ ಫೇಲ್ ಆದ ಅಂದ್ರೆ ಆ ದೇವ್ರಿಗೆ ಕಣ್ಣೇ ಇಲ್ಲ. ರಾತ್ರಿ ಹಾಗ್ಲು ಎಷ್ಟು ಕಷ್ಟಪಟ್ಟು ಓದಿದಾನೆ, ಏನ್ ಕತೆ. ಬೇಜಾರು ಮಾಡ್ಕೋಬೇಡ ರಮೇಶ್, ಪ್ರಪಂಚ ಏನು ಮುಳುಗೋಗ್ಲಿಲ್ಲ. ಮುಂದಿನ ವರ್ಷ ಖಂಡಿತ ಪಾಸ್ ಆಗೇ ಆಗ್ತೀಯೇ. ರಘು ಬನ್ನಿ ಚಿಕ್ಕಪ್ಪ ಬನ್ನಿ. ಕಂಗ್ರಾಚುಲೇಷನ್ಸ್ ರಮೇಶ್, LLB ಪಾಸ್ ಮಾಡಿದ್ದಕ್ಕೆ. ರಮೇಶ್ ಪಾಸ್ ಮಾಡಿದ್ದೆ? ಹಾಸ್ಯ ಮಾಡ್ತಿದ್ರ ಚಿಕ್ಕಪ್ಪ? ಇದ್ಯಾಕೆ ಹೀಗೆ ಹೇಳ್ತೀರಿ ರಮೇಶ್? ನಿಜವಾಗ್ಲೂ ನೀವು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀರಿ. ಯಾಕಯ್ಯ ನೀವು ಯಾರು ಪೇಪರ ನೋಡ್ಲಿಲ್ವೇನು? ಸೀದ್ ಪೇಪರ್. ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಲ್ಲಿ ನೋಡ್ಬಿಟ್ಟೆ ಚಿಕ್ಕಪ್ಪ. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದೆ ಕಣಯ್ಯ. ನಂಗೆ ಗೊತ್ತಿತ್ತು ನಮ್ ರಮೇಶ್ ಫೇಲ್ ಆಗೋಕ್ ಸಾಧ್ಯವೇ ಇಲ್ಲ ಅಂತ. ಇದೆಲ್ಲ ನಿನ್ನ ಆಶೀರ್ವಾದ ಫಲ ಆತಿಗೆ. ಅದಿರ್ಲಿ, ಈಗ ಪಾಸ್ ಆಯ್ತಲ್ಲ, ನನಗೇನ್ ಕೊಡ್ತೀಯ? ನಿಂಗೇನ್ ಬೇಕು ಹೇಳತ್ತಿಗೆ, ನಾನು ಪ್ರಾಕ್ಟೀಸ್ ಶುರು ಮಾಡಿದ ತಕ್ಷಣ ಮೊದಲು ಅದನ್ನ ತೀರಿಸ್ತೀನಿ. ವಕೀಲನಾಗಿ ನೀನ್ ಕೋರ್ಟ್ನಲ್ಲಿ ನಿಂತಾಗ ಸತ್ಯ ಬಿಡದೆ ನಡೀತೀನಿ ಅಂತ ಮಾತು ಕೊಡು. ಅತ್ತಿಗೆ ನಾನು ಸತ್ಯ ಬಿಡದೆ ನಡೀತೀನಿ ಅತ್ತಿಗೆ. ಸತ್ಯ ವಕಾಲತ್ನಲ್ಲೇ ಒಂದ್ ಕಡೆ ಬೆಂಕಿ, ಒಂದ್ ಕಡೆ ಪೆಟ್ರೋಲ್ ಇದ್ದ ಹಾಗೆ, ಇದೆರಡೂ ಇಲ್ದಿರ ಹೋದ್ರೆ ಕೋರ್ಟ್ಗೆ ಏನಪ್ಪ ಕೆಲಸ? ಏನಾದ್ರೂ ಸತ್ಯ ಉಳ್ಕೊಂಡಿದ್ರೆ ಈ ಡಾಕ್ಟರ್ಗಳ ಹತ್ರ. ಅದು ಸುಳ್ಳತ್ತೆ. ಅದೃಷ್ಟ ಕೆಟ್ಟು ಭಾಗ್ಯವಂತ ರೋಗಿಷ್ಟನಾಗಿ ಸಿಕ್ಬೇಕು ಡಾಕ್ಟರ್ ಕೈನಲ್ಲಿ, ಬುಲ್ಬೇಗ್ ದಿವಾಳಿ ಎದ್ದು ಹೋಗ್ಬಿಟ್ಟಾನೆ. ಸ್ವಲ್ಪ ನೆಗಡಿ ಅಂದ್ರೆ ಕೊಡ್ತಾನೆ ಮಾತ್ರ ಬೇದಿಗೆ. ಬೇದಿ ಜಾಸ್ತಿ ಆದ್ರೆ ನಿಲ್ಸೋದಕ್ಕೆ ಇಂಜೆಕ್ಷನ್, ಆಮೇಲೆ ಬಿಡಿ ಇದ್ದೇ ಇದೆ ಅಪಾಯದ ಆಪರೇಷನ್. ಕೊನೆಗೆ ಬೇದಿ ಏನೋ ನಿಲ್ಲುತ್ತೆ, ಆದ್ರೆ ನೆಗಡಿ ಮಾತ್ರ ಹಾಗೇ ಉಳಿಯುತ್ತೆ. ರಂಗಣ್ಣ ಹಾಗಾದ್ರೆ ಸತ್ಯ ಉಳಿದಿರೋ ವ್ಯವಹಾರ ಯಾವುದು? ನಮ್ಮ ಅದಕ್ಕೆ ವ್ಯವಹಾರ ಅಂದ್ರೆ ಅಡಿಗೆ ವ್ಯವಹಾರದಲ್ಲಿ ಸುಳ್ಳು ಬರೋಕೆ ಸಾಧ್ಯ ಇಲ್ವಲ್ಲ. ಬೀದಿ ಬೀದಿ ಸುತ್ತಿ ಸುಸ್ತಾಗಿ ಗಳಿಗೊಂದ್ಸಲ ಅಡಿಗೆ ಮನೆ ಬಾಗ್ಲಿಕ್ಕೆ ಬರೋ ಇಂತ ತಿಂಡಿ ಪೋತ್ರಿಗೆಲ್ಲ ಅಡಿಗೆ ಮನೆ ವ್ಯವಹಾರನೇ ದೊಡ್ಡದು. ಲತಾ ನನ್ ತಿಂಡಿ ಪೋತ ಅಂದ್ರೆ ಒಂದು ಬಿಡ್ತೀನಿ. ನೀನ್ ಒಂದು ಬಿಟ್ರೆ ಅಮ್ಮಮ್ಮ ಅನ್ನೋ ಹಾಗೆ ನಾನು ಎರಡು ಬಿಡ್ತೀನಿ. ಲತಾ ರಂಗನ್ ಯಾಕೆ ಹಾಕಿ ಚಿಡಾಯಿಸ್ತಿ? ಕೋತಿ ಅದ್ರ ಚೇಷ್ಟೆ ಎಲ್ಲಿ ಬಿಡುತ್ತೆ? ಅಲ್ಲಣ್ಣ ನೀನ್ ಪರೀಕ್ಷೆಯಲ್ಲಿ ಪಾಸ್ ಆಗಿರೋದಕ್ಕೆ ಸಂತೋಷ ಪಡೋದು ಬಿಟ್ಟು ನನ್ ಚಿಡಾಯಿಸ್ತಾ ಇದೆ. ಇಲ್ಲ ಸುಮ್ನೆ ಇರ್ತೀನಿ, ನನ್ನ ಸರ್ಕಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಯಾಕೆ ಕರ್ಕೊಂಡು ಹೋಗಿಲ್ಲ? ಓಹೋ ಅದಕ್ಕೋಸ್ಕರ ಇವನ್ ಚಿಡಾಯಿಸ್ತಿದ್ಯಾ? ನಾನ್ ಕರ್ಕೊಂಡು ಹೋಗ್ತೀನಿ ಸುಮ್ನೆ. ಅಯ್ಯೋ ಅಣ್ಣ ಕರ್ಕೊಂಡು ಹೋಗಬೇಡ, ಆಮೇಲೆ ನಿನಗೆ ಫಜೀತಿ ಆಗುತ್ತೆ. ಏನೋ ಫಜೀತಿ ಆಗುತ್ತೆ? ಸರ್ಕಸ್ ನಲ್ಲಿ ಒಂದು ಗೋನ್ ಖಾಲಿ ಇದೆಯಂತೆ. ನೀನ್ ಯಾವಾಗ ಅಲ್ಲಿ ತಪ್ಪಿಸ್ಕೊಂಡು ಬಂದೆ? ಸಾಕು ಲತಾ ಈ ಮಹಾಭಾರತ. ಇದು ಮಕ್ಕಳ ಸಂತೋಷದ ಭಾರತ ಶಾಂತ. ರಘು ಈಗ ನಿನ್ನ ಸಂಸಾರ ಒಂದು ಜೇನುಗೂಡಿದ್ದ ಹಾಗೆ, ಒಟ್ಟಿಗೆ ಆನಂದವಾಗಿರೋ ಸಂಸಾರದಲ್ಲಿ ಸಂತೋಷದ ಜೇನಿದೆ. ಪ್ರಪಂಚದಲ್ಲಿರೋ ಸಂಸಾರಗಳೆಲ್ಲ ಹೀಗೆ ಇದ್ದಿದ್ರೆ ಸಂಕಟ ಚಿಂತೆ ಅನ್ನೋದಕ್ಕೆ ಸ್ಥಳವೇ ಇರ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ಅಣ್ಣ ಅತ್ತಿಗೆನೆ ಕಾರಣ ಚಿಕ್ಕಪ್ಪ. ಹೌದು ರಾಜಣ್ಣ, ಮನೆ ಯಜಮಾನ ಯಜಮಾನ್ತಿರ್ ದೊಡ್ಡ ಗುಣನೇ ಇದಕ್ಕೆಲ್ಲ ಕಾರಣ. ಇಲ್ಲ ಚಿಕ್ಕಪ್ಪ, ನಮ್ಮನ್ನ ಈ ನೆಲೆಗೆ ನಿಲ್ಲಿಸ್ತ್ರಲ್ಲ ನೀವು ಕಾರಣ. ಸರಿ ಹಾಗೂ ಆಗ್ಲೇಳು. ಅಂದಾಗೆ ರಘು ರಮೇಶ್ ಹಾಗೂ LLB ಪಾಸ್ ಮಾಡಿದಾನೆ. ನನ್ನ ಹತ್ರನೇ ಪ್ರಾಕ್ಟೀಸ್ ಗಾತ ಕಳ್ಸ್ಕೊಡ್ಬಾರ್ದು. ನಿತ್ಯ ಕೋರ್ಟ್ ಹೋಗ್ತಾ ಬರ್ತಾ ಇದ್ರೆ ಅಲ್ಲಿನ ವ್ಯವಹಾರವಾದ್ರೂ ಗೊತ್ತಾಗುತ್ತೆ.
ಬಹಳ ಸಂತೋಷ ಚಿಕ್ಕಪ್ಪ, ನಾಳೆಯಿಂದಲೇ ಕಳಿಸ್ತೇನೆ. ಗುಡ್ ಗುಡ್. ರಮೇಶ್, ಇನ್ನೇನು ನಿಮ್ಮನ್ನು ಮಾತಾಡಿಸೋ ಹಾಗೆ ಇಲ್ಲ. ಯಾಕೆ? ಬೇಗನೆ ನೀವು ದೊಡ್ಡ ವಕೀಲಾಗ್ತೀರಾ, ಆಮೇಲೆ? ಆಮೇಲೆ ಏನಿಲ್ಲ, ಇವನ್ ಸೋಮಾರತನ ಬೆಳೆದ ಹಾಗೆ ನೋಡ್ಕೊಳ್ಳೋ ಭಾರ ನಿಮ್ದು. ತಾರ ತಿಳಿದಿರಿ, ಅವನ್ ತಿಂತಾನ್ ಜಾಸ್ತಿ ಖಾರ. ಇವನಿಗೆ ತಿಳಿದಿರೋದು ಊಟದ ಒಂದೇ ವಿಚಾರ. ರಘು ಕಿಟ್ಟು ಒಳ್ಳೆ ಚುರುಕಾಗಿದ್ದ ಕಣಯ್ಯ. ಬನ್ನಿ ಚಿಕ್ಕಪ್ಪ, ನಡೀರಿ. ಅಕ್ಕನಿಗೆ ಇಬ್ರು ಮಂತ್ರಿಗಳಿದ್ದರು, ಅಕ್ಬರನಿಗೆ ಇಬ್ರು ಮಕ್ಕಳುಗಳಿದ್ದು, ಅದು ಅಲ್ಲ, ಅಕ್ಬರನಿಗೆ ಇಬ್ರು ಮಂತ್ರಿಗಳಿದ್ದರು, ಒಬ್ಬನ ಹೆಸರು ಮುಲ್ಲಾ ಬೀರ್ಬಲ್, ಒಬ್ಬನ ಹೆಸರು ಆಲೂಗೆಡ್ಡೆ, ಒಬ್ಬನ ಹೆಸರು ಮುಲ್ಲಾ ಆಲೂಗೆಡ್ಡೆ. ಈ ಇಬ್ಬರು ಮಂತ್ರಿಗಳಿಗೆ ಅಕ್ಬರನಿದ್ದನು, ಅಕ್ಬರನಿಗೆ ಈ ಇಬ್ಬರು ಮಂತ್ರಿಗಳಿದ್ದರು, ಒಬ್ಬನ ಹೆಸರು ದೊಡ್ಡ ಆಲೂಗೆಡ್ಡೆ, ಇನ್ನೊಬ್ಬನ ಹೆಸರು ಪಂಡಿತ್ ಬೀರ್. ಆಮೇಲೆ ಅಕ್ಬರನು ಒಂದು ಪ್ರಶ್ನೆ ಕೇಳ್ದ, ಬೀರನ್ನ ಪ್ರಶ್ನೆ ಕೇಳ್ದ. ಸುಮ್ನೆ ಓದ್ತಾ ಇರೋದು ಗೊತ್ತಿಲ್ಲ. ಓಹೋ, ಬೀರಬಲ್ಲನನ್ನು ಕಿಟ್ಟು ಒಂದು ಪ್ರಶ್ನೆ ಕೇಳಿದ. ಚಿಕ್ಕಪ್ಪನಿಗೆ ಉತ್ತರ ಹೇಳಕ್ಕೆ ಬರಲ್ಲ. ಏ, ಯಾರಿಗೋ ಬರಲ್ಲ, ಅದೇನ್ ಪ್ರಶ್ನೆ? ಎಷ್ಟ್ ಪ್ರಶ್ನೆ ಕೇಳ್ತಿ ಕೇಳು. ನಾವ್ ಆಡೋ ಮಾತಿಗೆ ಮಾತೃಭಾಷೆ ಅಂತ ಯಾಕಂತ ಇಷ್ಟೇನು ಕೇಳು. ಮಾತೃಭಾಷೆ ಏನ್ರಿ? ಮದರ್ ಟಂಗ್ ಅಂತ. ಸಿಕ್ತೋ ನಿನ್ ಪ್ರಶ್ನೆಗೆ ಉತ್ತರ? ಹೋಗು, ನಿನ್ ಸ್ಥಳದಲ್ಲಿ ಹೋಗಿ ಕುತ್ಕೋಗು. ಹೋಗು. ಚಿಕ್ಕಪ್ಪನಿಗೆ ಉತ್ತರ ಹೇಳಕ್ ಬರ್ಲಿಲ್ಲ, ಅದಕ್ಕೆ ಹೋಗಂತೀಯ? ನನಗ್ ಗೊತ್ತಿದೇನು ಉತ್ತರ ಕೇಳೋ? ಮದರ್ ಟಂಗ್ ಅಂದ್ರೆ ಮದರ್ ಟಂಗ್ ಅಂತ. ಲೇ, ನನಗ್ ಫಾದರ್ ಟಂಗ್ ಗೊತ್ತೋ? ನಿಮ್ಗೆ ಏನು ಗೊತ್ತಿಲ್ಲ. ಬರ ಬರ, ಹಾಗಾದ್ರೆ ನಿನಗ್ ಗೊತ್ತೋ? ಹೇಳು, ಮಾತೃಭಾಷೆ ಅಂತ ಯಾಕೆ ಹೇಳ್ತಾರೆ ಹೇಳಪ್ಪ. ಕೇಳೇ ಕೇಳು, ಮಗು ಅಮ್ಮ ಅಂತಲೇ ಮೊದ್ಲು ಮಾತು ಆರಂಭಿಸುತ್ತೆ, ಅದಕ್ಕೆ ತಾಯಿ ಭಾಷೆ ಅಂತಾರೆ. ಈಗ ನನಗ್ ಗೊತ್ತಿಲ್ಲಿದ್ದೇನು. ಲೇ, ಹುಡುಗಾಟ ಆಡ್ತೀಯಾ? ಯಾರೋ ಹೇಳ್ಕೊಟ್ರಿದಲ್ಲ ನಿನ್ಗೆ, ಹಿಡ್ಕೊಳಕ್ಕಿವಿ ಹಿಡ್ಕೊಳೋ. ಚಿಕ್ಕಪ್ಪ, ನಾನು ನಿನ್ಗೆ ಪಾಠ ಹೇಳ್ಕೊಟ್ಟಿದ್ದೀನಿ, ನಾನು ನಿನ್ನ ಗುರು. ಗುರುವೇ, ತಾವಿಲ್ಲಿಂದ ದಯ ಮಾಡಿಸಿ ಸ್ವಲ್ಪ ಓದ್ಕೊಳಕ್ ಅವಕಾಶ ಕೊಡಿ. ಹಾಗಾರೆ ಅತ್ಗೆ, ಅಯ್ಯೋ ಭಗವಂತ, ಈ ಜಗಳ ಗಂಟಿ ನೀ ಮನೆಗೆ ಯಾಕಯ್ಯ ಗಂಟೆ ಹಾಕ್ದೆ? ಅತ್ಗೆ ಅತ್ಗೆ, ಯಾಕೋ ರಂಗ, ಏನಾಯ್ತು? ಯಾಕೆ ಅಂದ್ರೆ ನನ್ ಗ್ರಹಚಾರಕ್ಕೆ ನೋಡೋದಕ್ಕೆ, ಓದೋ ಪುಸ್ತಕ ತೆಗಿಯೋದೇ ತಡ ಬಂದ್ಬಿಡುತ್ತೆ ಬಾಯ್ ಹಾಕೊಂಡು ಕೀಟ್ಲವಳು. ಅತ್ಗೆ, ಖಂಡಿತವಾಗಿ ಖಡಾ ಖಂಡಿತವಾಗಿ ಹೇಳ್ತೇನೆ, ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಡ್ತೇನೆ, ನಾನ್ ಈ ಸಾರಿ ಪರೀಕ್ಷೆಯಲ್ಲಿ ಡುಮ್ಕಿ ಹೊಡಿಯೋದ್ ಗ್ಯಾರಂಟಿ. ಅಯ್ಯೋ ದೇವ್ರಿ, ಏನಪ್ಪ ಮಾಡ್ಲಿ. ಭಕ್ತ, ಪುರುಷೋತ್ತಮನ ಸಾಹಸದ ಕಾದಂಬರಿ ಓದಪ್ಪ. ಹೇಳು, ಇನ್ನು ಹೇಳು. ಅಯ್ಯೋ, ಏನ್ ಮಾಡ್ಲಪ್ಪ, ಆಲ್ಜಿಬ್ರಾ ಪ್ರಶ್ನೆಗೆ ಒಂದು ಕೂತ್ರ ಬರಲ್ವೇ? ಹ್ಮ್, ಹೇಳು. ದಿಲ್ ತೇರಾ ದೀವಾನ ಹೈ ಸನಮ್. ನೋಡದ್ಗೆ ಸಾಕು, ಸುಮ್ನಿರೆ. ಅಕ್ಕ ಇನ್ನೊಂದು. ಹ್ಮ್, ಅಮ್ಮ ಅಮ್ಮ ಚಿಕ್ಕಪ್ಪನಿಗೂ ಒಂದು. ಅಮ್ಮ ಅಮ್ಮ ಚಿಕ್ಕಪ್ಪಿಂಗೇ ಒಂದು ನೋಡಿದ್ಯಾ? ಅಮ್ಮ ಅಮ್ಮ ಚಿಕ್ಕಪ್ಪ ಹೊಡೆದ ನೋಡು. ಎಲ್ರೂ ಏ ತಿನ್ಮೇಲೆ ಹೇಳ್ತಾರೆ, ನೀನ್ ಅಡ್ವಾನ್ಸ್ ಆಗಿ ಹೇಳೋಕ್ ಪ್ರಾರಂಭ ಮಾಡ್ಬಿಟ್ಟ. ಹೇಳ್ಬಿಡಪ್ಪ, ನಿನ್ ದೊಮ್ಮ ಹೇಳ್ಬೇಡಪ್ಪ. ಸುಮ್ನೇರ ಸುಮ್ನೇರ ಸುಮ್ನೆ ಸುಮ್ನೆ, ನಿಜವಾಗ್ಲೂ ಸುಮ್ನೆ ಇದ್ಬಿಡು. ನನಗೊಂದು ಚಾಕ್ಲೇಟ್ ಕಳಿಸ್ತೀಯಾ? ಇಷ್ಟೇ ತಾನೆ, ಒಂದಲ್ಲ ಈ ಎರಡು ಕೊಡಿಸ್ತೀನಿ ನೋಡಪ್ಪ ನೋಡಪ್ಪ. ಹೊರತಿಯಲ್ಲ ನೋಡದ್ಗೆ ನಾನು ಕೆಣಕೋದು. ಕೆಣಕ್ತೀನಿ, ಇನ್ನು ನೂರ್ ಸಲ ಕೆಣಕ್ತೀನಿ. ಹಾಗಂತ ಯಾವ್ದಾದ್ರು ದೇವ್ರಿಗೆ ಹರಕೆ ಹೊತ್ತಿದ್ಯಾ ಲತಾ? ಯಾಕೆ ಹೀಗೆ ಜಗಳಾಡ್ತೀರಿ? ಜಗಳ? ನನ್ಗೆ ಓದ್ಕೊಳ್ಳೋಕೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದೀನಿ, ಇನ್ ಜಗಳಕ್ಕೆ ಟೈಮ್ ಇದೆಯೇ? ಅಯ್ಯೋ, ಆಲ್ಜಿಬ್ರಾ ಅಲ್ಲ, ಆಲ್ ಜೀರೋ ನೋಡದ್ಗೆ. ಅದಿರ್ಲಿ, ನಿನ್ಗೇನ್ ಓದ್ತಾ ಇದ್ದಿ ನೋಡೋಣ. ನಡಿ, ನೋಡೋದೇನು? ಹೇಳ್ತಿದ್ದೀನಲ್ಲ ಓದ್ತಿದ್ದೆ ಅಂತ. ಇರ್ಲಪ್ಪ, ನಾನು ನೋಡ್ತೀನಿ. ಅಯ್ಯೋ ದೇವ್ರೆ, ನಿಜಕ್ ಬೆಲೆನೆ ಇಲ್ವೇ? ನಿಜಾನು ಉಳಿಲಿಲ್ಲ, ನಿಜ ಹೇಳ್ದವ್ರು ಉಳಿಲಿಲ್ಲ. ನಿಜಕ್ ಹೊಡೆದಾಡಿದ ಯೇಸು ಕ್ರಿಸ್ತನಿಗೆ ಒಂದು ಶೂಲ, ಮಹಾತ್ಮ ಗಾಂಧಿ ಮೂರು ಗುಂಡು, ನನ್ನ ಭಾಗಕ್ಕೆ ಈ ಎರಡು ಭೂತಗಳು. ಅತ್ಗೆ, ಇನ್ನೂ ನನ್ ನಂಬೋಲ್ವೇ? ಅಕ್ಕ ನೀನ್ ನೋಡ್ಲೇಬೇಕು, ನೋಡ್ಲೇಬೇಕು. ನೋಡಿರಿ ಅತ್ಗೆ. ಚಿಕ್ಕಪ್ಪ ಬೇಡ ಅಂತ
ಇಷ್ಟೊಂದು ಪುಸ್ತಕಗಳು ಹೀಗೆ ಬಿದ್ದಿವೆ ಇಷ್ಟೇನಾ ಇನ್ನು ಬೇಕಾದಷ್ಟಿದೆ ಅದಕ್ಕೆ ಓದೋದು ಇದೆಲ್ಲ ಓದ್ ಕೆಳಗೆ ಹಾಕಿರೋದು ಓಹೋ ಅದಕ್ಕೆ ಅದ್ರಲ್ಲಿ ಬೊಂಬೆಗಳಿಲ್ಲ ಅದಕ್ಕೆ ನೀನ್ ನೋಡಕ್ಕೆ ಇದು ಇಂಗ್ಲಿಷ್ ಇಂಗ್ಲಿಷ್ ಪುಸ್ತಕಕ್ಕೆ ನನ್ನಂತ ಓದ್ದವನಿಗೆ ಅರ್ಥ ಆಗೋದು ಸ್ವಲ್ಪ ತಡಿ ನನಗೂ ಏನಾದ್ರೂ ಅರ್ಥವಾಗುತ್ತೋ ಅಂತ ನೋಡ್ತೀನಿ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅದಕ್ಕೆ ಅಯ್ಯೋ ಅದಕ್ಕೆ ಇದೇನ್ ಅಗಸ್ರ ಲೆಕ್ಕ ಬರೆಯೋ ನೋಟ್ ಬುಕ್ ಅಂತ ತಿಳ್ಕೊಂಡೇನು ಇದನ್ನ ಬರ್ದಿರೋರು ವಿಶ್ವಕವಿ ಠಾಗೋರ್ ಎಂತೆಂತ ಓದಿರೋರು ಅರ್ಥ ಮಾಡ್ಕೊಳಕಾಗದೆ ಲಾಗ ಹಾಕ್ತಾರೆ ಟ್ಯಾಗೂರ್ರೆ ನಾನ್ ಕೇಳ್ಬೇಕು ರಂಗ ಸ್ವಲ್ಪ ಓದಿ ಹೇಳು ನಿನ್ಗೆ ಅರ್ಥವಾಗದ್ ಕಷ್ಟ ಅದ್ಗೆ ಹಾಗಾದ್ರೆ ಕೇಳು ಆನ್ ಓಪನ್ ಹಾರ್ಟ್ ಅಂಡ್ ಪ್ಯೂರ್ ಮೈಂಡ್ ಜಾಕ್ ಅಂಡ್ ಜಿಲ್ ವೆಂಟ್ ಅಪ್ ದಿ ಹಿಲ್ ಅಂಡ್ ಬ್ರೋಕ್ ಹಿಸ್ ಕ್ರೌನ್ ಆಸ್ ಲಾಂಗ್ ಆಸ್ ದೇರ್ ಇಸ್ ಇಂಡಿಯಾ ಆನ್ ದ ಮ್ಯಾಪ್ ದೇರ್ ವಿಲ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಇನ್ ದ ಹಾರ್ಟ್ಸ್ ಆಫ್ ದ ಮಿಲಿಯನ್ಸ್ ಫಾರ್ ಹಿ ವಾಸ್ ನಾಟ್ ಓನ್ಲಿ ಎ ಗ್ರೇಟ್ ಪೋಯೆಟ್ ಬಟ್ ಎ ಗ್ರೇಟ್ ಫೋರ್ಸ್ ಹಿ ವಾಸ್ ಬೋತ್ ಎ ಪೋಯೆಟ್ಸ್ ಪೋಯೆಟ್ ಅಂಡ್ ಎ ಪೀಪಲ್ಸ್ ಪೋಯೆಟ್ ಹಿ ಮೇಡ್ ಹಿಸ್ಟ್ರಿ ವಿತ್ ಹಿಸ್ ಪೆನ್ ವಿಚ್ ಹಿ ಯೂಸ್ಡ್ ಇನ್ ದಿ ಸರ್ವಿಸ್ ಆಫ್ ಬೋತ್ ಬ್ಯೂಟಿ ಅಂಡ್ ಡ್ಯೂಟಿ ಅದಕ್ಕೆ ನಿನ್ಗೆ ಓದೋ ಬರೋಲ್ಲ ಅಂತಿದ್ದೆ ನಾನು ಸುಳ್ಳು ಹೇಳಿದೆ ನನ್ನನ್ನು ಕ್ಷಮಿಸು ಅದಕ್ಕೆ ಅದಕ್ಕೆ ನೀನು ಎಲ್ಲಿವರೆಗೂ ಓದಿದ್ಯಾ ಅದಕ್ಕೆ ಹೆಚ್ಚೇನೂ ಇಲ್ಲ ಬಿ ಎ ಪಾಸ್ ಆಗಿದೆ ಅಷ್ಟೇ ಬಿ ಎ ಎಲ್ರಿಗೂ ಹೇಳ್ಬಿಡ್ತೀನಿ ನನ್ನ ಅದಕ್ಕೆ ರಂಗ ನನ್ನಾಣೆ ಇದನ್ನು ಯಾರಿಗೂ ಹೇಳ್ಕೊಡು ಹೆಮ್ಮೆ ವಿಚಾರ ಹೇಳೋಕೆ ಯಾಕೆ ಅದಕ್ಕೆ ಬಾಯ್ ಕಟ್ತೀಯಾ ಈಗಿನ ಕಾಲದಲ್ಲಿ ಹುಡುಗಿರು ಸ್ಕೂಲ್ ಮೆಟ್ಲು ಹತ್ತದೆ ತಡ ಇಂಗ್ಲಿಷ್ನಲ್ಲೇ ಮಾತಾಡ್ತಾರೆ ನೀನ್ ಬಿ ಎ ಓದಿದ್ರು ಇಂಗ್ಲಿಷ್ನಲ್ಲಿ ಒಂದು ಮಾತು ಆಡಲ್ಲ ಯಾವ್ಯಾವ್ದನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಲ್ಲಲ್ಲೇ ಉಪಯೋಗಿಸ್ಬೇಕು ಮನೇಲಿ ಹಾಕ್ಬೇಕು ಆ ಭಾಷೆ ಅದಕ್ಕೆ ನಮ್ಮಣ್ಣ ಹೆಚ್ಚಿಗೆ ಓದಿಲ್ಲ ಅಂತ ನಿನಗೆ ಮೊದಲೇ ಗೊತ್ತಿತ್ತೆ ಅದಕ್ಕೆ ಗೊತ್ತು ರಂಗ ಅವ್ರಿಗೆ ಓದಿ ಹಾಕ್ಬೇಕು ಯಾವ ಮನುಷ್ಯನ ಮನಸ್ಸು ವಿಶಾಲವಾಗಿ ನಿರ್ಮಲವಾಗಿರುತ್ತೋ ಅಂತ ಮನುಷ್ಯ ಒಂದು ಯೂನಿವರ್ಸಿಟಿಗಿಂತ ಹೆಚ್ಚಿನವನು ಅದಕ್ಕೆ ನೀನ್ ಅತ್ತಿಗೆ ಅಲ್ಲ ದೇವತೆ ರಮೇಶ್ ಈ ಕಾಫಿ ಎಷ್ಟು ಹೊತ್ತಿನಿಂದ ಕಾಯ್ತಿದೆ ಕಾಫಿನೂ ನೀನ ಕಾಫಿ ಜೊತೆಯಲ್ಲಿ ನಾನು ತಗೊಂಡು ಬಿಸಿರುವಾಗ ಕುಡಿದ್ರೆ ರುಚಿ ನಿನ್ನ ಕೈಯಿಂದ ಯಾವಾಗ ಬಂದ್ರು ರುಚಿನ ನೋಡ್ತಾರ ಹೊರಗಿದ್ದಾಗ ನಿನ್ನನ್ನು ಎಷ್ಟೊತ್ತಿಗೆ ನೋಡ್ತೀನೋ ಅನ್ನೋ ಆತರ ತುಂಬಿರುತ್ತೆ ಮನೆಗೆ ಬಂದಾಗ ಮರ್ತು ಹೋಗುತ್ತೆ ಅಲ್ವೇ ಅದಿರ್ಲಿ ಮಾತಾಡ್ತಾ ಹೇಗೆ ಕೂತ್ ಬಿಟ್ರಲ್ಲ ಟೈಲರ್ ಹತ್ರ ಹೋಗಿ ಸೂಟ್ ತರಬೇಕು ಅಂತ ಹೇಳಿದ್ರೆ ಓ ಐ ಸಿ ಮರ್ತಿದ್ದೆ ಬಹಳ ಥ್ಯಾಂಕ್ಸ್ ಹೋಗಿ ಬೇಗ ಬಂದ್ ಬಿಡ್ತೀನಿ ಸ್ವಾಮಿ ಏನ್ ರಾಮಣ್ಣವ್ರೆ ಸಂಕೋಚ ಯಾಕೆ ವಿಚಾರ ಹೇಳಿ ಏನಿಲ್ಲ ಅರ್ಜೆಂಟ್ ಆಗಿ ಒಂದ್ 1,000 ರೂಪಾಯಿ ಬೇಕಾಗಿತ್ತು 1,000 ರೂಪಾಯಿ ಅದಕ್ಕೆ ನಾನು ಮನೆ ಆಧಾರ ಮಾಡ್ಕೊಡ್ತೀನಿ ರಾಮಣ್ಣವ್ರೆ ಎಷ್ಟು ದಿವಸದಿಂದ ನೀವು ನನ್ನ ಹತ್ರ ದುಡಿತಿದ್ರಿ ಬಹಳ ದಿವಸದಿಂದ ಸ್ವಾಮಿ ಅಷ್ಟು ದಿವಸದಿಂದ ದುಡಿತಿದ್ದು ನನ್ನ ಗುಣ ತಿಳಿದು ಮನೆ ಆಧಾರದ ವಿಷಯ ನನ್ನ ಹತ್ರ ಮಾತಾಡ್ತೀರಾ ಹೋಗ್ಲಿ ಇಷ್ಟು ಅರ್ಜೆಂಟ್ ಆಗಿ ನಿಮ್ಗೆ ಹಣ ಯಾಕೆ ಬೇಕಾಗಿತ್ತು ನನ್ನ ಮಗಳ ಮದುವೆಗೆ ಏರ್ಪಾಡು ಮಾಡ್ಕೊಂಡಿದ್ದೀನಿ ವರುಣ್ ಕಡೆಯವರು 1,000 ರೂಪಾಯಿ ವರದಕ್ಷಿಣೆ ಕೇಳ್ತಾ ಇದ್ದಾರೆ ನಿಮಗೆ ಮದುವೆಗೆ ಬಂದಿರೋ ವಯಸ್ಸಿನ ಮಗಳಿದ್ದಾಳೆ ನನ್ನ ಹತ್ರ ಇದುವರೆಗೆ ಹೇಳಲೇ ಇಲ್ವಲ್ಲ ರಾಮಣ್ಣವ್ರೆ ರಾಮಣ್ಣವ್ರೆ ಒಂದ್ಸಾರಿ ನಿಮ್ ಮಗು ನೋಡ್ಬೇಕಲ್ಲ ಅಗತ್ಯವಾಗಿ ಸ್ವಾಮಿ ಇವಳೇ ನನ್ನ ಮಗಳು ಮಂಗಳ ಕೂತ್ಕೊಳ್ಳಿ ರಾಮಣ್ಣವ್ರೆ ಸುಖವಾಗಿ ಬಾಳು ತಾಯಿ ಒಳ್ಳೆ ಗುಣ ಹೆಸರು ತಕ್ಕಾಗಿದ್ದಾಳೆ ಎಲ್ಲಿವರೆಗೂ ಓದಿದೀಮ್ಮ ಓದಿಸೋ ಶಕ್ತಿ ನನಗೆಲ್ಲಿದೆ ಏನು ಕ್ಷೇಮ ಸಮಾಚಾರ ಕಾಗದ ಬರೆಯುವಷ್ಟು ಓದುವಷ್ಟು ಕಲ್ತಿದ್ದ ಅಟ್ಟಿದ್ರೆ ಬೇಕಾದಷ್ಟಾಯ್ತು ಆದ್ರೆ ಪ್ರಪಂಚ ಕೇಳ್ಬೇಕಲ್ಲ ಸ್ವಾಮಿ ವಿದ್ಯೆ ಇಲ್ದ ಹೆಣ್ಣು ಅಂತಾರೆ ಅದ್ರ ಮೇಲೆ ಬಡವನ ಮಗಳು ಇದಕ್ಕೆ ಯಾಕೆ ಚಿಂತೆ ರಾಮಣ್ಣವ್ರೆ ನಿಮ್ ಮಗಳಿಗಾಗ್ಲೇ ವರನ್ ಹುಡುಕಿದ್ದೀನಿ ನಿಜವೇ ಸ್ವಾಮಿ ಒಳ್ಳೆ ವಿದ್ಯಾವಂತ ಆಸ್ತಿವಂತ ಆದ್ರೆ 4 ಜನ ಅಣ್ತು ಬಂದ್ರು ಎಲ್ಲ ಒಟ್ಟಾಗಿದ್ದಾರೆ ಒಳ್ಳೇದೇ ಆಯ್ತು ಹಾಗಾದ್ರೆ ಈ ಸಂಬಂಧ ನಿಮ್ಗೆ ಒಪ್ಪಿಗೆ ತಾನೆ ನೀವು ಒಪ್ಪಿದ ಮೇಲೆ ನಾನು ಒಪ್ಪದಾಗೇನೆ ಸರಿ ಬಿಡಿ ಮತ್ತೆ ಇನ್ನು ಮಂಗಳ ನಮ್ಮ ಮನೆಯವಳಾದ್ಲು ನೀವು
ನನ್ ತಮಾಷೆ ಮಾಡ್ತಾ ಇದ್ದೀರಾ? ಚೇಚೆ, ತಮಾಷೆ ಮಾತಲ್ಲ ರಾಮಣ್ಣವರೇ, ಮನಃಪೂರ್ವಕ ಮಾತಾಡೋದಕ್ಕೋಸ್ಕರವಾಗಿ ಬಂದಿರೋದು. ನಿಮ್ ಮಗಳು ರಮೇಶನ ಒಪ್ತಾಳ್ತಾನೆ? ಒಪ್ಪದೆ ಏನು, ಅಂದವಾಗಿದ್ದಾನೆ, ಮೇಲಾಗಿ ನಾಯರು. ಅಷ್ಟೇ ಅಲ್ಲ, ಆಸ್ತಿವಂತ. ನೋಡಿ, ನಾನು ಇದುವರೆಗೂ ಏನು ಸಂಪಾದನೆ ಮಾಡಿದ್ದೀನೋ ಅದರ ಮೇಲೆ ನನ್ನ ಮೂರು ಜನ ತಮ್ಮಂದ್ರದ್ದು ಹಕ್ಕಿದೆ. ಅದು ತಂದೆ ಆಸ್ತಿ ಮೇಲೆ ಮಕ್ಕಳಿಗೆ ಎಷ್ಟು ಹಕ್ಕಿರುತ್ತೋ ಅಷ್ಟು. ಅದೇನೋ ಸರಿ. ಇನ್ನೂ ಸಂದೇಹವೇ ರಾಮಣ್ಣವರೇ? ಏನಿಲ್ಲ, ನಿಮ್ಮಂತಸ್ತು ನನಗೂ ಆಕಾಶ ಭೂಮಿಗಿರುವಷ್ಟಂತರ. ಲಕ್ಷ್ಮಿ ನಿಮ್ಮನೇಲಿ ವಾಸವಾಗಿದ್ದಾಳೆ, ನೀವು ಶ್ರೀಮಂತರು. ನಾನು ಇನ್ನೊಂದ್ಸಾರಿ ಮಾತಾಡಬೇಡಿ ರಾಮಣ್ಣವರೇ. ನೋಡಿ, ನಾನು ಬಡವನ ಮನೆಯಲ್ಲೇ ಹುಟ್ಟಿದೆ, ಬಡವನಾಗೇ ಬೆಳೆದೆ. ನನಗಿನ್ನೂ ಆ ಬಡತನದ ನೆನಪು ಹೋಗಿಲ್ಲ ರಾಮಣ್ಣವರೇ. ಮನುಷ್ಯನ ತೂಕ ಅಳಿಬೇಕಾದರೆ ಐಶ್ವರ್ಯದಿಂದಲ್ಲ, ಗುಣದಿಂದ. ಆ ಮಾತು ಹಾಗಿದೆ. ನೀವು ಈ ಮದುವೆಗೆ ಒಪ್ಪಿದ್ದೀರಾ ಇಲ್ವೇ ಅದು ಹೇಳ್ಬಿಡಿ. ಒಪ್ಪಿದ್ದೀನಿ ಸ್ವಾಮಿ. ಸರಿ, ನಾನು ಹೋಗಿ ಮದುವೆಗೆಲ್ಲ ಸಿದ್ಧತೆ ಮಾಡ್ತೀನಿ. ನಾನು ಬರಲಾ? ಒಳ್ಳೇದು ಸ್ವಾಮಿ, ನಾನು ಬರ್ತೀನಮ್ಮ. ಹಾಗಾದ್ರೆ ರಾಮಣ್ಣನ ಮಗಳ ಜೊತೆಲೆ ರಮೇಶನ ಮದುವೆ ಅಂತ ನಿಶ್ಚಯ ಮಾಡಿಬಿಟ್ಟೇನು? ಹೌದು ಚಿಕ್ಕಪ್ಪ. ಪಾಪ ಆತ ಬಹಳ ನೊಂದಿದ್ದ. ನಾನು ಮಾತು ಕೊಟ್ಟ ತಕ್ಷಣ ಆತ ಎಷ್ಟು ಸಂತೋಷಪಟ್ಟ ಗೊತ್ತೇ? ನನಗಷ್ಟೇ ವ್ಯಥೆ ಆಗ್ತಿದೆ ರಘು. ರಮೇಶ್ಗೆ ತಾರಾನ್ ಕೊಡಬೇಕು ಅಂತ ಬಹಳ ದಿವಸದಿಂದ ಇತ್ಯರ್ಥ ಮಾಡಿದ್ದೆ. ಈಗ ಆ ನಿರ್ಧಾರ, ಆಸೆ ಎಲ್ಲ ನೀರ್ಪಾಲಾಯ್ತು. ಚಿಕ್ಕಪ್ಪ, ನನಗಿದು ತಿಳಿದೇ ಹೋಯ್ತು ಚಿಕ್ಕಪ್ಪ. ಹೋಗ್ಲಿ ಬಿಡು, ಆ ವಿಚಾರ ಮರ್ತು ಬಿಡು. ಮಾತು ಕೊಟ್ಟು ಬಂದ್ಮೇಲೆ ಏನ್ ಮಾಡೋದಕ್ಕಾಗುತ್ತೆ ರಘು? ಚಿಕ್ಕಪ್ಪ, ನನ್ನ ಬದುಕಿನಲ್ಲಿ ಇದೊಂದು ದೊಡ್ಡ ಪರೀಕ್ಷೆ. ಒಂದು ಕಡೆ ಕೊಟ್ಟ ಮಾತು, ಇನ್ನೊಂದು ಕಡೆ ಕರ್ತವ್ಯ. ನನ್ನನ್ನು ಮನುಷ್ಯನಾಗಿ ಮಾಡಿದ್ದು ನಿಮ್ಮ ಮನಸ್ಸನ್ನ ನೋಯಿಸೋ ಹಾಗಿಲ್ಲ. ನನ್ನ ಭರವಸೆ ಮೇಲೆ ಆಶಾ ಗೋಪುರ ಕಟ್ಕೊಂಡಿರೋ ರಾಮಣ್ಣನ ನಿರಾಶೆಗೊಳಿಸೋ ಹಾಗೂ ಇಲ್ಲ. ನನಗೇನು ದಾರಿನೇ ಕಾಣ್ತಾ ಇಲ್ಲ ರಘು. ನನಗೋಸ್ಕರ ಕೊಟ್ಟ ಮಾತನ್ನು ತಪ್ಪಿದೆಯೋ ಅದನ್ನು ನಾನು ಒಪ್ಪೋದಿಲ್ಲ. ಚಿಕ್ಕಪ್ಪ, ನನಗೆ ಆಶೀರ್ವಾದ ಮಾಡಿ. ನನ್ನ ನಾಲ್ಗೇನು ಕರ್ತವ್ಯನೂ ಎರಡನ್ನೂ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ದಯಮಾಡಿ ಸ್ವಾಮಿ, ಕೂತ್ಕೊಳ್ಳಿ. ಮದುವೆಗೆ ಸಿದ್ಧತೆ ಎಲ್ಲ ನಡೀತಾ ಇದೆ ತಾನೆ? ಆದರೆ ಏನ್ ಸ್ವಾಮಿ, ನಿಮ್ ಮಾತು ಯಾಕೋ? ಕೊಟ್ಟ ಮಾತು ನಡೆಸಕ್ಕಾಗದೇ ಇರುವುದು ನನ್ನ ಬದುಕಿನಲ್ಲಿ ಇದೇ ಮೊದಲನೇದು ರಾಮಣ್ಣವ್ರೆ. ಅಂದ್ರೆ ನನ್ನ ಮಂಗಳ ಮದುವೆ ನಡೆಯೋದಿಲ್ವೇ? ಅಲ್ಲ, ಹಾಗಲ್ಲ. ಇಲ್ಲ, ನಾನು ಮೊದಲೇ ಹೇಳಿದೆ, ನಾನು ಬಡವ, ನೀವು ಶ್ರೀಮಂತರು ಅಂತ. ಆದ್ರೂ ನೀವು ನನಗೆ ನಂಬಿಕೆ ಕೊಟ್ರಿ. ನನ್ನ ಮಗಳು ನಿಮ್ಮನೆಗೆ ಸೊಸೆಯಾಗಿ ಸೇರ್ತಾಳೆ ಅಂತ ಊರೆಲ್ಲ ಹೇಳ್ಕೊಂಡು ಬಂದಿದ್ದೀನಿ. ಈಗ ಈ ಮದುವೆ ನಿಂತ್ರೆ ನಾನು ಈ ಊರಿನಲ್ಲಿ ಬಾಳದಕ್ಕಾಗೋದಿಲ್ಲ, ನನ್ನ ಮಂಗಳ ಬದುಕೇ ಹಾಳಾಗುತ್ತೆ. ನಿಮ್ಮ ಕಾಲು ನನ್ನ ಮಾನ ಬಿಡಿಸಿ ಸ್ವಾಮಿ. ನನ್ನ ಮಾತು ಪೂರ್ತ ಕೇಳಿ. ಮಂಗಳನ ಮದುವೆ ರಮೇಶನ ಜೊತೆಲಾಗಲ್ಲ, ರಾಜು ಜೊತೆಲಾಗಲ್ಲ. ಅಂದ್ರೆ ರಮೇಶ್ನಿಗೆ ಬೇರೆ ಏನು ಗೊತ್ತಾಯ್ತೆ? ಯಾರು ನನ್ನನ್ನು ಮನುಷ್ಯನನ್ನಾಗಿ ಮಾಡಿದ್ರು ಅವರ ಮಗಳನ್ನ ರಮೇಶನಿಗೆ ತಂದುಕೊಳ್ಬೇಕಾ ಸಂದರ್ಭ ಒದಗಿ ನಿಮ್ಮ ಎದುರಿಗೆ ತಲೆ ತಗ್ಗಿಸ್ಬೇಕಾಗಿ ಬಂದ್ಬಿಡ್ತು. ಕಡೆಗೆ ಯೋಚನೆ ಮಾಡಿ ರಾಜುಗೆ ಮಂಗಳನ್ನ ತಂದ್ಕೊಂಡ್ಬಿಡೋಣ ಅಂತ ಹೇಳಿ ತೀರ್ಥ ಮಾಡ್ಕೊಂಡು ಬಂದ್ಬಿಟ್ಟೆ. ಇದಕ್ಕೊಪ್ಪಿ ನನ್ನ ಮಾತು ಉಳಿಯೋ ಹಾಗೆ ಮಾಡಿ ಸ್ವಾಮಿ. ತಮ್ಮ ದೊಡ್ಡ ಗುಣ ಸ್ವಾಮಿ, ಈ ಉಪಕಾರ ಜನ್ಮದಲ್ಲಿ ಮರೆಯೋ ಹಾಗಿಲ್ಲ. ರಮೇಶ್ನು ನಿಮ್ ತಮ್ಮನೇ, ರಾಜನೂ ನಿಮ್ ತಮ್ಮನೇ. ಹೇಗಾದ್ರೂ ಸರಿ, ನನ್ನ ಮಗಳು ನಿಮ್ಮ ನೆರಳಿನಲ್ಲಿ ಬಾಳ್ಬೇಕು, ಅಷ್ಟೇ ನನ್ನ ಆಸೆ. ಹಾಗಾದ್ರೆ ಈ ಸಂಬಂಧ ನೀವು ಒಪ್ತೀರಿ ತಾನೆ? ನನ್ನ ಯಾಕೆ ಕೇಳ್ತೀರಿ? ಮಂಗಳ ನಿಮ್ಮ ಮನೆಗೆ ಒಪ್ಪಿಸಿ ನಾನು ಕೆಲಸದಿಂದ ವಿರಾಮ ಹೊಂದಬೇಕು ಅಂತ ಇದ್ದೀನಿ. ಸರಿ ಸ್ವಾಮಿ, ಸರಿ. ರಾಜ, ಲೆಟರ್ ತಗೋಳ. ಥ್ಯಾಂಕ್ ಯು ಬಾ. ಏನೋ ರಾಜ, ಲೆಟರ್ ಮೇಲೆ ಲೆಟರ್ ನಿನ್ಗೆ? ಇನ್ನೇನು ಸೆಲೆಕ್ಷನ್ ಇನ್ವಿಟೇಷನ್? ಸೆಲೆಕ್ಷನ್ ಏನ್? ಇಂಟರ್ವ್ಯೂ? ಇಂಟರ್ವ್ಯೂ
ಲೆಟ್ರು ಏನೂ ಇಲ್ಲ, ಸೆರೆಷನೂ ಇಲ್ಲ. ಸುಂದರ ಸುಳ್ಳು, ನಾನು ಹೇಳಿದ್ದೆ ಕಾಗದದಲ್ಲಿರೋ ಮ್ಯಾಟ್ರು. ಏನಿದೆ ಹೇಳಯ್ಯ? ಇನ್ನೇನಿದೆ, ಒಬ್ಬ ಹುಡುಗಿನ ನೋಡಿದ್ದೀವಿ, ನೀನ್ ಈಗ್ಲೇ ಬರ್ಬೇಕು, ಬೇಗ ಮದುವೆ ಮಾಡ್ಕೊಬೇಕು ಅಂತಲ್ಲ ನೀವು ಬರ್ದಿರೋದು. ಲೋ ಶ್ಯಾಮ, ನಿನಗೆ ಜ್ಯೋತಿಷ ಬೇರೆ ಬರುತ್ತೇನೋ? ಅಯ್ಯೋ ಮಂಕೆ, ಇದಕ್ಕೆ ಜ್ಯೋತಿಷ ಬರ್ಬೇಕೆ? ಹುಡುಗ ಕಾಲೇಜಲ್ಲಿ ಓದ್ತಿದ್ದಾನೆ ಅಂದ್ರೆ ಸಾಕು, ಹೆಣ್ಣೆತ್ತವ್ರ ಕಾಲ್ಗಳ ರಾಶಿ ಹಾಸ್ಟೆಲ್ ಅಂದ್ರೆ ನೀರ್ ಕಾಯಿಸೋಷ್ಟಿರುತ್ತೆ. ಏನಮ್ಮ ರಾಜ, ಮುಂದೆ ಪ್ರಾಕ್ಟೀಸ್ ಮಾಡಕ್ ಹಣ ಕಾಸು ಕೊಡ್ತೀನಿ ಅಂತ ಏನಾರು ಬರ್ತಾರೇನೋ ನಿಮ್ಮ ಅತ್ತೆ ಮಾವ? ಹೇಳ್ಬಿಟ್ಟ ಇವ್ರು ಜ್ಯೋತಿಷ. ಅತ್ತೇನು ಇಲ್ಲ, ಮಾವನು ಇಲ್ಲ, ಅಣ್ಣ ಅತ್ತಿಗೆ ಕಾಗದ ಬರೀತಾರೆ. ಹಾಗಾದ್ರೆ ನಿನ್ ಜೂರದ್ ಮುಗಿತು ಅಲ್ವಾ ರಾಜು? ನನ್ ಮನ್ಸು ಮದುವೆ ವಿರುದ್ಧವಾದ್ದು, ನಾನ್ ಬ್ರಹ್ಮಚಾರಿಯಾಗೇ ಇರ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ಯಲ್ಲ, ಈಗ ಇದಕ್ಕೆ ಏನ್ ಹೇಳ್ತಿ? ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ನಾನು ಸ್ವತಂತ್ರ. ಅಣ್ಣ ಅತ್ತಿಗೆ ಅತ್ತೆ ಎಲ್ಲ ಒಂದಾಗ ಬಂದ್ರು ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ. ರಾಜ ಬಾ, ರಾಜ ಈಗ ಬಂದ್ಯ? ಯಾಕೆ ಮೈ ಚೆನ್ನಾಗಿಲ್ವೇ? ಸಾಕತ್ಗೆ ಈ ಆಟ. ಆಟ ಎಲ್ಲ ತಿಳಿದು ತಿಳಿದ ಹಾಗೆ ಮಾತಾಡ್ತಿದ್ಯಾ ನೋಡು. ಅತ್ತಿಗೆ ನಾನು ಹೇಳ್ತಾ ಇದ್ದೀನಿ, ಈ ಮದುವೆ ನನ್ನ ಮನಸ್ಸಿಗೆ ವಿರುದ್ಧವಾದ, ನನಗೆ ಇಷ್ಟವಿಲ್ಲದ್ದು. ಯಾರ ಮದುವೆ, ಯಾವ ಮದುವೆ? ಮೊದಲು ಕೂತ್ಕೋ, ಸಮಾಧಾನ ತಗೊಂಡು ವಿಚಾರ ಹೇಳು. ಪಾಪ, ನಿನ್ಗೇನಾದ್ರೂ ಗೊತ್ತಿದೆಯೇ? ಅತ್ತಿಗೆ ಬಲವಂತವಾಗಿ ನನ್ನ ಕೈ ಕಾಲು ಯಾಕೆ ಕಟ್ಟಾಕ್ತೀಯ? ನನಗೇನು ವಯಸ್ಸಾಗೋಯ್ತು? ನಿನ್ನ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಈ ಮದುವೆ ನನಗೆ ಬೇಡ. ಈ ಸಂಸಾರ ಸಾಗರದಲ್ಲಿ ನಾನು ಮುಳುಗೋದನ್ನು ತಪ್ಪಿಸೋದಕ್ಕೆ ತಪ್ಪಿಸು. ಒಂದು ಸಾರಿ ಸಂಸಾರ ಸಾಗರದಲ್ಲಿ ಧುಮುಕು, ಆಮೇಲೆ ನಿನಗೆ ನೀನೇ ದಡಕ್ಕೆ ಬಂದು ಸೇರ್ತೀಯ. ಅಯ್ಯೋ, ನಾನು ಧುಮುಕೋದು ಬೇಡ, ದಡ ಸೇರೋದು ಬೇಡ. ಅದಕ್ಕೆ ಈ ಸಾರಿ ಫೈನಲ್ ಇಯರು, ನಾನು ಚೆನ್ನಾಗಿ ಓದಬೇಕು. ಖಂಡಿತ ಈ ಮದುವೆ ನನಗೆ ಬೇಡ. ಅದಕ್ಕೆ ಬೇಡ. ರಾಜ, ಮದುವೆ ಅಂದ್ರೆ ನಿನಗೆ ಅಷ್ಟು ಹೆದರಿಕೆ ಇದ್ರೆ ಒಂದು ಕೆಲಸ ಮಾಡು. ಏನ್ ಮಾಡ್ಬೇಕು ಹೇಳು? ಮೇಲೆ ನಿಮ್ಮ ಅಣ್ಣ ಇದ್ದಾರೆ, ಹೋಗಿ ಹೇಳ್ಬಿಡು ಆಗೋಲ್ಲ ಅಂತ. ಅಷ್ಟೇ ತಾನೇ? ಅದಕ್ಕೆ ಅಣ್ಣ ಒಬ್ರು ಇದ್ದಾರೋ, ಅವ್ರ ಜೊತೆ ಯಾರಾದ್ರೂ ಇದ್ದಾರೋ? ಇದ್ದಾರೆ ನಿಮ್ಮ ಅತ್ತೆ. ಹಾಗಾದ್ರೆ ನಾ ಸತ್ತೆ. ಇದ್ರೇನಂತೆ, ನೀನೇನ್ ಹಿಂಸೆ, ಧೈರ್ಯವಾಗಿ ಹೇಳ್ಬಿಡು ಆಗೋಲ್ಲ ಅಂತ. ಹೋಗು ರಾಜ. ಅದಕ್ಕೆ ನೀವೆಲ್ಲಾರೂ ಸೇರ್ಕೊಂಡೇ ನನ್ಗೆ ಅರೆಸ್ಟ್ ವಾರಂಟ್ ಕಳಿಸಿದೀರಿ ಅಂತ ನನಗೆ ಗೊತ್ತು. ಏನೇ ಆದ್ರೂ ನಾನು ಈ ಬರೆಯಲ್ಲಿ ಬೇಡು. ನೋಡೋಣ. ನೋಡೋದೇನ್ ಬತ್ತು, ಹಾಗೆ ನಾನು ಒಪ್ಕೊಂಡ್ರೆ ನನ್ನ ರಾಜ ಅಂತ ಕರಿಬೇಡ. ನೋಡತ್ತೆ, ಇದೆರಡು ಶಾಂತ ಆರಿಸಿದ್ದು, ಇದು ತಾರನಿಗೆ, ಇದು ಮಂಗಳನಿಗೆ. ತುಂಬಾ ಚೆನ್ನಾಗಿದೆ ರಘು. ರಾಜ ಬಾಪ ಬಾ ನೋಡೋ ರಘು, ಮದುವೆ ಅಂತ ವರ್ತಮಾನ ತಿಳಿದ ಕೂಡ್ಲೆ ಎಕ್ಸ್ಪ್ರೆಸ್ ಗಾಡಿಗೆ ಹೊರಟು ಬಂದ್ಬಿಟ್ಟಿದ್ದಾನೆ. ತಂತಿನೇ ಕೊಡು ಅಂದೆ, ನಿಮ್ಮ ಅಣ್ಣ ನನ್ನ ಮಾತು ಕೇಳಲಿಲ್ಲಪ್ಪ. ಅದಲ್ಲ ಅತ್ತೆ, ಅವನು ಹೇಳ್ಬೇಕು ಅಂತಿರೋದು, ಮದುವೆಗೆ ಒಂದ್ ದಿವಸ ಮುಂಚೆ ಬಾ ಅಂತ ಬರ್ತಿದ್ರೆ ಆಗ್ತಿರ್ಲಿಲ್ವೇ ಅಂತ. ಹಾಗಲ್ಲ ಅಣ್ಣ, ಲಗ್ನ ಪತ್ರಿಕೆಗಳೆಲ್ಲ ಹಂಚೋದಕ್ ಮೊದಲು ನನ್ನ ಒಂದು ಮಾತು ಕೇಳಿದ್ರೆ. ಲಗ್ನ ಪತ್ರಿಕೆ ಬೇರೆ ತರ ಪ್ರಿಂಟ್ ಮಾಡಿಸ್ಬೇಕು ಅಂತಿದ್ದೇನು? ಹಾಗಲ್ಲ ಅಣ್ಣ, ನನ್ನೊಂದು ಮಾತು ಕೇಳಿದ್ರೆ. ಕೇಳಿದ್ರೆ ಇನ್ನೇನು ಹೇಳ್ತಿದ್ದೆ? ಸಂಗೀತ ಇರಿಸ್ಬೇಕು, ಕಾರ್ನಲ್ಲೇ ಮೆರವಣಿಗೆ ಆಗಬೇಕು ಅಂತ ಹೇಳ್ತಿದ್ದೆ. ಅಟ್ಟೆ ತಾನೇ? ರಾಜ, ನನ್ನ ತಮ್ಮ ಡಾಕ್ಟರ್, ಅಂಥವನ ಮದುವೆ ಎಷ್ಟು ಅದ್ಧೂರಿಯಾಗಿ ನಡೀಬೇಕು ಅನ್ನೋ ನನಗೆ ಗೊತ್ತಿದೆಯಪ್ಪ, ಎಲ್ಲ ಏರ್ಪಾಡು ಮಾಡಿದ್ದೀನಿ. ಈಗ ನನ್ನ ಮದುವೆಗೆ ಏನು ಅವಸರವಾಗಿತ್ತು ಅಂತ? ಮದುವೆಗೆ ಏನು ಅವಸರವಾಗಿತ್ತು ಅಂತ? ಹೌದಣ್ಣ, ಚೆನ್ನಾಯ್ತು. ಈಗಲ್ದೆ ಇನ್ಯಾವಾಗ್ಲೂ ಮದುವೆ ಮಾಡ್ಕೊಳ್ಳೋದು? ಅಣ್ಣ ಇನ್ನೇನೂ ಇಲ್ಲ, ಪರೀಕ್ಷೆ ಬೇರೆ ಇದೆ, ಓದ್ಕೋಬೇಕು ಅಂತ. ಸರಿಯಪ್ಪ, ನಿನ್ನ ಇಷ್ಟದಂತೆ ಯಾವಾಗ ಬೇಕೋ ಅವಾಗಾಗ್ಲಿ. ಏನಂತೆ, ಮುಹೂರ್ತ ನಿಶ್ಚಯ ಮಾಡಿ ರಾಘಣ್ಣ ಮಾತಿಗೆ ತಪ್ಪುದ ಅಂತ ಹೆಣ್ಣಿನ ಮನೆಯವರು ಹೇಳ್ಕೊಳ್ಳಿ. ರಘುಗೆ ಹಣ ಸೇರ್ತಾ ಸೇರ್ತಾ ಬುದ್ಧಿ ಬದಲಾಯಿಸ್ತು ಅಂತ ಊರಿನ ಜನ ಹೇಳಿ, ಸಂಪತ್ತಿನ ಸುಪ್ಪುತ್ತಿಗೆಲ್ ಕೂತಿರೋ ರಾಘಣ್ಣ ತನ್ನ ಬಡಗುಮಾಸ್ತನ ಮಗಳನ್ನ ತನ್ನ ಮನೆಗೆ ತಂದ್ಕೊಡ್ತಾನೆ, ಏನೋ ದೊಡ್ಡಸ್ತೆ ಮಾತು ಕೊಟ್ಟ, ಈಗ ಆಗೋಲ್ಲ ಅನ್ನೋಕೆ ಏನೇನೋ ನೀವ ಹೇಳ್ತಿದ್ದಾನೆ ಅಂತ. ಆಡ್ಕೊಳ್ಳೋ ಜನ ನನ್ನನ್ನು ನೋಡಿ ನಗ್ತಾರೆ ಅಷ್ಟೇ ತಾನೇ? ಆಗ್ಲಿ ಬಿಡು ಅಣ್ಣ, ದಯವಿಟ್ಟು ಕ್ಷಮಿಸಲು, ನಾನು ನಿನ್ನ ಮನಸ್ಸನ್ನು ಮೀಸಲು ನಿನ್ನ ಇಷ್ಟದಂತೆ ನೋಡ್ಕೊಳ್ತೀನಿ. ಎಲ್ಲಿ ಬೇಡ ಅಂತಾನೋ ಅಂತಿದ್ದೆ ರಘು. ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ತಮ್ಮ ನನ್ನ ಮಾನ ಹೋಗೋ ಹಾಗೆ ಎಂದಿಗೂ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಂತೆ.
ಬೇಗ 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 ಆರತಿ ಹೇಳು. ಅಕ್ಕ ಅಕ್ಕ ಆರತಿ ನಾನು ಮಾಡ್ತೀನಿ. ಅಕ್ಕ ಶಾಂತ ಆರತಿ ಮಾಡ್ತಾಳೆ, ಒಳಗಡೆ ತುಂಬಾ ಕೆಲಸ ಇದೆ ನೋಡಿಯಮ್ಮ. ಇರತ್ತೆ ರಚನ. ಈಗ ಹೇಳು ನಿನ್ನ ಘನವಾದ ಉದ್ದೇಶ, ದೊಡ್ಡ ದೊಡ್ಡ ಸಂಕಲ್ಪ ಎಲ್ಲ ಎಲ್ಲಿ ಬಿಟ್ಟು ಬಂದೆ ಹೇಳು. ಈಗ ಸ್ವತಃಕ್ಕೆ ತಾನೆ ನೋಡಿದ್ಯಾ ಅಕ್ಕ, ಹಿಂದೆ ಶಾಂತನ ಮದುವೆಯಲ್ಲಿ ನನಗೆ ಎಷ್ಟು ನೋವಾಗಿತ್ತು. ಆಗ ಆಕೆಗೆ ನಾ ವಿಧವೆ ಆಕೊಂಡೆ, ಈಗ ನಟ ವಿಧವೆ ಆಗಿರೋದು ಗೊತ್ತಿಲ್ವೇನು? ಹ್ಮ್ ಹೋಗ್ಲಿ ಬಿಡು, ನ್ಯಾಯ ಯಾವಾಗ್ಲೂ ತಮ್ಮ ತಮ್ಮ ಮೂಗಿನ ನೇರಕ್ಕೆ ಇರೋದು. ಬಂಗಾರದ ಗೊಂಬೆನೆ ಸಾಕ್ಷಾತ್ ಲಕ್ಷ್ಮಿ ಇದ್ದಾಗಿದ್ದಾಳೆ ಸೊಸೆ. ಹ್ಮ್ ಆದ್ರೇನು, ಏನ್ ಕೆಟ್ಟದ್ದಕ್ಕಾದಿದ್ಯೋ ಏನೋ. ಯಾಕೆ ಹಾಗಂತೀಯ? ಯಾಕೆ ಅಂತಿಯಲ್ಲೇ, ನೋಡ್ಲಿಲ್ವೇ ಸೊಸೆನ ಮೊದಲನೇ ಸಲ ಲಕ್ಷಣವಾಗಿ ಮನೆ ತುಂಬಿಸ್ಕೊಳ್ಳೋವಾಗ ಆ ಗಂಡಸ ತೋಳು ಕುಂಕುಮ ಇಡೋದು ಆರತಿ ಇತ್ತೋದು ಅಂದ್ರೇನೆ ಮನೆ ಯಜಮಾನ್ಗಿತ್ತೆ ಅನ್ನಿಸ್ಕೊಂಡೋಳ್ಗೆ ಬುದ್ಧಿ ಇಲ್ವೇ? ವಿಧವೆ ಯಾರೇ ಆ ಲತಾನೆ? ಹೆಸರು ಹೇಳ್ಬೇಡ್ವೆ, ಅವಳು ನೋಡಿದ ತಕ್ಷಣ ನೆದೆಗುಂಡಿ ಹಾಗೆ ನಿಂತೋಯ್ತಮ್ಮ. ಹ್ಮ್ ಬಿಡು, ನಮಗ್ ಯಾಕೆ ಈ ವಿಚಾರ, ಬಂದ್ರೆ ಹೋಗೋಣ. ಯಾಕೆ ಮಾತಾಡದೆ ಸುಮ್ಮನೆ ಕುಳಿತಿದ್ದೀಯ? ಓಹೋ ಮಾತಾಡ್ಬಾರ್ದೆ, ಹೋಗ್ಲಿ ಒಂದು ಹಾಡಾದ್ರು ಸಾಕು, ನಿಮ್ ಹುಡುಗಾಟಕ್ಕೆ ನನಗೆ ಬೇಕಿಲ್ಲ. ಸರಿ ಜಗಳ ಆಡೋಣ ಬಾ. ಏನಂದ್ರಿ ನಿಮ್ ಬಾಯಿನಲ್ಲಿ ಈ ಮಾತು ಬಂತೆ? ಶಕುನದ ಫಲ ನಿಜವಾಯ್ತು, ಮುಂದೆ ಏನೇನಾಗುತ್ತೋ. ಏನಾಯ್ತು ಮಂಗಳ? ಶುಭವಾಗಿ ಮನೆ ಕಾಲಿಡೋವಾಗ ಆ ಅನಿಷ್ಟದ ಲತಾ ನಿಮ್ ಹಣೆಗೆ ತಿಳ್ಕ ಇಲ್ವೇನು? ತಿಲ್ಕ ಇಡದೆ ಕಪಾಳಕ್ಕೆ ಹೊಡಿಬೇಕಾಗಿತ್ತೇನು? ಕಪಾಳಕ್ಕೆ ಯಾಕೆ ಹೊಡಿಬೇಕು, ನನ್ನ ಬದುಕೆ ಹೊಡೆದು. ಮಂಗಳ ಹಾಗೆಂದ್ರೆ ಏನೇ, ಹೊಸ ಬದುಕು ಆರಂಭಿಸೋಕ್ ಬಂದು ನಿಂತಾಗ ತಾನೇ ಮುಂದೆ ಬಂದು ತಿಲಕ ಇಟ್ಲು? ಎರಡ್ ನಿಮಿಷ ಒಳಗೆ ಬಿದ್ದಿರೋಕ್ ಆಗ್ತಿರ್ಲಿಲ್ವೇ ವಿಧವೆಗೆ? ಮಂಗಳ ಲತಾ ಈ ಮನೇಲಿ ಎಲ್ಲರ ಪ್ರಾಣ, ಅವಳನ್ನೇನಾದ್ರೂ ಅಂದ್ರೆ ಚೆನ್ನಾಗಿರಲ್ಲ. ಹೇಗ್ ಚೆನ್ನಾಗಿರುತ್ತೆ, ಪ್ರೀತಿ ವಸ್ತು ಅಂತ ಕಣ್ಚುಚ್ಕೊಂತ ಹೇಳ್ತಿರೇನು? ದೊಡ್ಡವ್ರು ಅನ್ಸ್ಕೊಂಡವ್ರಿಗೆ ಹೊರಗಡೆ ಹೋಗ್ಬೇಡ ಅಂತ ಹೇಳೋಕ್ ಆಗ್ಲಿಲ್ವೇ? ಸಾಕು ನಿನ್ ಮಾತು, ಈ ಮಾತೇನಾದ್ರೂ ನನ್ನ ಅತ್ತಿಗೆ ಕೇಳಿಸ್ಕೊಂಡ್ರೆ ಕೆಟ್ಟದ್ದಾ ಕಾಣ್ಬೋದು ಅವ್ರಿಗೆ, ಆದ್ರೆ ಅವ್ರ ನಟ್ಟೆ ಸರಿಯಾದೇನು? ನಿಜವಾಗ್ಲೂ ನಮ್ಮ ಮೆಸೇಜ್ ಕೋರಿದ್ರೆ ಬಾಗ್ಲಿಲ್ಲ ವಿಧವೆ ನಿಲ್ಲಿಸ್ತಿದ್ರೆ? ಮಂಗಳ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡು. ನನ್ನ ಅತ್ತಿಗೆ, ನನ್ನ ಅತ್ತಿಗೆ ಮಾತ್ರವಲ್ಲ ನನ್ನ ತಾಯಿ, ಈ ಮನೆಗೆ ಯಜಮಾನಿ, ನಿನಗೆ ಈ ಮನೆಯಲ್ಲಿ ಬಾಳ್ಬೇಕು ಅಂತ ಇಷ್ಟ ಇದ್ರೆ ನನ್ನ ಅತ್ತಿಗೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು. ಕೇಳ್ಕೊಂಡು ಬಿದ್ದಿರೋ ಅದಕ್ಕೆ ಕೆಲಸದವಳು ಯಾರು ಸಿಕ್ಲಿಲ್ವೇನು? ಈ ಸಂಪತ್ತಿಗೆ ಇಷ್ಟ ಆಡಂಬರ ಮದುವೆ ಯಾಕೆ ಬೇಕಿತ್ತು? ನಿಮ್ಮ ಅತ್ತಿಗೆ ಹಾಗೆ ನಾನು ಈ ಮನೆಗೆ ಒಬ್ಬ ಸೊಸೆ, ಈ ಮನೆಯಲ್ಲಿ ನಿಮ್ಮ ಅತ್ತಿಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ಓಹೋ ಆಗಲೇ ಅಧಿಕಾರ ಚಲಾಯಿಸೋದಕ್ಕೆ ಬಂದಿಯಾ? ಇನ್ನೂ ಈ ಮನೆಗೆ ಎಷ್ಟು ಬಾಗಿಲಿದೆ ಅಂತ ಗೊತ್ತಿಲ್ಲ, ಇಲ್ಲಿರೋರು ಹೇಗಿದ್ದಾರೆ ಅಂತ ನೋಡಿಲ್ಲ, ಆಗಲೇ ಅಧಿಕಾರದ ಹಕ್ಕುದಾರಿಗೆ ಬಾಯಿ ಬಿಡ್ತಾ ಇದೀಯಾ? ಮಂಗಳ ಮನೆತನದ ಮರ್ಯಾದೆನ ಕಾಪಾಡಿಕೊಳ್ಳೋ ಮಾರ್ಗ ಯೋಚನೆ ಮಾಡು. ಚಚ್ಚೇ ಅಳಬಾರ್ದು ತಾರ, ನಮ್ ಡಾಡಿ ಎಂಥ ಪುಣ್ಯಾತ್ಮರು ಅಂತ ನಾವು ಹೆಮ್ಮೆ ಪಡಬೇಕು. ನೋಡು ತಾರ, ಒಂದು ವರ್ಷ ಪ್ರತಿನಿತ್ಯ ಗಂಗಾ ಸ್ನಾನ, ವಿಶ್ವೇಶ್ವರನ ಸೇವೆ ಅಂದ್ರೆ ನಿಜವಾಗ್ಲೂ ನಾವ್ ಇಂಥ ಪುಣ್ಯಾತ್ಮನ ಮಕ್ಕಳಾಗಿದ್ದೀವಲ್ಲ ಅಂತ ಸಂತೋಷ ಪಡ್ಬೇಕು ತಾರ. ಒಂದು ವರ್ಷ ಅನ್ನೋದು ಆಡಾಡ್ತಾ ಕಳೆದ ಹೋಗ್ಬಿಡುತ್ತೆ ತಾರ, ಆದ್ರೆ ನಾನು ಹೇಳೋ ಮಾತು ಮಾತ್ರ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಮ್ಮ, ಹೆಣ್ಣು ಮಕ್ಕಳಿಗೆ ತವ್ರ ಮನೆಗಿಂತಲೂ ಗಂಡನ ಮನೆಯೇ ಹೆಚ್ಚು, ಇಷ್ಟೇ ನಾನು ಹೇಳೋದು. ಹೊರಟು ಬರ್ತೀರ ಚಿಕ್ಕಪ್ಪ, ಈಗ ನೀವು ಹೊರಟಿರೋದು ನಾನು ಕಾಯ್ತಾ ಇದ್ದಿದ್ದು ಯಾವುದೋ ಶಕ್ತಿ ಕುಕ್ಕೋಯ್ತು ಅಂತ ಅನ್ನಿಸ್ತಾ ಇದೆ, ಹೇಳೋದಕ್ಕೆ ತಿಳಿದಿತ್ತು ನೋವು ಆಗ್ತಾ ಇದೆ. ಸರಿ ಹೋಯ್ತು, ತಾರಳಿಗಿಂತ ಹೆಚ್ಚಾಗ್ಬಿಟ್ಟಿದ್ದಾರೆ ರಾಘಣ್ಣ. ಡ್ಯಾಡಿ ರಾಘಣ್ಣ ನಿಮ್ ಜೊತೆಲೆ ಕರ್ಕೊಂಡು ಹೋಗಿ. ಆಗ್ಲಪ್ಪ, ಆ ಕಾಲ ಬರ್ಲಿ ರಾಘಣ್ಣ. ಚಿಕ್ಕಪ್ಪ ವಾರಕ್ಕೊಂದು ಕಾಗದ ಬರೆಯೋದು ಮಾತ್ರ ಮರಿಬೇಡಪ್ಪ. ಆಗ್ಲಿ ಚಿಕ್ಕಪ್ಪ. ಡ್ಯಾಡಿ ಟ್ರೈನ್ ಹೊರಟ್ಬಿಡುತ್ತೆ, ಬೇಗ ಕೂತ್ಕೊಳ್ಳಿ, ಬೇಗ ಕೂತ್ಕೊಳ್ಳಿ. ಆಗ್ಲಪ್ಪ ಬೇಗ ಕೂತ್ಕೊಳ್ಳಿ. ಹೊರಟ್ಬರ್ತೀರ ಚಿಕ್ಕಪ್ಪ? ಹೊರಟು ಬರ್ತೀನಿ. ಅಪ್ಪ ಅಳ್ಬಾರ್ದಮ್ಮ, ಹೋಗ್ಬಿಟ್ ಬರ್ತೀನಿ. ತಾರ ಮೈ ಚೆನ್ನಾಗಿಲ್ದೇ ಇರುವಾಗ ಯಾಕಮ್ಮ ಇಷ್ಟು ಆಯಾಸ ಮಾಡ್ಕೋತೀಯ? ಹೋಗಿ ಅಕ್ಕ,
ಮಾತು ನೀವು ಯಾವಾಗಲೂ ಅಂತಾನೆ ಇರ್ತೀರಿ. ವಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲಿತ್ತು ಅಂತ ನಾವ್ ಯಾವ ಕೆಲಸ ಮಾಡಿದ್ರು ಇವ್ರಿಗೆ ಚೆನ್ನಾಗೇ ಕಾಣಲ್ಲ. ಇನ್ನು ಈ ಮಾತಂದೆ ಹೇಗಿರ್ತಾರೆ ನೋಡು. ಇದಕ್ಕೆ ನಿಮ್ಮನ್ನ ಅಡಿಗೆ ಮನೆಗೆ ಬರಬೇಡಿ ಅನ್ನೋದು. ಕಷ್ಟಪಟ್ಟು ಮಾಡಿದ್ದೆಲ್ಲ ಹಾಳಾಯ್ತು. ಹ್ಮ್, ನಾವು ಬಂದಿರೋದೇ ಈ ಮನೆ ಹಾಳು ಮಾಡಕ್ಕೆ ಅಂತ ನೀವು ತಿಳಿದಿದ್ದೀರಲ್ಲ. ಇನ್ನೇನು ಮಂಗಳ, ಚಿಕ್ಕ ಚಿಕ್ಕ ಮಾತಿಗೆಲ್ಲ ಯಾಕಮ್ಮ ಹೀಗೆ ಚುಚ್ಚು ಮಾತಾಡ್ತೀಯ? ನಾನು ಅನ್ನಬಾರ್ದು ಏನಂದೆ? ಇನ್ನೇನು ಅನ್ಬೇಕು, ಅಂದಿದ್ದಾಯ್ತಲ್ಲ. ನಾವೇನೋ ಬಡವರೆ, ಆದ್ರೂ ನಮ್ಮಪ್ಪನ ಮನೆಯಲ್ಲೂ ಒಲೆ ಇತ್ತು. ಹಗಲು ರಾತ್ರಿ ಬೆಂಕಿ ಉರಿತಿತ್ತು. ಸೇರ್ ಸೇರ್ ಗಟ್ಲೆ ಅಕ್ಕಿ ನಮ್ಮೇನಲ್ಲೇ ಬೇಯ್ತಿತ್ತು. ತಿಂದ ಜನ ಇವಳು ಕೈ ಅಡಿಗೆ ಎಷ್ಟು ಚೆನ್ನಾಗಿದೆ ಅಂತಿದ್ರು. ಸಾಕಮ್ಮ, ನಾನು ಏನು ಹೇಳಿದ್ರೆ ಅದನ್ನ ಇಷ್ಟುದ್ದ ಬೆಳೆಸಿ ಯಾಕೆ ಪ್ರಳಯ ಮಾಡ್ತಿದ್ದಿ? ನಂಗೇನ್ ಬೇರೆ ಕೆಲಸ ಇದೆ? ನಡೆಯೋ ತರ ತಾನೇ ಯಜಮಾನ್ತಾಗಿ ಹೊಗಳಿಸ್ಕೊಂಡು ಮೆರೀಲಿ ಬಾ. ಮಂಗಳ, ಇಲ್ಲ ಮಂಗಳ, ಶಾಂತಕ್ಕನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಅವಳು ನಿಜವಾಗೂ ನಮ್ಮನ್ನ ಪ್ರೀತಿಸ್ತಾಳೆ. ನಿಜ ನಿಜ ಪ್ರೀತಿಸ್ತಾಳೆ. ಅದಕ್ಕೆ ನಮ್ಮನ್ನ ಕಳ್ಳರನ್ನ ನೋಡಿದ ಹಾಗೆ ನೋಡೋದು, ಯಾವ ಪದಾರ್ಥನೂ ಮುಟ್ಟ ಹಾಗಿಲ್ಲ, ಅಡಿಗೆ ಮನೆ ಕಡೆ ಹೋಗೋ ಹಾಗಿಲ್ಲ, ತಿನ್ನೋ ಕಡ್ಡಿ ತಿರುಗೋ ಕಡ್ಡಿ, ಪೆಟ್ಟಿಗೆ ಪೆಟಾರಿ ಬಿಗತ್ಕ ಎಲ್ಲ ಅವಳ ಹತ್ರನೇ ಇರ್ಬೇಕು. ದೊಡ್ಡವಳು, ಇಟ್ಕೊಳ್ಳಿ ಬಿಡು, ಇದರಿಂದ ನಮ್ಗೇನ್ ನಷ್ಟ? ಚೆನ್ನಾಗಿದೆ. ನಾನಂತೂ ಬಡವನ್ ಮಗಳು, ನನಗ್ ಮರ್ಯಾದೆ ಇಲ್ಲ. ನೀನ್ ದೊಡ್ಡ ಶ್ರೀಮಂತನ ಮಗಳಲ್ಲ, ನಿನಗೇನ್ ಸ್ವತಂತ್ರ ಇದೆ? ಈ ಮನೆಯಲ್ಲಿ ನಿನಗೇನ್ ಮರ್ಯಾದೆ ಇದೆ ಹೇಳು. ಸಾಕು ಮಂಗಳ, ಸಾಕು, ಬೇರೆ ಏನಾದ್ರೂ ಒಳ್ಳೆ ಮಾತಾಡು. ನಾನೇ ನೀನ್ ಆಸ್ತಿ ಬಂದ್ರ ಎಲ್ರೂ ನೋಡು. ಲೋ, ಯಾಕೋ ಹೀಗೆ ನಿಂತ್ಕೊಂಡಿದೀಯ? ಇದೀ ತಮ್ಮ ಪಾಶ್ಚ್ಯ ಭಾರತೀಯ ಒಬೀಡಿಯನ್ ಸ್ವರಂಟು ಹಾಗೆ. ಲೋ ಮಗನೇ, ನೀನ್ ಏನಾದ್ರೂ ಮಾಂಸ ಕಂಡಿದ್ದು ನರನಾಡಿಗಳು ರಕ್ತ ಹರಿತಾ ಇದ್ದಿದ್ರ ನೀನ್ ನೋಡ್ಬೇಕಪ್ಪ. ಮಾಂಸ ನೇನ್ ಬಾಳ ನಿನ್ ಮೇಲ್ ಜಾತಿಯವನಲ್ಲ ಕೀಳ್ ಜಾತಿಯವನು. ಈ ಬಂಗಾರಂತೆ ಈ ಕಾರಂತೆ ಆಗಿ ಆಗ್ತಿದೆ ಇವಾಗ ಪಾತ್ಯ. ಏನ ಪಾತ್ಯ? ಮದ್ವೆಯಲ್ಲಿ ಏನು ಹೆಚ್ಚು ಕಮ್ಮಿ ಆಗಿರ್ಬೇಕು? ಇಲ್ದಿದ್ರೆ ನಮ್ ರಾಜ ಖಾಲಿ ಸೋಡಾನೆ ಕುಡಿದೇ ಇರೋನು, ವಿಸ್ಕಿ ಬ್ರಾಂದಿ ಕುಡಿತಾನೆ ಇದೇನೋ. ರಾಜ, ಏನೋ ಹುಚ್ಚಾಟ ಇದು. ಹುಚ್ಚಾಟ ಆಗ್ತಾ ಇಲ್ವೋ? ಇವ್ ದುರ್ಗಾಣ ಮಾಡ್ತಾ ಇದೀನಿ. ಇವನು ನಾನು ನನ್ನ ಹೆಂಡತಿ ಇರ್ತಿದ್ದ, ಹೆಂಡತಿ ಕೈ ಕೊಟ್ಲು ಇವನಿಗೆ ಹಾಕೋಬಿಟ್ಟ. ಇವನು ನಿನ್ನಾಗೆ ಮಾತಾಡ್ತಿದ್ದ, ಆಡ್ತಿದ್ದ. ಸುಮ್ನೆ ನಾ ಸುಮ್ನೆ ಇರ್ತೀನಿ, ನೀವು ಸುಮ್ನೆ ಇರೋ. ಆದ್ರೆ ನನ್ ಮನಸ್ಸು ನಮ್ ರಾಜ ಕುಡಿತಾನೆ. ನಾನಿದನ್ ನಂಬಲ್ಲ, ಅವನಂತ ಹುಡುಗನಲ್ಲ. ಕೆಟ್ಟ ಚಟಗಳು ಮನುಷ್ಯನ ಸೆರೆ ಹಿಡಿಯೋದಕ್ಕೆ ಹೆಚ್ಚು ಹೊತ್ತು ಬೇಕಾಗಲ್ಲ ಶಾಂತ. ಅದಕ್ಕೆ ನಮ್ ರಾಜನೂ ಅಡಿಯಾಳಾಗಿದ್ದಾನೆ ಅಷ್ಟೇ. ಎಷ್ಟು ಆಸೆ ಇಟ್ಕೊಂಡಿದ್ದೆ ನಮ್ಮನೇಲಿ ಒಬ್ಬ ಡಾಕ್ಟರ್ ಇದ್ದಾನೆ ಅಂತ, ಆದ್ರೆ ಅವನು ರೋಗಿ ಆಗ್ಬಿಟ್ಟ. ರಘು, ವಿಚಾರ ತಿಳಿದು ನಾವು ಸುಮ್ಮನಿದ್ರೆ ಅವನಿನ್ನೂ ಕೆಟ್ಟು ಹೋಗ್ತಾನೆ, ಅವನ ಜೀವನವೇ ಹಾಳಾಗುತ್ತೆ. ಹೋಗ್ ಸರಿಯಾಗಿ ಬುದ್ಧಿ ಹೇಳಪ್ಪ. ಹಾಗಾಗಲ್ಲ ಅತ್ತೆ, ಈಗೇನಾದ್ರೂ ನಾವು ಅವನ ನಿರ್ಬಂಧ ಪಡಿಸಿದ್ರೆ ನಾವೇ ಅವನ ಹಾಳು ಮಾಡಿದಾಗತ್ತೆ. ಈಗ ಹಾಸನಲ್ಲಿ ಕದ್ದು ಕುಡಿತಾನಂತೆ, ಆಮೇಲೆ ರಾಜರೋಷ ಕುಡಿಯೋದಕ್ಕೆ ಪ್ರಾರಂಭಿಸ್ಬಿಡ್ತಾನೆ. ಅವನು ಕೆಟ್ಟ ಚಾಳಿ ಬಿಡಿಸೋದಕ್ಕೆ ಬೇರೆ ದಾರಿ ಏನೂ ಇಲ್ವೇ? ನಾನೊಂದು ದಾರಿ ಹುಡುಕಿದ್ದೀನಿ ಶಾಂತ. ಅಂಗಡಿ ವ್ಯವಹಾರ, ಮನೆ ಬೀಗಕ ಎರಡೂ ಅವನಿಗೆ ಕೊಟ್ಟು ಅವನ ಮೇಲೆ ಎಲ್ಲ ಜವಾಬ್ದಾರಿ ಹೊರಿಸಿದ್ರೆ ತಾನಾಗಿಯೇ ದಾರಿಗೆ ಬರ್ತಾನೆ. ಸರಿ ತಾನೆ? ನಿಮ್ಮ ಯೋಚನೆ ಏನೋ ಸರಿ, ಆದರೆ ಇದಕ್ಕೆ ಅವನು ಒಪ್ಕೋತಾನೆ? ಅದನ್ನು ತಿಳಿಯೋದಕ್ಕೋಸ್ಕರ ನಾನೇ ಕಾಯಿಲೆ ಅಂತ ಟೆಲಿಗ್ರಾಮ್ ಕೊಟ್ಟು ಕರೆಸ್ತಾ ಇದ್ದೀನಿ. ಹೀಗೆ ಯಾಕೆ ಮಾಡಿದ್ರಿ? ಅವನು ತುಂಬ ಗಾಬರಿ ಆಗ್ತಾನೆ. ನೋಡಿದ್ರೆ ಎಷ್ಟು ಗಾಬರಿಯಾಗಿ ಬರ್ತಿದ್ದಾನೆ. ಮೈಕ್ ಹಾಗಿದೆ ಅಣ್ಣ. ಗಾಬರಿ ಪಡಬೇಡ, ಗಾಬರಿ ಪಡಬೇಡ ರಮೇಶ್. ಹೆದರುವಂಥದ್ದೇನಾಗಿಲ್ಲ ರಾಜ. ಇವರು ನಮ್ಮ ಪ್ರೊಫೆಸರ್ ಡಾಕ್ಟರ್ ಸೀತಾಪತಿ ಅಂತ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ನೀನು ಟೆಲಿಗ್ರಾಮ್ ನೋಡಿ ಗಾಬರಿಯಾಗಿ ಅವ್ರನ್ನ ಜೊತೆಲೆ ಕರ್ಕೊಂಡ್ಬಂದ್ಬಿಟ್ಟೆ. ನಾನು ಆರೋಗ್ಯವಾಗಿ ಇದ್ದೀನಿ. ಏ, ನಿನಗೆ ಟೆಲಿಗ್ರಾಮ್ ಯಾತಕ್ಕೆ ಕೊಟ್ಟೆ ಅಂತಂದ್ರೆ? ಸ್ಟೇ ಮಾಡ್ಕೋಬೇಡಿ ಕಾರಣ ನನಗೆ ಗೊತ್ತಿದೆ, ಕೆಲವರು ಆರೋಗ್ಯ ಸ್ವಲ್ಪ ಕೆಟ್ಟರೆ ಸಾಕು ಗಾಬರಿ ಆಗ್ಬಿಡ್ತಾರೆ. ಎಕ್ಸಾಮ್ ಮಾಡಿ.
ಬ್ಲಡ್ ಪ್ರೆಷರ್ ಡಾಕ್ಟರ್ ಏನು ಹೆದರಬೇಡಿ ರಾಜ್ ಏನು ಪರವಾಗಿಲ್ಲ ತಗೊಂಡ್ರೆ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಪಥ್ಯ ಇರಬೇಕು ಅಷ್ಟೇ ರಮೇಶ್ ರಾಜ್ ರಂಗಣ್ಣ ಅಂತ ತಮ್ಮದ್ರು ನನಗಿರುವಾಗ ನನಗೆ ಯಾಕೆ ಗಾಬರಿ ಡಾಕ್ಟರ್ ಹೌದು ಡಾಕ್ಟರ್ ಯಾರಿಗೆ ಶ್ರೀರಾಮಚಂದ್ರನ ಹಾಗೆ ಮೂರು ಮೂರು ಜನ ಅಣ್ಣ ತಮ್ಮಂದ್ರು ಇರ್ತಾರೋ ಅವರು ಒಂದು ದೊಡ್ಡ ಸೈನ್ಯನಾದರೂ ಎದುರಿಸಬಹುದು ಅಂತ ಅಣ್ಣ ನನಗೊಂದ್ಸಾರಿ ಹೇಳಿದ್ರು ನಿಜ ನಿಜ ರಾಜ್ ನಾ ಬರ್ತೇನೆ ಜಸ್ಟ್ ಎ ಮಿನಿಟ್ ಡಾಕ್ಟರ್ ನೀವು ಊಟ ಮಾಡದೆ ಹೋಗ್ಬಿಡುದು ಅಯ್ಯೋ ಪರವಾಗಿಲ್ಲ ಯಾಕೆ ತೊಂದ್ರೆ ಇಲ್ಲ ಡಾಕ್ಟರ್ ನೀವು ದೂರದಿಂದ ದಣದು ಬಂದಿದ್ದೀರಿ ನಿಮ್ಮನ್ನ ಹಾಗೆ ಕಳಿಸೋ ಚೆನ್ನಾಗಿರುತ್ತೆ ಮೇಲಾಗಿ ನೀವು ನಮ್ಮ ರಾಜನ ಪ್ರೊಫೆಸರ್ ನಿಮ್ಮ ಸೇವೆ ಮಾಡಕ್ಕೆ ನಮಗೂ ಸ್ವಲ್ಪ ಅವಕಾಶ ಕೊಡಿ ಆಲ್ ರೈಟ್ ಡಾಕ್ಟರೇ ನನಗೆ ಸ್ವಲ್ಪ ಮೈ ಚೆನ್ನಾಗಿಲ್ಲ ಅಂತ ತಿಳಿದ ತಕ್ಷಣ ರಾಜು ಎಷ್ಟು ಗಾಬರಿ ಆಗಿಬಿಟ್ಟಾರ ನೋಡಿ ಆ ಮಾತೆಲ್ಲ ಬೇಡಣ್ಣ ಏನೇ ಆಗಲಿ ನೀ ವಿಶ್ರಾಂತಿ ತಗೋಬೇಕು ಅದಕ್ಕೋಸ್ಕರನೇ ಕಣಪ್ಪ ನಿನ್ನನ್ನು ಕರೆಸಿದ್ದು ನಾನು ಮೊದಲು ಆಗಿಲ್ಲ ಅಂಗಡಿ ಕೆಲಸ ನಿಭಾಯಿಸೋದು ತುಂಬಾ ಕಷ್ಟವಾಗಿದೆ ನೀನು ಅಂಗಡಿ ಕೆಲಸ ನೋಡ್ಕೊಂಡ್ರೆ ನನಗೆ ವಿಶ್ರಾಂತಿ ತಾನಾಗಿ ಸಿಗುತ್ತೆ ಅಣ್ಣ ಅಂಗಡಿ ಕೆಲಸನ ರಮೇಶಣ್ಣ ನೋಡ್ಕೊಂತಾನೆ ಯಾಕೆ ನಿಮಗೆ ಆಗೋಲ್ವೇನು ಹಾಗಂತ ಹೇಳಿಲ್ಲ ಅಣ್ಣ ಆದರೆ ರಾಗಣ್ಣವರೇ ನೀವು ಸ್ವಲ್ಪ ಯೋಚಿಸಬೇಕು ರಾಜಣ್ಣ ಇಲ್ಲಿವರೆಗೆ ಕಷ್ಟಪಟ್ಟು ಓದಿಸಿದ್ರಿ ಇದೇ ಕಡೆ ವರ್ಷ ಈವಾಗ ಓದಿ ನಿಲ್ಸೋದು ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಈ ಸಾರಿ ಪಾಸ್ ಆದರೆ ಮುಂದಿನ ವರ್ಷ ಡಾಕ್ಟರ್ ಆಗ್ತಾನೆ ಆಮೇಲೆ ನಿಮ್ಮ ಇಷ್ಟ ಬಂದಂಗೆ ಮಾಡಬಹುದು ನಿಜ ಡಾಕ್ಟರ್ ನಿಮ್ಮ ಮಾತು ರಮೇಶ್ ನಾಳೆಯಿಂದ ಅಂಗಡಿ ಕೆಲಸ ನೀ ನೋಡ್ಕೊ ಲಾಯರಾಗ ನಿನಗೆ ಮೊದಲು ಮೊದಲು ಅಂಗಡಿ ವ್ಯವಹಾರ ಮನಸ್ಸು ಒಗ್ದೇ ಇರಬಹುದು ಹಾಗೇನಿಲ್ಲ ಅಣ್ಣ ನೀವು ಇಂಥದ್ದು ಮಾಡಬೇಕು ಅಂತ ಹೇಳಿದ್ರೆ ಅಂಗಡಿ ವ್ಯವಹಾರ ಏನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಹೇಗಾದರೂ ನೀವು ಆರೋಗ್ಯವಾಗಿದ್ದರೆ ಸಾಕು ನೀನು ಹಾಗೆ ಹೇಳ್ತೀನಿ ಅಂತ ನನಗೆ ಗೊತ್ತಿತ್ತು ರಮೇಶ್ ಸರಿ ನಾಳೆ ಬೆಂಗಳೂರಿಗೆ ಹೋಗಿ ಅಂಗಡಿ ಕೆಲಸ ನೋಡುವ ಡಾಕ್ಟ್ರೇ ನಮ್ಮ ರಾಜನ್ನ ಸ್ವಲ್ಪ ಸರಿಯಾಗಿ ನೋಡ್ಕೊ ಪ್ಲೀಸ್ ಹಾಗೆ ಆಗಲಿ ಡಾಕ್ಟರ್ ಮಂಗಳ ಈಗ ಚೆನ್ನಾಗಿದೆಯಲ್ಲ ಏನಿದು ತಲೆಯೆಲ್ಲ ಕೆದರ್ಕೊಂಡು ಪಿಶಾಚಿ ಹಿಡಿದೋಳ ಕೂತ್ಕೊಂಡಿದೀಯ ಇಷ್ಟು ಬೇಗ ಏನಾಯ್ತು ನಿನಗೆ ಇನ್ನೇನು ಆಗ್ಬೇಕಾಗಿಲ್ಲ ಆದಷ್ಟು ಬೇಗ ನನಗೆ ಸಾವು ಬರ್ಲಿ ಇವ್ರು ಬೇಗ ಎರಡನೇ ಮದ್ವೆ ಆಗ್ಲಿ ಅಂತ ದೇವ್ರನ್ನ ಬೇಡ್ತಾ ಇದ್ದೀನಿ ಮಂಗಳ ಗಂಡಸನ ಸಹನೆ ಮೇರೋ ಹಾಗೆ ಹೆಣ್ಣು ನಡ್ಕೊಳ್ಬಾರ್ದು ಹೌದು ಹೆಜ್ಜೆ ಹೆಜ್ಜೆಗೂ ಗಂಡು ಉದಾಸೀನವಾಗಿ ಕಂಡ್ರು ಹೆಣ್ಣು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ಅಲ್ವೇ ಈಗ ಏನು ಉದಾಸೀನವಾಗಿ ಕಂಡಿದ್ ನಿನ್ನ ಅಂತ ಅದು ನಿಮ್ಗೆ ಹ್ಯಾಕ್ ತಿಳಿಯುತ್ತೆ ನನ್ನ ಜೀವನದ ಮೇಲೆ ಹೇಳ್ಕೊಳ್ಳಾಗದಷ್ಟು ಕಷ್ಟಗಳು ಬಂತು ನಿಮಗೆ ಕಾಗದ ಮೇಲೆ ಕಾಗದ ಹಾಕಿದೆ ನೀವೇನಾದ್ರೂ ಬಂದ್ರ ಹೋಗ್ಲಿ ಒಂದು ಕಾಗದವಾದ್ರೂ ಬರ್ದ್ರ ಅದೇ ನಿಮ್ಮ ಅಣ್ಣ ಅತ್ತಿಗೆ ನೆಗಡಿ ಆಗಿದೆ ಅಂತ ತಿಳಿದ್ರೆ ಸಾಕು ತಕ್ಷಣ ಓಡ್ ಬರ್ತೀರಲ್ವೇ ಮಂಗಳ ಹೊಟ್ಟೆ ಕಿಚ್ಚು ಹಸುವಿಯಿಂದ ಹುಚ್ಚಿಯಾಗಿದ್ದೀಯ ರಕ್ತ ಬೆವರು ಒಂದುಗೂಡಿಸಿ ನಮ್ಮ ಅಣ್ಣ ನಮಗೋಸ್ಕರ ತನ್ನ ದೇಹನಿಗೆ ಎಷ್ಟು ಸವಿಸಿದಾನೆ ಅಂತ ನಿನಗೆ ಗೊತ್ತಿದ್ದಿದ್ರೆ ಈಗ ನೀನು ಈ ಮಾತಾಡ್ತಿರ್ಲಿಲ್ಲ ಆ ದೇವತೆಗಳ ಸ್ವಾರ್ಥ ತ್ಯಾಗ ನೀನು ನೋಡಿದ್ದಿದ್ರೆ ಈ ಮಾತು ನೀನು ಹೇಳ್ತಿರ್ಲಿಲ್ಲ ತ್ಯಾಗ ಮಾಡಿದ್ರೆ ಅದು ಅವ್ರ ಅನುಕೂಲಕ್ಕೋಸ್ಕರ ನಮಗೋಸ್ಕರ ಏನೂ ಅಲ್ಲ ನೀನು ಮನುಷ್ಯನೇನು ಹಾಗೆ ನೀವು ತಿಳಿದಿಲ್ಲ ಅಂತ ನನಗೆ ಗೊತ್ತಿದೆ ಹಾಗಿದ್ರೆ ಹೆತ್ತ ತಂದೆ ತಾಯಿನ ಬಿಟ್ಟು ನಂಬಿರ ಹೆಂಡತಿನ ಕಾಲು ಕಸವಾಗಿ ಕಾಣ್ತಿರ್ಲಿಲ್ಲ ಮನೆಯವರ ಅಧಿಕಾರದ ಮಾತಿಗೆಲ್ಲ ತಾಳ ಹಾಕೊಂಡು ಕುಣಿತಾ ಇರ್ಲಿಲ್ಲ ಸಾಕು ಮಾಡಿ ನಿನ್ನ ಮಾತನ್ನ ನಮ್ಮ ಅಣ್ಣ ಅತ್ತಿಗೆ ವಿಚಾರವಾಗಿ ಯಾರಾದರೂ ವಿರುದ್ಧವಾಗಿ ಮಾತಾಡಿದ್ದೆ ಆದ್ರೆ ಅವ್ರನ್ನ ಕೊಲೆ ಮಾಡ್ತಿದ್ರೇನು ಮಾಡಿ ನನ್ನ ಕೊಲೆನೇ ಆಗ್ಲಿ ಬೇಗ ಎರಡನೇ ಮದುವೆ ಆಗಿ ಬರೋ ನಿಮ್ ಹೆಂಡತಿಗೆ ನನ್ನ ಒಡವೆಗಳು ಅಲಂಕಾರವಾಗ್ಲಿ ಮಂಗಳ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿ ನಿನ್ ನಾಶ ನೀನೇ ತಂದ್ಕೊಳ್ತಾ ಇದ್ವಿ ಈ ಮನೆಯಲ್ಲಿ ಇರಬೇಕು ಅಂತ ಇಷ್ಟವಿದ್ರೆ ಈ ಹೊಟ್ಟೆ ಕಿಚ್ಚು ಹಸುವಿಗೆ ಎಲ್ಲ ಬಿಟ್ಟು ನಮ್ಮ ಅಣ್ಣ ಅತ್ತಿಗೆ ಹೇಳ್ದಾಗ ಕೇಳ್ಕೊಂಡು ಈ ಮನೆಯಲ್ಲಿ ಬಿದ್ದಿರ್ಬೇಕು ಇಲ್ಲಾಂದ್ರೆ ಸಂತೋಷವಾಗಿ ನಿನ್ನ ಮನೆಗೆ ನೀನು ಹೋಗ್ಬೋದು ಈ ಮನೆ ನಂದು ಬೇರೆ ಮನೆಗೆ ಹೋಗೋ ಅವಸರ ಏನು ನಿಮ್ಮ ಅಣ್ಣ ನನ್ನನ್ನು ತಮ್ಮ ಮನೆಗೆ ತಂದ್ಕೋಬೇಕು ಅಂತ ಮಾತಾಡೋಕ್ ಬಂದಾಗ ತಾವೇ ಹೇಳಿದ್ದಾರೆ ಈ ಮನೆ ನಾಲ್ಕು ಜನ ಅಣ್ಣ ತಮ್ಮಂದ್ರು ಸೇರಿದ್ದು ಅಂತ ಆಗ ಹೋಗ್ಲೇಬೇಕು ಅಂತಾದ್ರೆ ನನ್ನ ಭಾಗಕ್ಕೆ ಬರೋದನ್ನೆಲ್ಲ ತಗೊಂಡೇ ಹೋಗೋದು ಮಂಗಳ ಅಣ್ಣ ಅತ್ತಿಗೆ ಮನಸ್ಸು ನೋವಾಗುತ್ತೆ ಅಂತ ನಿನ್ ಜೀವ ಸಹಿತ ಬಿಡ್ತಾ ಇದ್ದೀನಿ ಇದು ಇವತ್ತಿನಿಂದ ನಿನಗೂ ನನಗೂ ಯಾವ ರೀತಿ ಸಂಬಂಧವೂ ಇಲ್ಲ ನನ್ನ ಭಾಗ್ಯ ನನ್ನ ಹೆಂಡತಿ ಸತ್ತು ಅಂತ ತಿಳ್ಕೊತೀನಿ ನನ್ನ ಕುತ್ತಿಗೆಗೆ ಉಲ್ಲಕ ಯಾಕೆ ಬಿದ್ದೆ ಅತ್ತಿಗೆ ಯಾಕೆ ಬಿದ್ದು ಯಾಕೆ ಅತ್ತಿಗೆ ಮಾತಾಡಲ್ಲ
ಯಾಕೆ ಅನ್ನೋದು ಆಗೋ ಅನರ್ಥಗಳೆಲ್ಲ ಆದ್ಮೇಲೆನೇ ನಿನಗೆ ಅರ್ಥವಾಗುತ್ತೆ. ಅದಕ್ಕೆ ಮನೆ ಉರಿಸೋ ಉರಿ ಮಾರಿ ನನ್ನ ಮನೆ ಒಳಗೆ ಬೆಳಗ್ಗಿರೋದೆಲ್ಲ ಹಾಲಲ್ಲ. ಅದಕ್ಕೆ ಹಾಗೆಲ್ಲ ಹೇಳ್ಬೇಡ ರಾಜ. ಮಂಗಳ ನೀನ್ ತಪ್ಪು ತಿಳ್ಕೊಂಡಿದೀಯ. ನಾನು ಚೆನ್ನಾಗಿ ತಿಳ್ಕೊಂಡಿದ್ದ ಮಾತನ್ನ ಹೇಳ್ತಿರೋದು. ಯಾವ ಹೆಣ್ಣು ಸೇರಿದ ಮನೆ ಅಡಿಗನ್ನೇ ಕೇಳೋದಕ್ಕೆ ಪ್ರಯತ್ನ ಮಾಡ್ತಾಳೋ ಅವಳ ಹೆಣ್ಣೆ ಅಥವಾ ರಾಜ ಅವಿವೇಕಿ ಆಗ್ಬೇಡ. ಮಂಗಳ ಇನ್ನೂ ಚಿಕ್ಕವಳು, ಪ್ರಪಂಚ ಏನು ಅನ್ನೋದು ಅವಳಿಗೆ ಇನ್ನೂ ತಿಳಿದಿಲ್ಲ. ಇನ್ಮೇಲೆ ತಿಳ್ಕೊತಾಳೆ. ಅವಳಿಗೆ ತಿಳಿದೇ ಇದ್ದದ್ದು ಏನೂ ಇಲ್ಲ. ಅದಕ್ಕೆ ಅವಳಿಗೆ ಮನೆ ಕಾಲಿಟ್ಟಿರೋದು ಹಾಳು ಮನೆಗೆ ಹಾವು ಸೇರಿದಾಗತ್ತೆ. ರಾಜ ಇನ್ನೊಂದ್ಸಾರಿ ನನ್ನ ಎದುರು ಹೀಗೆಲ್ಲ ಮಾತಾಡ್ಬೇಡ. ಹೆತ್ತ ಮನೆ ಬಿಟ್ಟು ಅತ್ತೆ ಮನೆ ಸೇರಿದ ಹೆಣ್ಣಿನ ಮನಸ್ಸು ನೋಯಿಸೋದು ಧರ್ಮ ಅಲ್ಲ. ಏನೋ ಹುಡುಗತನದಲ್ಲಿ ದುಡುಕು ಮಾತಾಡಿದ್ರೆ ಅದನ್ನು ತಿದ್ದುಕೋಬೇಕಾದ್ದು ನಿನ್ನ ಕರ್ತವ್ಯ. ಇನ್ಮೇಲೆ ನಿಮ್ಗೆ ಏನು ಮಾತಾಡ್ಕೊಡ್ದು, ನೀನೇನಾದ್ರೂ ಮಾತನಾಡ್ತಾನೆ ಪ್ರಮಾಣಗಳಿಟ್ಟು ನಾನು ಬಾಯಿ ಕಟ್ಬೇಡ. ಅದಕ್ಕೆ ಹಾವಿಗೆ ಹಾಲೇ ಸಾಕ್ಬೇಡ. ಅದು ಯಾವತ್ತಿದ್ರೂ ವಿಷಾಕಾರ ಕೆಟ್ಟುಗಳು. ಆನಿಷ್ಠ ಮನೇಲಿ ಇರೋವರೆಗೂ ನಾನು ಈ ಮನೆ ಒಳಗೆ ಖಾಲಿ ಇಡೋಲ್ಲ. ಅದಕ್ಕೆ ನಾನು ಹೇಳಿ ಬರ್ತೀನಿ. ನಾಗರಾಜ್ ಹಲೋ ರಮೇಶ್. ಏನ್ಯಾ ಇದ್ದಕ್ಕಿದ್ದಾಗ ಅಂಗಡಿ ಬಿಟ್ಟು ಬಂದಿದ್ಯಾ? ಅರ್ಜೆಂಟ್ ಏನಾದ್ರೂ ಮಾತಾಡೋದಿತ್ತೇನು? ಹ್ಮ್, ತಾರಾ ಟೆಲಿಗ್ರಾಮ್ ಕೊಟ್ಟಿದ್ದಾಳೆ, ನಾಳೆ ಬರ್ತಾಳಂತೆ. ಆ ನನಗೆ ಗೊತ್ತಿದ್ ಬಿಡಯ್ಯ. ನಿಂಗೆ ಗೊತ್ತಿತ್ತೆ? ಹಾ ಭಾವನವರೇ, ಈ ಮನೆಯಲ್ಲಿ ನನಗೊಬ್ಬ ಸೋದರಳಿಯ ಹುಟ್ಟಬೇಕಾಗಿದೆ. ಅದಕ್ಕೆ ಬೆಂಗಳೂರಿಗೆ ಬಂದ್ಬಿಡು ಅಂತ ನಾನೇ ಕಾಲ್ದ ಬರ್ತಿದ್ದೆ. ಬರ್ತಿದ್ದಾಳೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕನ್ನಡ ಭಾಷೆ ಕರುಣಾನಂದ. ಅದ್ಕೆ ಅದ್ಕೆ ಯಾಕೆ ಹೂ ಕೀಳ್ತಿದ್ಯಾ? ದೇವ್ರಿಗೆ. ಓ ದೇವ್ರಿಗೋ? ಅದಕ್ಕೆ ಇದ್ಯಾಕೆ? ಜಗಳಗಂಟಿ ಸೊಪ್ಪು, ಕಿರ್ಕಿರೆ ಸೊಪ್ಪು, ಮುಳುಕಿರೆ ಸೊಪ್ಪು ಎಲ್ಲ ಇದೆಯಲ್ಲ. ರಂಗ ಬಾಯಿ ತುಂಬಾ ಆಯ್ತು, ನಾನು ಇದನ್ನ ಕಿತ್ತೆ ಕೀಳ್ತೀನಿ. ಅಡ್ಡಿ ಮಾಡೋದಕ್ಕೆ ನೀನ್ ಯಾರು? ಅಯ್ಯೋ ನಾನ್ ಯಾರು? ಈ ಗಿಡ ನಾನ್ ಹಾಕಿದ್ದು, ಅದು ನನಗೋಸ್ಕರ. ನಿನಗೂ ಅಲ್ಲ, ನಿನ್ನ ಆ ದೇವ್ರಿಗೂ ಅಲ್ಲ. ದೊಡ್ಡದಕ್ಕೇನೆ ಗಿಡ ಕೈ ಹಾಕಲ್ಲಪ್ಪ. ನೀನ್ ಮಹಾ ಬಂದೆ. ಅಬ್ಬಾ, ಈ ಮನೆಯಲ್ಲಿ ಮನುಷ್ಯರಿಗೆ ಕಾಸಿನಷ್ಟು ಬೆಲೆನೂ ಇಲ್ಲ. ತೂಕ ಕಮ್ಮಿ ಆದಾಗ ಬೆಲೆನೂ ಕಮ್ಮಿ ಆಗುತ್ತೆ. ಸಾಕ್ ಸಾಕು, ಬಾಯಿ ಮುಚ್ಚು. ಶೇಖ್ ಶೇಖಿ ಬಾಯಿ ಮುಚ್ಚೆ. ಏನೇ ಬರೋ ಹೋಗೋರ್ ಮೇಲೆ ಬೀಳೋದಕ್ಕೆ ನಿನ್ ಕಣ್ಣು ಕುರುಡಾಗಿದೆ. ನಾನೇನು ಕುರುಡಿ? ನಿಂಗೇನಾಗಿತ್ತು ನೋಡ್ಕೊಂಡು ಬರೋಕೆ? ನಿನ್ನಂತ ಜಗಳಗಂಟಿ ಇದ್ರೆ ನನಗೆ ಮಾತು ಬೇಕಿಲ್ಲ. ಮಾಡಿ ತಪ್ಪು ಬಾಯಿ ಕಟ್ಟಿರುವಾಗ ಮಾತಾಡೋ ಕುಸುರಲ್ಲಿ ಬರುತ್ತೆ. ನೀನು ಊರಲ್ಲೇ ಬಹಳ ದಿನ ನಿಲ್ಬೇಡಕ್ಕ. ಬೇಗ ಬರುವಂತ ಅವಸರ ಏನಿದೆ ಮಂಗಳ, ಹಾಗೆ ಹೇಳ್ಬೇಡಕ್ಕ. ಈಗ್ಲೇ ನಮ್ಮ ಸ್ಥಿತಿ ಹೀಗಿದೆ. ಇನ್ನು ಕಣ್ಮರೆ ಆದ್ಮೇಲೆ ಇನ್ನೇನೇನ್ ಕಾರ್ಯಭಾರ ನಡೆಸ್ತಾರೋ ನನಗ್ ಗೊತ್ತಿಲ್ಲ. ಅಕ್ಕ, ನಿಮ್ಮ ಮೈದಿನ ಹೋಗುವಾಗ ಏನ್ ಹೇಳಿದ್ರು ಗೊತ್ತಿದೆಯೇ? ಏನ್ ಹೇಳಿದ? ಈ ಮನೇಲಿ ನೀನ್ ಇರ್ಬೇಕು ಅಂತಿದ್ರೆ ನಮ್ಮತ್ತಿಗೆ ಹೇಳಿದ ಕೇಳ್ಬೇಕು. ಅವಳ ಪಾದ ಧೂಳಾಗಿ ಬಿದ್ದಿರ್ಬೇಕು ಅಂತ ಹೇಳಿದ್ರು. ಈ ಮಾತು ನಿಜವೇ ಮಂಗಳ? ನಿಜವಾಗ್ಲೂ ನಿನ್ನಾಣೆ ಅಕ್ಕ. ಅಂದ್ರೆ ನಾವೇನ್ ಗುಲಾಮರಾಗಿರೋಕ್ ಬಂದಿದ್ವೇನು? ಇದಕ್ಕಿಂತಲೂ ಗುಲಾಮ್ಗಿರಿನೇ ಎಷ್ಟೋ ಮೇಲು. ನಿಮ್ ಮೈದಿನ ಮಾತು ಕೇಳಿ ನಾನು ಪೆಚ್ಚಾಗೋಗ್ಬಿಟ್ಟೆ. ಸರಿಯಾದ್ದೆ, ಎಲ್ಲಿ ಕೈಯೇ ಬಾಯಿ ನಡೆಯಲ್ವೋ ಅಲ್ಲಿ ಸುಮ್ಮನಿರೋದೇ ಒಳ್ಳೇದು. ಇಂಥದನ್ನೆಲ್ಲ ನೋಡಿ ಸೇರಿಸ್ಕೊಂಡು ಶಾಂತವಾಗಿದ್ದೀಯ. ಇದೆಲ್ಲ ನನ್ನ ಕೈನಲ್ಲಾಗೋದಿಲ್ಲ. ನೋಡು ದೊಡ್ಡಣ್ಣ, ಮನೆ ಯಜಮಾನರು ಅನಿಸ್ಕೊಂಡವರು ಅಂಗಡಿ ವ್ಯವಹಾರನೆಲ್ಲ ನಿನ್ ಗಂಡನ ತಲೆ ಮೇಲೆ ಹೊರಿಸಿ ಮನೆಯಲ್ಲಿ ಲಲ್ಲೇ ಹೊಡ್ಕೊಂಡು ಸಂತೋಷವಾಗಿ ವಿಶ್ರಾಂತಿ ತಗೊಂತಿದ್ದಾರೆ. ಟ್ರೈನಿಗೆ ಟೈಮ್ ಆಯ್ತು. ರಂಗ ಇನ್ನು ಬರ್ಲಿಲ್ವಲ್ಲ? ಅವನಲ್ಲಿ ಬರ್ತಾನೆ. ಹಿರಿಯಕ್ಕನ್ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಆ ಲತನ್ ಜೊತೆಯಲ್ಲಿ ತೋಟದಲ್ಲಿ ಎಲ್ಲೋ ಆಟ ಆಡ್ತಿರ್ತಾನೆ. ಏ ಕಂಡೆ, ಯಾವ ಗಿಡದ ಹೂಕಿತ್ತೆ? ಅಯ್ಯೋ ಪೆಂಗೆ, ಈ ಗಿಡದಿಂದ. ಈ ಗಿಡದಿಂದ? ನಿನ್ಗೆ ಹೇಳಿರ್ಲಿಲ್ಲ ಇದ್ ನನ್ ಗಿಡ ಯಾರು ಮುಟ್ಕೂಡ್ದು ಅಂತ? ನಿಂಗ್ ಗೊತ್ತಿರ್ಲಿಲ್ಲ ಈ ಲತ ಬ್ಯಾಡ್ ಅಂದದನ್ನೇ ಮಾಡೋಲ್ ಅಂತ? ಲತಾ, ನೀನ್ ಅಲ್ದಲೆ ಬೇರೆ ಯಾರಾದ್ರೂ ಈ ಗಿಡದ ಹೂ ಕೀಳ್ಬೇಕಾಗಿತ್ತು. ಏನ್ ಮಾಡ್ಬಿಡ್ತಿದ್ದೆ ಗೊತ್ತೇ? ಗೋಳು ಅಂತ ಅಳ್ದಿದ್ದೆ. ಬೊಗಳೋದು ಕಚ್ಚೋಲ್ಲ, ಕಚ್ಚೋದು ಬೊಗಳಲ್ಲ. ಅದಿರ್ಲಿ, ತಾರಕನ್ ಜೊತೆ ಬೆಂಗಳೂರ್ ಹೋಗಲ್ವೇನು? ಅಲ್ಲಿ ನನ್ಗೇನ್ ಕೆಲ್ಸ? ಇಂಜಿನ್ ಗೆ ಇಜಿಲ್ ಹಾಕೋದು. ನಡ್ನಡಿ ಹೊತ್ತ. ಅಯ್ಯೋ ನಾನು ಹೋಗಲ್ಲಪ್ಪ. ಹೋಗಲ್ವೇ? ನೀನ್ ಹೋಗೆ ಹೋಗ್ತ್ಯಾ, ಹೋಗೆ ಹೋಗ್ತ್ಯಾ, ಹೋಗೆ ಹೋಗ್ತ್ಯಾ, ಹೋಗೆ ಹೋಗ್ತ್ಯಾ, ಹೋಗೆ ಹೋಗ್ತ್ಯಾ, ಹೋಗ್ತ್ಯಾ. ಲತಾ, ಈ ಹೂ ನಿನ್ ಗೆಲ್ಸಿಕ್ತು ಗಿಡದಲ್ಲಿ ತೋಟದಲ್ಲಿ? ಅದ್ ನನಗ್ ಗೊತ್ತಿದೆ. ನಮ್ ತೋಟದಲ್ಲಿ ಇಂತ ಹೂ ಬಿಡೋದು ಅದೊಂದೇ ಗಿಡ ತಾನೇ ಇರೋದು. ಸರಿ, ಆ ಗಿಡದಿಂದ ಕಿತ್ತೆ. ಏನೀಗ ಲತಾ, ರಂಗನಿಗೆ ಹೇಳಿದೀಯ? ಓಹೋ, ಹೇಳುವಷ್ಟು ಹೇಳಿದೆ. ಏನ್ ಹೇಳಿದ? ಬಾಯಿ ಮಾತುಕೂ ಹೂ ಅಲ್ಲಿಲ್ಲ. ಇದೆಲ್ಲ ನನ್ನ ಹತ್ರ ಹೇಳ್ಬೇಡ, ಇವತ್ತು ನಂಗೆ ಊಟ ಮಾಡೋಕ್ಕೂ ಕುಡಿಸೋದಿಲ್ಲ ಅಂದ. ನಾನು ನೋಡ್ತೀನಿ ಅವನ್ ನನ್ನ ಜೊತೆಯಲ್ಲಿ ಬೆಂಗಳೂರು ಹೇಗ್ ಬರಲ್ವೋ. ಹಾಗಾದ್ರೆ ಬೇಗ ನಡೀರಿ, ಇಲ್ದಿದ್ರೆ ಆಸಾಮಿಯಲ್ಲಿ ಪರಿಹಾರ ಆಗ್ತಾನೆ.
ರಂಗ ನನ್ನ ಜೊತೆಲಿ ಸ್ಟೇಷನ್ ವರೆಗೂ ನಿಂಗೆ ಬರೋಕಾಗಲ್ವೇ? ಬರ್ತಿದ್ದೆ ಅತ್ತಿಗೆ, ಏನ್ ಮಾಡ್ಲಿ ಈ ಹಾಳಾದ ಪಟ್ಟದ ಪಂದ್ಯ ಇವತ್ತೇ ಬಂದಿದೆ. ಅದನ್ನ ಕೇಳಿಲ್ಲ, ಕೇಳಿದ್ದಕ್ಕೆ ಸರಿ ಅದು ಉತ್ತರ ಕೊಡು. ಓ ಹಾಗೋ, ಹಾಗಾದ್ರೆ ಕೇಳು, ಪಟ್ಟದ ಪಂದ್ಯ ಇದೆ, ಬರೋಕಾಗೋಲ್ಲ. ಓಹೋ ಸರಿ, ಇದನ್ನ ಶಾಂತಕ್ಕೆ ಹೋಲ್ಡನ್ 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 ಅತ್ತಿಗೆ, ಶಾಂತಕ್ಕ ನಿನ್ ಹಾಗಲ್ಲ, ಬೇರೆಯವ್ರ ಮಾತು ಕೇಳ್ಕೊಂಡು ಬರೋಕೆ. ನೋಡಿ ಅಂತ ಇವತ್ತೇನಾಗುತ್ತೋ ನಡಿ ಮಂಗ್ಲ. ಇಷ್ಟು ದೊಡ್ಡವಳಾಗಿ ಇನ್ನೂ ಚಿಕ್ಕ ಮಗು ಹಾಗೆ ಆಡ್ತೀಯಲ್ಲ ಲತಾ. ಅಮ್ಮ ಅದು ನಮ್ಮ ಚಿಕ್ಕಪ್ಪನ ಗಿಡದು, ಅದು ನನಗೆ ಬೇಕಾ ಬೇಕಮ್ಮ. ನಿನಗೆ ಯಾಕೆ ಹೂವು? ಪಾಪ ಇಟ್ಟುದೇನು ತಪ್ಪಿಲ್ಲ, ನಾನೇ ನೋಡ್ತಾ ಇದ್ದೀನಿ ಈ ಹೂಗೋಸ್ಕರ ಪ್ರಾಣ ಕಳ್ಕೊಂತಿದ್ದಾನೆ. ಲತನಿಗೆ ಹೂವು ರಂಗ ಕೊಟ್ಟಿದ್ದಾನೆ, ಅವಳು ತಾನೇ ಹ್ಯಾಕ್ ಕೊಡ್ತಾಳೆ. ಆದ್ರೂ ಚಿಕ್ಕ ಮಕ್ಕಳ ಹತ್ರ ಇಷ್ಟ ಅನ್ಯಾಯವಾಗಿ ನಡ್ಕೋಬಾರ್ದು. ಕಿಟ್ಟು ಹೋಗ್ ಪಾಠ ಓದ್ಕೋಪ್ಪ. ಮಂಗಳ, ಮಕ್ಳು ಎದುರಿಗೆ ಹೀಗೆಲ್ಲ ಮಾತಾಡಬಾರ್ದಮ್ಮ. ಈ ಮನೇಲಿ ಯಾರು ಯಾರಿಗೂ ಅನ್ಯಾಯ ಮಾಡ್ತಿಲ್ಲ. ಆಹಾ, ನ್ಯಾಯ ಇರೋದು ಈ ಮನೇಲೆ. ತಾರ ಮಂಗಳ, ಜಗಳ ಆಡ್ಬೇಕು ಅಂತ ಬಂದಿದ್ದೀರಾ ಅಮ್ಮ? ಜಗಳ ಆಡ್ಬೇಕು ಅಂತ ಬರ್ಲಿಲ್ಲ, ಬಾಯಿ ಮುಚ್ಕೊಂಡಿರೋಕ್ ಆಗ್ತಿಲ್ಲ. ಈಗೀಗ ಅರ್ಥವಾಗ್ತಿದೆ, ಕಾರಣವಿಲ್ಲದೆ ಯಾಕೆ ಬಯಸ್ಕೋತಿದ್ದು, ಅಡಿಗೆ ಮನೆಗೆ ಬರ್ಕೂಡ್ದು ಅಂತ ನಮ್ಗೆ ಕೊಟ್ಟು ಕಟ್ಲೆ ಆಗಿತ್ತು ಅಂತ. ತಾರಕ, ನಿಂಗೆ ಮೈ ಚೆನ್ನಾಗಿಲ್ದಿರುವಾಗ ಅಡಿಗೆ ಮನೆ ಕೆಲಸಕ್ಕೆ ಬಾ ಅಂತ ನಿನ್ನ ಯಾರು ಕರೀತಾರೆ? ನಿನ್ನೆ ಕೇಳಿದ್ದು ಎಲ್ಲ ಮಾತುಕೂ ತಲೆ ಹಾಕ್ತೀಯ, ಒಂದು ಘಳಿಗೆ ಸುಮ್ಮನಿರಕ್ಕಾಗೋದಿಲ್ವೇನ? ರಾಮ ರಾಮ, ಅರ್ಥವಿಲ್ಲದ ಈ ಜಗಳ ಯಾಕಮ್ಮ? ಇರೋದನ್ನ ಹೇಳಿದ್ರೆ ಜಗಳವೇನು? ಮಾತಾಡ ಹಕ್ಕು ನನಗೂ ಇದೆ. ನಾನೇನು ಗತಿ ಇಲ್ಲದೆ ಬಂದಿಲ್ಲ ಈ ಮನೆಗೆ, ಸೊಸೆಯಾಗಿ ಬಂದಿದ್ದೀನಿ. ಆದ್ರೂ ಕಾಲ್ ಕಸ ಆಗಿದ್ದೀನಿ. ಈ ಮನೆಯಲ್ಲಿ ದೊಡ್ಡವಳು ಅನಿಸ್ಕೊಂಡವಳೆ ಒಂದು ಘಳಿಗೆ ಸಂತೋಷವಾಗಿರೋಕೆ ಅವಕಾಶ ಕೊಡ್ತಿಲ್ಲ. ಇನ್ನು ಚಿಕ್ಕವ್ರ ನಮ್ಮ ಮಾತು ಯಾಕೆ ಹೇಳ್ತಾರೆ? ಚಿಕ್ಕಮ್ಮ ಇದನ್ನ ಅನಿಸ್ಕೊಂಡವನಿಗೆ ಊರಿಗೆ ಹೋಗ್ಬೇಕು ಬಿಟ್ಬಾ ಅಂತ ಅಷ್ಟು ಹೇಳಿದ್ರು, ಅವನ್ನೆಲ್ಲ ಅದ್ರ ಬೆಲೆ ಕೊಟ್ಟನೇನು? ಓಹೋ, ರಂಗ ಬೆಂಗಳೂರಿಗೆ ಬರಲ್ಲ ಅಂದೇನು? ಹೋಗ್ಲಿ ಬಿಡಮ್ಮ, ಇಟ್ಟು ಅಪ್ಪನಿಗೆ ಹೇಳ್ತೀನಿ, ನಾಳೆ ಅವರೇ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ನಾಳೆ ಅದು ಹಾಳೆ, ನಾನು ಇವತ್ತೇ ಹೋಗ್ತೀನಿ. ನಾನೇನು ಹಳ್ಳಿಗೆ ಮಾರಲ್ಲ, ಓದು ಬರಹ ತಿಳಿದೋಳು, ಬೆಂಗಳೂರಿಗೇನು ದಿಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ತಾರ, ನೀನು ಬುದ್ಧಿವಂತಲಲ್ಲ ಅಂತ ನಾನು ಹೇಳಲಿಲ್ಲ ಅಮ್ಮ, ಆದರೆ ಈ ಮನೇಲಿ ಹೆಂಗಸರು ಒಬ್ಬೊಬ್ಬರೇ ಹೊರಗೆ ಹೊರಡೋ ಪದ್ಧತಿ ಇಲ್ಲ, ಯಾರಾದರೂ ಜೊತೆಲಿ ಬರಲೇಬೇಕು, ಅದಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಆಹಾ, ಇದು ನನಗೆ ಮೊದಲೇ ಗೊತ್ತಿತ್ತು, ಮಹಾರಾಣಿ ಅಪ್ಪಣೆ ಇಲ್ಲದೆ ಈ ಮನೆಯಲ್ಲಿ ಒಂದು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅನ್ನೋದು. ಆದರೆ ಇವರ ಅಪ್ಪಣೆ ಆಗೋವರೆಗೂ ನಾನು ಇಲ್ಲಲ್ಲ, ನನ್ನಿಷ್ಟದಂತೆ ನಾನು ನಡೀತೀನಿ. ಅದು ತಾರಕ, ಅದು ನಿನ್ನಿಚ್ಛೆ ಬಂದಂತೆ ನಡೆದುಕೋ, ಸುಖ ಕೈ ಜಾರದಂತೆ ನೀ ನೋಡಿಕೋ. ಯಾಕಮ್ಮ ಹೊಡೆಯೋಕೆ ಹೋಗ್ತೀಯ? ಏನೋ ಚಿಕ್ಕ ಹುಡುಗಿ ತಮಾಷೆಗೆ ಹೇಳದ್ಲು. ಇದು ತಮಾಷೆ ಅಲ್ಲ, ಬಾಯಿ ತೀಟೆ. ಚಿಕ್ಕ ಹುಡುಗಿ ನಿಮಗೆ ನಮಗಲ್ಲ, ಇವಳು ನಮ್ಮನ್ನ ನೋಡ್ನಗ್ತಾಳೆ, ಪ್ರಪಂಚ ಇವಳು ನೋಡ್ನಗುತ್ತೆ. ದೇವರು ನಮಗೂ ಕಣ್ಣು ಕೊಟ್ಟಿದ್ದಾನೆ, ನಾವು ನೋಡ್ತಾ ಇದ್ದೀವಿ. ಈ ರೂಪಕ್ಕೆ ಬೆಳಗ್ನಿಂದಲೂ ರಾತ್ರಿವರೆಗೂ ಸಿಂಗಾರದ ಮೇಲೆ ಸಿಂಗಾರ. ಅಬ್ಬಾ, ಹಣೆಗಿಟ್ಕೊಳ್ಳೋದು ಘಳಿಗೆಗೊಂತರಹ, ತೋಟದಲ್ಲಿರೋ ಜಂಪು ಜಂಪೆ ಹೂವೆಲ್ಲ ಇವಳ ತಲೆಯಲ್ಲೇ ಇರುತ್ತೆ. ಇದೆಲ್ಲ ವಿಧಿ ಮಾಡ್ಕೊಳ್ಳೋ ಅಲಂಕಾರವೇನು? ಚಿಕ್ಕ ವಯಸ್ಸಿನಲ್ಲೇ ಗಂಡನ್ ತಿನ್ಕೊಂಡಿರೋ ಇವಳಿಗೆ ಇಷ್ಟೊಂದು ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಏನ್ ಹಕ್ಕಿದೆ? ಹೊಸಹಳ್ಳಿ ಹಾಗೆ ವೈಯಾರ ಮಾಡ್ತಾ ಇರೋರನ್ನ ಕೆಡಕ್ತಾ ಕುಳಿತಿರ್ಬೇಕೇನು? ಕಣ್ಣೀರ್ ಕರಿತಾ ಒಂದ್ ರೂಮ್ನಲ್ಲಿ ಬಿದ್ದಿರಬಾರ್ದೆ. ವಿಧವೆ ಯಾವ್ದಿದ್ರು ವಿಧವೆನೆ. ಸಾಕ್ತಾರ, ಏನ್ ಹೇಳ್ಬೇಕು ಅಂತಿದ್ಯು ಅದನ್ನ ಹೇಳ್ಬಿಟ್ಟೆ, ದಯವಿಟ್ಟು ಇನ್ ಸುಮ್ಮನೆ. ನಮ್ಮನ್ನ ಸುಮ್ಮನೆ ಅಂತ ಹೇಳೋಕೆ ನಿಮ್ಗೇನ್ ಅಧಿಕಾರ? ನಮ್ಗೆ ಹೇಳೋಕೆ ನೂರಾರು ಉಪದೇಶ ಬಾಯಿಂದ ಬರುತ್ತೆ. ತಂಗಿ ವಿಷಯದಲ್ಲಾದ್ರೆ ಯಾವ ಉಪದೇಶ ಅನ್ನು ಬಾಯಿಂದ ಈಚೆಗೆ ಬರಲ್ಲ ಅಂತ ಕಾಣುತ್ತೆ. ಅವಳು ಕುಣಿಯೋದು ನಲಿಯೋದು ನಿಮ್ಗೆ ಕಾಣಿಸಲ್ವೇನು? ಮಾತಾಡಿ, ಕುರುಡು ಹಾವಿನ ಹಾಗೆ ಯಾಕೆ ಕೂತಿದ್ದೀರಿ? ಅಮ್ಮ ಅಮ್ಮ, ತಾರಮ್ಮನವರು ಊಟ ಬೇಡ ಅಂತ ಹೇಳ್ಬಿಟ್ರಮ್ಮ. ಏನು ಬೇಡ ಅಂದ್ಲೆ? ತಿರುಗಿ ತಗೊಂಡು ಹೋಗು. ಈ ಸಮಯದಲ್ಲಿ ಉಪವಾಸ ಇರಕೂಡ್ದು, ಖಂಡಿತ ಊಟ ಮಾಡ್ಬೇಕಂತೆ ಅಂತ ಹೇಳು. ಸರಿ ಮಾ. ಆ ಹಾಗೆ ಲತನ್ ನಾನು ಬರ ಹೇಳ್ದೆ ಅಂತ ಹೇಳು. ಆಗ್ಲಮ್ಮ. ಹಾಲು ಒಡೆದ ಮೇಲೆ ಮನಸ್ಸು ಮುರಿದ ಮೇಲೆ ಸರಿ ಹೋಗೋಕ್ ಸಾಧ್ಯವೇ? ಅಧಿಕಾರ ಹಿರಿತನ ತೋರಿಸ್ಕೊಳ್ಳೋದಕ್ಕೆ ನಂಬೆಲೆ ಕಡಿಮೆ ಮಾಡದೆ. ಮಂಗಳ,
ನಾನು ಊರಿಗೆ ಹೋಗಿ ವಾಪಸ್ ಬರಬೇಕು ಅಂತಿದ್ದೆ ಈ ಅಕ್ಕ ತಂಗಿಯರ ಮಾತು ಪುನಃ ಬರೋದೇ ಬೇಡ ಅನ್ಸಿದೆ ಅಮ್ಮ ಊಟ ತಂದಿದ್ದೀನಮ್ಮ ನಾನು ಊಟ ಮಾಡಲ್ಲ ಅಂತ ನಿಮಗೆ ಹೇಳಿವೇನು ಅಯ್ಯೋ ನೀವು ಈ ಸಮಯದ ಉಪವಾಸ ಇರಬಾರದು ಅಂತ ದೊಡ್ಡಮ್ಮ ಅವರು ಹೇಳೋವ್ರೆ ಕಣ್ರಮ್ಮ ಹ್ಮ್ ಅಲ್ಲಿಟ್ ಹೋಗು ಊಟಕ್ಕೂ ಆಜ್ಞೆ ಅಕ್ಕ ನನ್ನ ಕರೆದಿಯ ಬಾಮ ಊಟಕ್ಕೆ ನಾನು ಊಟ ಮಾಡೋಲ್ಲಕ್ಕ ಇವತ್ತು ನನಗೆ ವ್ರತ ಬುಚ್ಚಿ ಇವತ್ತು ಯಾವ ವ್ರತವೆ ಬದುಕಿರೋವರೆಗೂ ಇರಬೇಕಾದ ವ್ರತ ನಾನು ವಿಧವೆಯಾಗಿ ಮದುವೆಯಾಗದ ಹುಡುಗಿ ಹಾಗೆ ನಗ್ತಾ ಕುಣಿತಾ ಇದ್ದದಕ್ಕೆ ಪಶ್ಚಾತ್ತಾಪ ಪಡಬೇಕಾದ ವ್ರತ ಯಾಕೆ ವೇಷ ಇರಬೇಕಾದ ರೀತಿ ನಡಿಬೇಕಾದ ನೀತಿ ಇವತ್ತು ತಿಳಿತಕ್ಕ ನಾನು ಈ ಬಟ್ಟೆನೇ ಉಡ್ಬೇಕು ಅಂತ ಲತಾ ಈ ವೇಷದಲ್ಲಿ ನೋಡೋಕ್ಕಾಗಲ್ಲ ಯಾವತ್ತು ನನ್ನ ಎದುರು ಹೇಳಿ ಬರಬೇಡ ಹೋಗೋ ಹೊರಟೋಗು ಏನಿದೆಲ್ಲ ಶಾಂತ 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 ಈ ವೇಷ ನೋಡ್ಬೇಕು ಅಂತ ನಿನ್ ಕಣ್ಣಿಗೆ ಆಸೆ ಆಯ್ತು ನಿನ್ ಬುದ್ಧಿ ಕೆಟ್ಟೋಯ್ತೆ ಮನಸ್ ಕಲ್ಲಾಯ್ತೆ ನಿನ್ನ ಹಿರಿತನ ದರ್ಪಣ ಏನೋ ತಿಳಿದೆ ಮಗು ಮೇಲೆ ತೋರಿಸ್ತೀಯ ಈ ಅಮಂಗಳದ ವೇಷನ ಯಾರ ಸಂತೋಷಕ್ಕೋಸ್ಕರ ಹಾಕಿಸ್ತೆ ಉತ್ತರ ಹೇಳು ಉತ್ತರ ಹೇಳು ಶಾಂತ ನಾನು ಏನು ಹೇಳಲಾರೆ ನಂಗೆ ಗೊತ್ತಾದ್ದು ಇಷ್ಟೇ ಇವಳು ಚಿಕ್ಕವಳಾದ್ರು ಗಂಡನ ಕಳ್ಕೊಂಡವಳು ವಿಧವೆ ವಿಧವೆಗೆ ನಮ್ಮ ಸಮಾಜ ವಿಧಿಸಿರೋದು ಈ ಉಡುಪು ನಿನ್ನ ಸಮಾಜಕ್ಕೆ ಬೆಂಕಿ ಹಾಕುದು ಬಾಳಿನ ಸುಖವನ್ನೇ ಅರಿದಿದ್ದ ಹಸುಗೂಸಿಗೆ ಎಲ್ಲರಂತ ಇರಲು ಅಡ್ಡಿ ಆತಂಕ ತಂದ ಈ ಸಮಾಜ ಗಂಡಸಿನ ಪುನರ್ವಿವಾಹಕ್ಕೆ ಅಡ್ಡಿ ತರಲಿಲ್ಲ ಇದು ನಿನ್ನ ಸಮಾಜದ ನೀತಿ ನಿನ್ನ ಸಮಾಜದ ರೀತಿ ನೀತಿಗಳನ್ನು ನಾನೇ ತಿಳ್ಕೊಳಕಾಗದೇ ಇರುವಾಗ ಲತಾ ಹೇಗೆ ತಿಳ್ಕೊಂಡಾಳು ಶಾಂತ ಲತಾನ ಈ ಅವಸ್ಥೆಯಲ್ಲಿ ನೋಡಕ್ಕೆ ಬದಲು ನನ್ನ ಕಣ್ಣುಗಳು ಹಿಂಗೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಈ ವೇಷದಲ್ಲಿ ನಾನು ನೋಡ್ಲಾನೆ ನಾನು ನೋಡ್ಲಾನೆ ಪ್ರಪಂಚದಲ್ಲಿ ನಮ್ಮ ಲತಾ ಆಗಿರೋ ನನ್ನ ತಂಗಿಯರು ಎಷ್ಟೋ ಜನ ವಿಧವೆಯರಿದ್ದಾರೆ ಅವರೆಲ್ಲ ಈ ಉಡುಪು ಹಾಕೊಂಡೇ ತೀರ್ಬೇಕಾಗಿದೆ ಅವರೆಲ್ಲ ಹಾಕೋಬೇಕಾಗಿದೆ ಅಂತ ನನ್ನ ಲತಾ ಹಾಕೋಬೇಕೇನು ಹಾಗಂತ ಹೇಳಿದವರೆ ಈ ವಿಚಾರ ನಾನು ಮೊದಲೇ ಲತಾ ಹೇಳದೆ ಗುಟ್ಟಾಗಿಟ್ಟಿದ್ದು ನನ್ನ ತಪ್ಪು ತಾರಾ ನನ್ನ ತಪ್ಪನ್ನು ತೋರಿಸಿ ನಮಗೆ ಬಹಳ ಉಪಕಾರ ಮಾಡಿದ್ಲು ತಾರಾ ಹೇಳಿದ್ಲೆ ಶಾಂತ ಒಗ್ಗಟ್ಟಾಗಿದ್ದ ಮಣಿಮಾಲೆ ಕಿತ್ತು ಹೋಗ್ತಾ ಇತ್ತು ಸುಖ ಸಂತೋಷ ಶಾಂತಿಯಿಂದ ಭದ್ರವಾಗಿದ್ದ ಈ ಮನೆ ಕೂಡಿ ಬಿರುಕು ಬಿಟ್ಟು ಬಿಡ್ತು ಬಿರುಕು ಬಿಟ್ಟು ಬಿಡ್ತು ಶಾಂತ ಇನ್ನೀ ಮನೇಲಿ ಇರೋದು ನನಗೆ ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ ಕೋಪವೆಂಬುದನರ್ಥ ಸಾಧನ ಕೋಪವೇ ಸಂಸಾರ ಬಂಧನ ಕೋಪದಿಂದಿಹ ಪರಗಳೆರಡರ ಸುಕೃತ ಲಯವಹುದು ನೋಡಿದ್ಯಾಕ ಶಾಂತ ಎಷ್ಟು ಚಾಕಚಕ್ಯತೆಯಿಂದ ತಪ್ಪುಗಳನ್ನೆಲ್ಲ ನಿನ್ ತಲೆ ಮೇಲೆ ಹೊರಿಸಿದ್ಲು ಇನ್ನೀ ಮನೆ ಯಜಮಾನ ಅನ್ಸ್ಕೊಂಡವನಿಗೆ ಹೆಂಡತಿ ಮಾತೆ ವೇದವಾಕ್ಯ ಹೆಂಡತಿನೇ ಸಾಕ್ಷಾತ್ ದೇವ್ರು ಇಂಥವ್ರ ಎದುರಿನಲ್ಲಿ ನಮ್ಮ ಮಾತೆ ತಪ್ಪು ಈಗ ಗೊತ್ತಾಯ್ತು ಮಂಗ್ಲ ಇನ್ನು ಈ ಮನೆಯಲ್ಲಿ ಮರ್ಯಾದೆಯಿಂದ ಬಾಳೋಕ್ ಸಾಧ್ಯವಿಲ್ಲ ಅಂತ ನಾನು ಇವತ್ತೇ ಊರಿಗೆ ಹೋಗ್ತೀನಿ ಏನೇ ಆಗ್ಲಿ ಪ್ರಯಾಣ ನಿಲ್ಸೋಲ್ಲ ಮತ್ತೆ ಯಾವಾಗ ಬರ್ತೀಯ ಅಕ್ಕ ಪುನಃ ನಾನು ಇಲ್ಲಿಗೆ ಬರೋಕೆ ನಂಗೇನು ಮಾನ ಇಲ್ವೇನು ಮತ್ತೆ ನಾನು ಅತ್ತಿಗೆ ನನ್ನ ತಪ್ಪು ಕ್ಷಮಿಸಿ ನಿಮ್ ಪ್ರಯಾಣ ತಡ ಮಾಡಿ ದೊಡ್ಡತ್ತಿಗೆ ಕೈಲಿ ಬಯಸ್ಕೊಂಡೆ ಈಗ ಸಿದ್ಧವಾಗಿ ಬಂದಿದ್ದೀನಿ ನಡೀರಿ ಹೋಗೋಣ ನಾಗವೇಣ್ಣಿದ ಜಗಿರಿಗೆ ಹೋಗಿ ಬರುವೆನೆ ನಾಗವೇಣಿ ರಜತಗಿರಿಗೆ ಹೋಗಿ ಬರುವೆನೆ ಪ್ರಾಣೇಶ ಮನ್ಮಥ ಪ್ರಣವ ಸಿರಿಯ ಪ್ರಣಯ ಸೆರೆಗೆ ನೂಗಿ ಬರುವೆನಾ
ಪ್ರಣವ ಸಿರಿಯ ಪ್ರಣಯ ಸೆರೆಗೆ ನೂಗಿ ಬರುವೆನೆ ಹರಣಿಗೊಮ್ಮೆ ಸ್ಮರಣ ಹಿರಿಮೆ ಹರಣಿಗೊಮ್ಮೆ ಸ್ಮರಣ ಹಿರಿಮೆ ತೋರಿ ಬರುವೆನೆ ನಾಗವೇಣಿ ರಜತಗಿರಿಗೆ ಹೋಗಿ ಬರುವೆನೆ ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬೆನು ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬೆನು ಪಂಥವೇ ತಗೋ ಅಕಠ ನಿನಗೆ ಕಾಂಥ ಸೈತ್ರಿಸು ಪಾಲನೇತ್ರನ ಶೀಲ ಭಂಜನ ಆತ್ಮನಾಶನ ಕಲುಷ ಕಾರಣ ಅಕಾದ್ಯವಿದು ಅನುಚಿತವು ಪ್ರಾಣೇಶನೆ ಹೋಗಬೇಡವೋ ಬೇಡಿಕೊಂಬೆನು ಹಾವು ಧರಿಸಿದ ದೇವನ ಜಯಲಿ ಹೂವಿನಾಥವ ಓಡುವೆ 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 ದೈವ ಮುನಿದರೆ ನಿನ್ನ ಮೈ ಮುಗ ದಹಿಸಿ ಹೋಗದೆ ಭಗ ಭಗ ಕಾಂತಿ ಕಾತರತೆ ತರವೇ ತರವೇ ಕಾಂತಿ ಕಾತರತೆ ತರವೇ ತರವೇ ಮದನ ಏ ಕದನ ಸರಿಯೇ ಸರಿಯೇ ಮದನ ಏ ಕದನ ಸರಿಯೇ ಸರಿಯೇ ಕಾಂತಿ ಕಾತರತೆ ತರವೇ ತರವೇ ಮದನ ಏ ಕದನ ಸರಿಯೇ ಸರಿಯೇ ಆ ಕಾಂತಿ ಓ ಮದನ ಆ ಕಾಂತಿ ಓ ಮದನ ಕಾಂತಿ ಮದನ ಕಾಂತಿ ಮದನ ಮದನ ಪ್ರಶಾಂತ ಹೃದಯ ಹಾನಿ ಹೊಂದಿದೆಯ ಪ್ರಿಯ ಹಾನಿ ಹೊಂದಿದೆಯ ರತಿಯ ಮನವ 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 ಮನ ರತಿಯ ಮನವ ಕತಿಯ ಚಿತೆಗೆ ಚೆಲ್ಲಿ ಜಾರಿದೆಯ ಪ್ರಿಯ ಆ ಪ್ರಿಯ ಪ್ರಶಾಂತ ಹೃದಯ ಹಾನಿ ಹೊಂದಿದೆಯ ಆ ಪ್ರಿಯ ರತಿಯ ಮನವ ಕತಿಯ ಚಿತೆಗೆ ಚೆಲ್ಲಿ ಜಾರಿದೆಯ ಪ್ರಿಯ ಆ ಪ್ರಿಯ ಪ್ರಶಾಂತ ಹೃದಯ ಹಾನಿ ಹೊಂದಿದೆಯ ಆ ಪ್ರಿಯ ಇನ್ನೂ ನನ್ನ ಈ ಭೂಮಿ ಮೇಲೆ ಯಾಕೆ ಉಳಿಸಿದೀಯೋ ರಾಮಚಂದ್ರ ನನ್ನ ಮನೆ ಹಾಳಾಯ್ತಲ್ಲೋ ರಾಮಚಂದ್ರ ಅಪ್ಪ ಇದು ಯಾವ ರಸ ಅದ ಪಾದರಸದ ಪಕ್ಕದ ಸೋಕರಸ ಅಮ್ಮ ಅಶೋಕನ ಸೀತೆ ಪ್ರಾಕ್ಟೀಸ್ ಮಾಡ್ತಾವಳೆ ಸೀತೆ ಜಾನಕಿ ಮುದ್ದಾಡುವೆ ಬಾಬಾ ಮೋಕನೆ ಮುಗ್ಧಾಂಬುಜ ದಡನ ಜನೆ ಸೀತಾ ಕೇಳ ನಮ್ಮ ಮಾತ ಇಲ್ಲದಿದ್ದರೆ ಒಡಿತಿಯ ಗೋತ ಅಯ್ಯೋ ಹೇಳಮ್ಮ ಡೈಲಾಗ್ ಮಾತ ಅಯ್ಯೋ 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 ಅಲ್ಲ ನಿಜ ಪಾಪಿ ದುಷ್ಟ ರೌಡಾಸುರ ನನ್ನನ್ನು ಮುಟ್ಟಬೇಡ ಮುಟ್ಟುಬಿಡು ಇಷ್ಟು ಉದ್ದಾಟ ತಾನೇ ಕೇಳು ಹೇಳು ಪರಬಳ ಸವಿ ಮುಡಿಯೋ ಮುಡಿದೋಡು ಅಡಿಗಡಿಗೆ ಸವಿ ಬೆಡಗ ತೋರಿ ಕಡು ನಿಂದಿದ್ದೇರಿ ನೀ ತಡಿ ನಾಥ ನಾನು ನಾನು ಮಂಡ್ರದ್ರಿ
ಬಿಡು ವೈದೇಹಿ ಆಸೆ ಬಿಡು ಪ್ರಾಣೇಶ ಕೈ ಮುಗಿದು ಬೇಡುವೆ ಕಾಲ್ ಮುಗಿದು ಬೇಡುವೆ ಕೋಪವೇ ಕೈ ಕುಪದ ಬೇಡೈ ತಪಸ್ಯವಿದೇನು ಪೇಳೈ ಪಿಯೋ ಸಾಕು ಇದು ಮನೆಯ ನಾಡು ಚಪ್ರಾಣ ಓ ಅಪ್ಪ ಇದು ಮನೆ ಆಹಾ ನಿಮ್ಮಮ್ಮನೋ ಈ ಮನೆಯಲ್ಲಿ ನನಗೆ ಆಗಿರ್ಲಿ ಎಲ್ಲಿಗೆ ಹೋಗಲಿ ಏನು ಮಾಡಲಿ ನಿಜವಾಗ್ಲೂ ಅಳ್ತೀಯ ಅಮ್ಮ ನಿಮ್ಮಪ್ಪ ನನ್ನ ಮುಳುಗಿಸಿ ಬಿಟ್ಟ ನನ್ನ ಮನೆನೇ ಹಾಳು ಮಾಡಿಬಿಟ್ಟ ನನಗೆ ಇನ್ಯಾರೋ ದಿಕ್ಕು ಎಲ್ಲ ಇಲ್ಲ ಯಾಕೆ ಅಳ್ತೀಯ ಕಲ್ಲ ನಾನು ಇನ್ನೂ ಸತ್ತಿಲ್ಲ ಏನು ಬೇಕೆ ನಿನಗೆ ವಸಿರೇ ಬೇಕೇನಮ್ಮ ನನಗೊಂದು ಬೇಡವಾ ಅಯ್ಯೋ ಅವಳಿಗೆ ನನ್ನ ಪ್ರಾಣದ ಮೇಲೆ ಆಸೆ ಕಣೋ ಬೇಕೇನೆ ಪ್ರಾಣ ನೀವು ನಿಜವಾಗಿಯೂ ಪ್ರಾಣ ಕೊಡೋರಾಗಿದ್ರೆ ನಾನು ಯಾಕೆ ಅಳ್ಬೇಕಾಗಿತ್ತು ಕೊಟ್ಬಿಡಪ್ಪ ಅಮ್ಮ ಆಸೆ ಪಡ್ತಿದ್ದಾಳೆ ನಾನು ಕೊಡೋದೇನು ಅವಳೆ ತಗೊಂಡು ಬಿಡ್ತಾಳೆ ಕಣೋ ತಗೊಳ್ಳಿ ಅಯ್ಯೋ ಸಾಕು ನಿಮಗೆ ನಾಚಿ ಆಗಲ್ವೇ ಪ್ರಾಯದಲ್ಲೇನು ಸಿಕ್ಕಿದಾಗ ಅಲ್ದ್ರಿ ಅಂದ್ರೆ ಈ ಮುದು ವಯಸ್ಸಿನಲ್ಲಿಯೂ ನಿಮ್ಗೆ ಯಾವಾಗ ಬಂದಿದೆಯೇ ಏ ನೀನೇ ಹೇಳೆ ನಿನ್ನ ನೋಡ್ತಾ ನೋಡ್ತಾ ನಾನು ಯಾವತ್ತೋ ಕಾವಿ ತೊಟ್ಕೊಳ್ಳೋಕೆ ಸಿದ್ಧವಾಗಿರ್ಲಿಲ್ವೇನೆ ಅದೇನ್ ಮಾಡ್ತೀನಿ ಬಗಳೆ ಅಯ್ಯಯ್ಯೋ ನಾಚಿ ಆಗಲ್ವೇ ಹೆಂಗಸ್ರಿಗೆ ಕೈ ಎತ್ತಿಯ ಎತ್ತಲಿ ಬಿಡ ನಾನು ನೋಡ್ತೀನಿ ಪೌರುಷನ ಬಲೆ ಗಂಟಸು ಎಲ್ಲ ನನ್ನ ಜೀವಮಾನದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದ್ವಿ ನೋಡು ತಿಳಿದು ತಿಳಿದು ಈ ಕತ್ತೆ ಮದುವೆ ಆದ್ನಲ್ಲ ನಾನು ಕತ್ತೆ ನಾನು ಕತ್ತೆ ನಾನು ಕತ್ತೆ ನಾನು ತಪ್ಪು ಮಾಡ್ತೀನಿ ಕಣೋ ಈ ಹೆಸರು ಕತ್ತೆ ಮದುವೆ ಆದ್ನಲ್ಲ ನಾನು ಕತ್ತೆ ನಾನು ಕತ್ತೆ ನಾನು ಕತ್ತೆ ಅಯ್ಯಯ್ಯೋ ನಿಮ್ಮಿಬ್ಬರದು ತಪ್ಪಲ್ಲ ನಿಮ್ಮ ಮೊಟ್ಟೆವಳು ನಾನು ಮಗನಾಗಿ ಹುಟ್ಟದ್ನಲ್ಲ ನಾನು ಕತ್ತೆ ನಾನು ಕತ್ತೆ ನಾನು ಕತ್ತೆ ಸಂಕಟ ಪಡಬೇಡವ ಮಗನೇ ಸಂಕಟ ಪಡಬೇಡ ನಿಮ್ಮ ಅಪ್ಪನ ಕೇಳೋದು ಈ ಪ್ರೇಮದ ಕಾಗದ ಯಾವನನ್ನ ಸೌತ್ ಬರ್ದೋಳು ಅಂತ ನನಗ ಇನ್ನು ಪ್ರೇಮದ್ದೋ ಪ್ರೇತದ್ದೋ ಆರೆ ಇಲ್ಲಿ ನಾನು ಇಲ್ಲಿ ಒಂದು ನಿಮಿಷವೂ ಇರಲಾರೆ ತಕ್ಷಣ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಅಬ್ಬಬ್ಬಾ ಅಲ್ಲಿರೋದು ಸಾಲದೆ ಇಲ್ಲಿ ಬೇರೆ ಬಂದು ನನ್ನ ಬದುಕು ಹಾಳು ಮಾಡ್ತಾಳೆ ಕರ್ಕೊಂಡ್ ಬನ್ನಿ ಅಂದ್ರೆ ಕರ್ಕೊಂಡ್ ಬನ್ನಿ ನಾನು ನೋಡ್ತೀನಿ ನಿಮ್ಮಿಬ್ಬರು ತಲೆಗೆ ಬೂದಿ ಸುರಿದಿದ್ರೆ ನನ್ನ ಹೆಸರು ಕಲ್ಲೋರು ಕಲ್ಲೋಣೆ ಅಲ್ಲ ಏನೋ ಎಲ್ಲ ಅಲ್ಲ ಮುಚ್ಚ ಬಾಯಿ ನಂತಲ್ವೋ ನನ್ ಬಾಯಿ ಮುಚ್ಚು ಮುಚ್ಚು ಇಲ್ದಿದ್ರೆ ನಿಮ್ಮಪ್ಪನ ಬಾಲಿ ನಿಲ್ಗೆ ಅಡ್ಡಿ ಆಗುತ್ತೆ ಹೀಗೆಲ್ಲ ಮಾತಾಡ್ಬೇಡ್ವಿ ನನ್ ಬಾಯಿ ಬಡಿಬೇಡ್ರಿ ನಿಜ ಹೇಳಿ ಈ ಕಾಗದ ಬರದ ಆ ನನ್ನ ಸೌತಿ ಯಾರು ಹೇಳಿ ಇಲ್ಲೇ ಬಿಡ್ತೂನೆ ಇದು ಲತ್ತ ಕಾಗದ ಕಣೆ ಅಪ್ಪ ಅವಳು ಅಮ್ಮನಿಗಿಂತ ಚೆನ್ನಾಗಿದ್ದಾಳ ಮುಟ್ಟ ಅವಳು ನಿಮ್ ಚಿಕ್ಕಮ್ಮ ಕಣೋ ಅದೇ ನಿಮ್ ಚಿಕ್ಕಮ್ಮ ನನ್ ಸೌತಿ ಶಿವ 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 ಶಿವಾಲೇ ಅವಳು ನನ್ ತಮ್ಮನ ಹೆಂಡತಿ ಲತಾ ಕಣೆ ಇಷ್ಟು ದಿವಸ ಆದ್ಮೇಲೆ ಅವಳಿಗೆ ನಮ್ ಜ್ಞಾಪಕ ಯಾಕೆ ಬಂತು ಅದು ಒಂದು ಒಳ್ಳೇದೇ ಹೋಗಿ ಕರ್ಕೊಂಬನ್ನಿ ಅಂದ್ರೆ ಏನೇ ಆಗಲೇ ಕರ್ಕೊಂಬ ಅಂತೀಯ ಏನು ಇಲ್ಲ ಅವಳಿಗೆ ಒಡವೆ ವಸ್ತು ಬೇಕಾದಷ್ಟಿದೆ ಅದು ಅಲ್ಲದೆ ಮನೆ ಕೆಲಸ ಮಾಡ್ಕೊಂಡು ಇರ್ತಾಳೆ ಹೌದಲ್ವೇ ನನಗೂ ಹೊಳಿಲೇ ಇಲ್ವಲ್ಲಿ ಗುಟ್ಟು ಕರ್ಕೊಂಬರ್ತೀನಿ ಅಪ್ಪ ಬೇ ಚಿಕ್ಕಮ್ಮನ್ ಕರ್ಕೊಂಬಂದ್ಬಿಡಪ್ಪ ಕರ್ಕೊಂಬರ್ತೀನಿ ನಮ್ಮ ಮಗನೇ ಚಿಕ್ಕಮ್ಮ ಬರ್ತಾಳೆ ಚಕ್ಕುಲಿ ಚತ್ತ ಅಮ್ಮ ಒಟ್ಟು ಲತಾ ನಿಮ್ ಮಾವನವರಿಂದ ಕಾಗದ ಬಂದಿದೆ ನಿನ್ ಕರ್ಕೊಂಡು ಹೋಗೋದಕ್ಕೆ ನಿಮ್ ಭಾವನವ್ರು ಬರ್ತಾರಂತೆ ಪಾಪ ಇಷ್ಟು ವರ್ಷಗಳ ಮೇಲಾದ್ರೂ ನಿನ್ ಗ್ಯಾಪ್ ಬಂತಲ್ಲ ಅವ್ರಿಗೆ ನೀನ್ ಬರಲ್ಲ ಅಂತ ಅವ್ರಿಗೆ ಕಾಗದ ಬರಬೇಕು ಬೇಡ ಬಾಬಾ ನಾನು ಅಲ್ಲಿಗೆ ಹೋಗ್ತೀನಿ ಏನು ನೀನ್ ಹೋಗ್ಬೇಕು ಅಂತ ಇತ್ಯರ್ಥ ಮಾಡ್ಬಿಟ್ಯ ಯಾಕಮ್ಮ ಇಲ್ಲಿ ನಿಂಗೇನಾದ್ರೂ ಕಷ್ಟವಾಗಿದೆಯಾ ಇಲ್ಲ ಬಾಬಾ ನನಗಿಲ್ಲಿ ಏನು ಕಷ್ಟವಿಲ್ಲ ಸುಖವಾಗಿದ್ದೀನಿ ಆದ್ರೆ ಅವ್ರಿಗೆ ನಾನೇ ಕಾಗದ ಬರ್ದಿದ್ದೆ ಅದಕ್ಕೆ ಹೋಗ್ಬೇಕಾಗಿದೆ ಕಾಗದ ನೀನು ಬರ್ದಿಯ ಬರೆ ಅಂತ ಹೇಳಿದವ್ರು ಯಾರು ಶಾಂತ ಲತಾ ಹೇಳ್ತಿರೋದು ಕೇಳಿದ್ಯಾ ಒಂದಲ್ಲ ಒಂದು ದಿವಸವಾದ್ರೂ ಅವಳಲ್ಲಿಗೆ ಹೋಗ್ಲೇಬೇಕು ತಾನೆ ಈಗ ಅವಳಿಗೆ ಅಲ್ಲಿ ಹೋಗ್ಬೇಕು ಅನ್ಸಿದೆ ಹೋಗ್ಲಿ ಬಿಡಿ ಹೌದು ಬಾ ನನ್ನ ಹೊರಡು ಅಂತ ಹೇಳಿ ನನ್ನ ಮನಸ್ಸು ಒಪ್ತಿಲ್ಲ ನೀನು ಹೋಗ್ಲೇಬೇಕು ಅಂತಿದ್ರೆ ನಾ ತಡೆಯಕ್ಕಾಗತ್ತೇನಮ್ಮ ಸರಿ ಬೇಕಾದಾಗ್ಲಿ ಇನ್ನು ಆ ಮನೆಗೆ ನಾನು ಕಾಲಿಡೋಲ್ಲ ಹೀಗಂದ್ರೆ ಹೇಗೆ ತಾರ ಅದು ನಮ್ಮ ಮನೇನೆ ಮನೆ ನಿಮ್ದಿರಬಹುದು ಆದ್ರೆ ನಿಮ್ಮ ಅಣ್ಣ ಅತ್ತೆಗೆ ನಾವು ಯಾರು ಆ ಮನೆಯಲ್ಲಿ ನಮ್ಮನ್ನ ಕೇಳೋ ದಿಕ್ಕ್ಯಾರು ಓಹೋ ಏನಿದು ಕ್ಲೈಮ್ಯಾಕ್ಸ್
ಯಾಕೆ ಜಗಳ ಆಡ್ತಿದ್ದೀರಾ? ಅಲ್ಲ ಅಲ್ಲ, ಕೂಗಾಡ್ತಿದ್ದೀರಾ? ಇನ್ನೇನಿದೆ, ಇದುವರೆಗೆ ನಮ್ಮ ಮಾವನ ಮನೇಲಿ ಹತ್ತಿದ್ದೇನೆ, ಮತ್ತಿಲ್ಲ ಹೇಳ್ತಿದ್ದೀನಿ. ಅಳು ಚೆನ್ನಾಗಳು ಮಾಡಿಯರ್ ಭಾವಾಜಿ. ನೋಡಿ ಅಣ್ಣ ಎಂಥ ಕಟಕನಾದ್ರೂ ತಂಗಿ ಕಣ್ಣೀರ್ ಹಾಕೋದ್ ನೋಡ್ಲ ನಾರಾಜ್? ನೋಡಿದು ನೋಡೋದು ಇಲ್ಲ, ಕೇಳೋದು ಇಲ್ಲ. ಭಾವ ನಿಮ್ ಮತ್ತೆ ಒಬ್ಬಳಿಗೋಸ್ಕರ ನೀವ್ ಅಂತ ಬಂದ್ರು ನಿಮ್ ಹೆಂಡತಿರನ್ ಯಾಕೆ ಹೀಗೆ ಗೋಳಾಡ್ತಿರೋ ನಂಗೆ ತಿಳಿತಾ ಇಲ್ಲ. ಇದಕ್ ನಾನೇನ್ ಮಾಡೋಕ್ಕಾಗುತ್ತೆ ನಾಗರಾಜ್? ಆ ಧೈರ್ಯ ತಗೋ, ಮನುಷ್ಯನ ಕೈಲಿ ಏನ್ ಕೆಲಸ ತಾನೇ ಸಾಧ್ಯವಿಲ್ಲ. ನೀನ್ ಹೆಸರಿಗೆ ಲಾಯರ್ ಆಗಿದ್ದೀಯ ಅಷ್ಟೇ. ನನ್ ಮಾತ್ ನೀನ್ ಕೇಳೋದಾದ್ರೆ ನಾಳೆನೆ ನಿಮ್ ಮಣ್ಣನ್ ನೋಡಕ್ ನಾನು ಹೋಗ್ತೀನಿ. ನಾನ್ ವಾಪಸ್ ಬಂದ ಮೇಲೆ ನಿನಗೆ ಗೊತ್ತಾಗುತ್ತೆ ಮನುಷ್ಯ ಎಂಥ ಕಂಟಗಳನ್ನಾದ್ರೂ ನಿರ್ಮೂಲ ಮಾಡಿ ಸ್ವತಂತ್ರನಾಗ್ಬಲ್ಲ. ಅಲ್ಲಿಗೆ ಹೋಗಿ ನೀನೇನ್ ಮಾಡ್ತೀಯ? ನೀನ್ ಮಾಡಕ್ ಆಗದಿರೋದನ್ನ ಉಪಾಯದಲ್ಲಿ ಸಾಧಿಸ್ತೀನಿ. ಗಂಟು ಉಳಿಬೇಕು, ನಂಟು ಉಳಿಬೇಕು, ಹಾಗ್ ಮಾಡ್ಬಿಡ್ತೀನಿ. ನಿನ್ಗೊಪ್ಪಕೆ ತಾನೆ? ಸರಿ, ನೀನ್ ಏನ್ ಮಾಡ್ತೀಯ ಮಾಡಪ್ಪ. ಅಣ್ಣ ಬರೀ ಇವ್ರ ಮಾತನ್ನ ನಂಬಿ ಹೋಗ್ಬೇಡ. ನನ್ನ ಪರವಾಗಿ ಇವ್ರಿಗೆ ಮಾತನಾಡ ಹಕ್ಕಿದೆ ಅಂತ ಕಾಗದಲ್ಲಿ ಬರೆಸ್ಕೋ. ಆಗ ಇವ್ರ ಅಣ್ಣನ ಹತ್ರ ಮಾತಾಡಿ ಏನಾದ್ರೂ ತೀರ್ಮಾನ ಮಾಡ್ಕೊಂಡ್ ಬರೋಕ್ ಸಾಧ್ಯ. ಕೇಳಿ ಲಾಯ ಸಾಹೇಬ್ರೆ, ನೀವು ವಕಾಲತ್ತನ್ ಬರೀ ಓದ್ತೀರಾ ಅಷ್ಟೇ, ನಿಮ್ ಹೆಂಡತಿ ಪ್ರಾಕ್ಟೀಸ್ ಮಾಡ್ತಾರೆ. ನಿಜ ತಾನೇ ತರ? ನಾನು ಬೇಗ ಹೋಗಿ ಎಲ್ಲಾ ತೀರ್ಮಾನ ಮಾಡ್ಕೊಂಡ್ ಬರ್ತೀನಿ. ಈ ವ್ಯವಹಾರದಲ್ಲೆಲ್ಲ ಇಂಗ್ಲಿಷ್ನವ್ರ ಪದ್ಧತಿನೇ ಬಹಳ ಕರೆಕ್ಟ್. ಮಗ ಮದುವೆ ಮಾಡ್ಕೊಂಡು ಚರ್ಚಿಂದ ಈಚೆಗ್ ಬಂದ ತಕ್ಷಣ ಅಪ್ಪ ಅನ್ನಿಸ್ಕೊಂಡವನು ಮಗನ್ನ ಬೇರೆ ಮನೇಲಿರು ಅಂತ ಹೇಳ್ತಾನೆ. ಮಗನು ಮದುವೆ ಮೊದಲೇ ಬೇರೆ ಮನೆ ಮಾಡ್ಬಿಡ್ತಾನೆ. ಸರಿ, ಇದಾದ್ಮೇಲೆ ಅಕಸ್ಮಾತ್ ಅಪ್ಪನ್ ನೋಡೋ ಇಷ್ಟ ಮಗನ್ಗಾದ್ರೆ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಅಪ್ಪನ ಮನೆಗೆ ಬರ್ತಾನೆ. ಮುದಿ ತಂದೆಗೆ ಮಗನ್ ನೋಡೋ ಮನಸ್ಸಾದ್ರೆ ಮಗನ್ಗೂ ಸೊಸೆಗೂ ಹೌಡಿಯುಡು ಅಂತ ಹೇಳೋದಕ್ಕೆ ಇವ್ರ ಮನೆಗೆ ಬರ್ತಾನೆ. ಇದೇ ಸರಿಯಾದ ಪ್ರಿನ್ಸಿಪಲ್. ನನಗೆ ಗೊತ್ತಿದೆ. ಗೊತ್ತಿದ್ದು ಗೊತ್ತಿಲ್ಲದವರ ಹಾಗೆ ಯಾಕೆ ಸುಮ್ಮನೆ ಕೂತಿದ್ದೀರಿ? ಸುಮ್ಮನೆ ಕೂತಿಲ್ಲ, ಏನ್ ಮಾಡ್ಬೇಕು ಅನ್ನೋದು ತಿಳಿದೇ ತೊಡಕಾಗಿದೆ. ತೊಡಕನ್ ಬಿಡಿಸೋದಾರಿ ನನಗೆ ಗೊತ್ತಿದೆ. ನೋಡಿ ಅಣ್ಣ, ಮನೆ ಮಠ ಅಂಗಡಿ ಮುಂಗಟ್ಟು ಹಣ ಕಾಸು ಒಡವೆ ವಸ್ತು ಎಲ್ಲ ನಾಲ್ಕು ಭಾಗ ಮಾಡಿ ಎಲ್ರಿಗೂ ಹಂಚಿಬಿಡಿ. ಏನು ಅಂತ ಮುಂದ್ರ ಭಾಗವಾಗ್ಬೇಕೆ? ಅದೇ ಸರಿಯಾದಣ್ಣ. ನೋಡಿ, ಇದಕ್ಕಿಂತ ಉತ್ತಮವಾದ ಸಲಹೆನ ನಿಮ್ಮೂರಿನ ಯಾವ ದೊಡ್ಡಲಾಯರು ಕೊಡ್ಲಾರ. ನೋಡಿ ಅಣ್ಣ, ತಂದೆ ಮಕ್ಕಳೇ ನೀನ್ ಯಾರೋ ನಾನ್ ಯಾರೋ ಅನ್ನೋ ಕಾಲ ಇದು. ಇನ್ನು ಅಂತ ಮುಂದ್ರ ಭಾಗವಾಗೋದ್ರಲ್ಲಿ ಆಶ್ಚರ್ಯವೇನಿದೆ? ನೋಡಿ, ನಗನಗ್ತಾ ಇರೋವಾಗಲೇ ಇತ್ಯರ್ಥ ಮಾಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಇಲ್ಲಾಂದ್ರೆ ನಾಳೆ ಸ್ಮಾಲ್ ಕಾಸ್ ಕೋರ್ಟ್, ಸಿವಿಲ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್. ನಾಗರಾಜ, ನಾನು ಬದುಕಿರೋವರೆಗೆ ನನ್ನ ತಮ್ಮಂದರು ಕೋರ್ಟು ಕಚೇರಿ ಹತ್ತಬೇಕಾಗಿ ಬರೋದಿಲ್ಲ. ಈಗ ರಮೇಶನಿಗೆ ಭಾಗ ಬೇಕಾಗಿದೆ ಅಷ್ಟೇ ತಾನೆ? ಕರೆಕ್ಟ್, ತಿಳ್ಕೊಂಡ್ಬಿಟ್ರಿ ಅಣ್ಣ. ಇದ್ರ ಅಭಿಪ್ರಾಯ ಇಷ್ಟೇ? ಸರಿ, ಅವನಿಷ್ಟ ಹಾಗೆ ಇದ್ರೆ ಹಾಗೆ ಆಗ್ಲಿ. ನಾನು ಯಾವಾಗಲೂ ಯಾರ ದಾರಿಗೂ ಅಡ್ಡ ಬಂದವನಲ್ಲ, ಬರೋದೂ ಇಲ್ಲ. ಆದರೆ ನನ್ನ ತಮ್ಮ ನನ್ನಿಂದ ಬೇರೆ ಆಗೋದಕ್ಕೆ ಇಷ್ಟು ಬೇಗ ಇಷ್ಟಪಡ್ತಾನೆ ಅಂತ ನಾ ತಿಳ್ತಿರ್ಲಿಲ್ಲ. ಪಾಪ, ಅವನ್ ತಾನೇ ಏನ್ ಮಾಡ್ತಾನೆ? ಇದುವರೆಗೂ ಚಿಕ್ಕವನಾಗಿದ್ದ, ಈಗ ಗೃಹಸ್ಥನಾದ, ಮುಂದೆ ಮಗುವಿಗೆ ತಂದೆ ಆಗ್ತಾನೆ. ಹೀಗಿರುವಾಗ ಅವನ್ ಸಂಸಾರದ ಭವಿಷ್ಯನ ಅವನು ಯೋಚನೆ ಮಾಡಬೇಕು ತಾನೇ? ನೋಡಿ ಅಣ್ಣ, ಅವನು ಇಂಗ್ಲಿಷರ ನೀತಿ ಅನುಸರಣೆ ಮಾಡಿದ್ದ. ನಿಜವಾಗ್ಲೂ ಅವನು ಮನಸ್ಸಿನಿಂದ ಇತ್ಯರ್ಥ ಮಾಡಿಲ್ಲ, ಬುದ್ಧಿಯಿಂದ ಮಾಡಿದ್ದಾನೆ ಅಷ್ಟೇ. ನೋಡಿ, ಈ ವಿಚಾರಗಳು ಬೇರೆಯವರಿಗೆ ತಿಳಿಯೋದಷ್ಟು ಚೆನ್ನಾಗಿರಲ್ಲ ಅಂತ ನಾನೇ ಈ ಪಂಚಾಯತಿಗೆ ಬರಬೇಕಾಗ್ಬಂತು. ಅದು ನಾನು ನಿಮ್ಮ ಮನೆಗೆ ಸೇರಿದವನು ಅಂತ ಬಂದೆ. ನೋಡಿ ಅಣ್ಣ, ಬೇರೆಯವರು ವ್ಯವಹಾರದಲ್ಲಿ ತಲೆ ಇಡೋದು ಅಂದ್ರೆ ನನಗೆ ಯಾವಾಗಲೂ ಇಷ್ಟವಿಲ್ಲ. ನನಗೆ ಗೊತ್ತಿದೆ. ನಾಗರಾಜ, ರಮೇಶನ್ ಹೇಳ್ಬಿಡು, ಅವನು ಸಂತೋಷದಿಂದ ಬೇರೆ ಆಗಬಹುದು ಅಂತ. ಆದರೆ ಭಾಗ ಮಾಡ್ಕೊಳ್ಳೋದು ಆಸ್ತಿ ಪಾಸ್ತಿಗಳನ್ನು ಮಾತ್ರ, ಮನಸ್ಸಿನಲ್ಲ. ರಘು ತನ್ನ ತಮ್ಮಂದರಿಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಡೋಕ್ಕೆ ಸಿದ್ಧವಾಗಿದ್ದಾನೆ ಅಂತ ಹೇಳ್ಬಿಡಪ್ಪ. ಬೆಂಗಳೂರು ಸಿಟಿ ದೊಡ್ಡ ಬೀದಿಯಲ್ಲಿರುವ ರಘು ಅಂಡ್ ಬ್ರದರ್ಸ್ ಕ್ಲಾತ್ ಮರ್ಚೆಂಟ್ ಎಂಬ ಹೆಸರಿನಲ್ಲಿರುವ ಜವಳಿ ಅಂಗಡಿ ಯಜಮಾನರಾದ ಶ್ರೀ ರಾಘಣ್ಣನವರಿಗೂ ಮತ್ತು ಅವರ ತಮ್ಮಂದಿರಾದ ರಮೇಶ್, ರಾಜಣ್ಣ, ರಂಗಣ್ಣ ಇವರಿಗೂ ಈ ದಿನ ಆಗಿರುವ ಈ ಭಾಗಪತ್ರದ ಪ್ರಕಾರ ನಾಳೆಯಿಂದ ಮೇಲ್ಕಂಡ ಜವಳಿ ಅಂಗಡಿಯ ಯಜಮಾನಿಕೆಯ ಸರ್ವ ವಿಶಿಷ್ಟ ಹಕ್ಕುದಾರಿಕೆಯು ನಾಲ್ಕು ಜನ ಅಣ್ಣ ತಮ್ಮಂದಿರಿಗೂ, ಅಂದರೆ ಒಂದನೇ ರಾಘಣ್ಣ, ಎರಡನೇ ರಮೇಶ್, ಮೂರನೇ ರಾಜಣ್ಣ, ನಾಲ್ಕನೇ ರಂಗಣ್ಣ ಇವರುಗಳಿಗೆ ಸೇರಿದ್ದಾಗಿದೆ. ಎರಡನೇ ರಮೇಶ್
ತಾನೇ ಸ್ವಯಂ ಅಂಗಡಿಯ ವ್ಯವಹಾರಗಳನ್ನು ನೋಡಿಕೊಂಡು ಪ್ರತಿ ವರ್ಷದ ಕಡೆಯಲ್ಲಿ ಅಣ್ಣ ಮತ್ತು ತಮ್ಮಂದರಿಗೆ ಅಂಗಡಿಯ ಆದಾಯ ವ್ಯಯವನ್ನು ಗವರ್ನಮೆಂಟ್ ಆಡಿಟರ್ ಇಂದ ಆಡಿಟ್ ಮಾಡಿಸಿ ಖುದ್ದು ತಾವೇ ಸಮಜಾಯಿಸಿ ಕೊಡತಕ್ಕದ್ದು. ಇದಲ್ಲದೆ ಇವತ್ತಿನವರೆಗೆ ತುಮಕೂರಿನಲ್ಲಿ ರಾಘಣನವರ ಹೆಸರಿನಲ್ಲಿ ಇರತಕ್ಕ ದೊಡ್ಡ ಬಂಗಲೆಯು ಇಂದಿನಿಂದ ರಾಘಣನವರ ತಮ್ಮಂದಿರಾದ ರಾಜಣ್ಣ ರಂಗಣ್ಣ ಇವರ ಹಕ್ಕಿಗೆ ಒಳಪಟ್ಟಿದ್ದಾಗಿ ಪರಿಗಣಿಸಲ್ಪಡತಕ್ಕದ್ದು ಮತ್ತು ಇವುಗಳ ಮೇಲೆ ರಾಘಣನವರಿಗೆ ಯಾವ ಹಕ್ಕುದಾರಿಕೆಯೂ ಇರುವುದಿಲ್ಲ. ರಾಘಣನವರನ್ನು ತಮ್ಮ ಗ್ರಾಮದಲ್ಲಿರತಕ್ಕ ಮನೆ ಮಾಲೀಕರಾಗಿ ಪರಿಗಣಿಸಲಾಗಿದೆ. ಅಣ್ಣ ಇದರಲ್ಲೊಂದು ಸಣ್ಣ ತಪ್ಪಿದೆ ಅಣ್ಣ. ಏನಪ್ಪ? ನೀನು ಎಲ್ಲಾನು ಕೊಟ್ಟು ಇರೋದು ಕಳ್ಳಿ ಮನೆಗೆ ಹೋಗ್ತಿರುವಾಗ ತುಮಕೂರಿನ ಮನೆ ಭಾಗ ನನಗೆ ಯಾಕಣ್ಣ? ಅದು ರಮೇಶ್ ರಾಜಣ್ಣನ ಕೊಟ್ಬಿಡು, ನನ್ನ ನೀ ಜೊತೆಲೆ ಕರ್ಕೊಂಡು ಹೋಗೋಣ. ನೀನು ಹಾಗೆ ಹೇಳಬಾರ್ದು ರಂಗ, ನೀನು ಹಾಗೆ ಹೇಳಬಾರ್ದಪ್ಪ. ಊರಿನ ಮನೆ ನಿನಗೇನು ಬೇರೆಯಲ್ಲ, ನೀನು ಯಾವಾಗ ಬೇಕಾದರೂ ಅಲ್ಲಿ ಬಂದಿರಬಹುದು. ಅಣ್ಣ ಉಳಿದಿರೋ ಆಸ್ತಿ ಪಾಸ್ತಿಗಳು ವಿಲೇವಾರಿ ಬೇಗ ಬೇಗ ಓದ್ಬಿಡಿ, ಪಾಪ ರಿಜಿಸ್ಟ್ರಾರ್ ತುಂಬ ಆಯಾಸ ಪಟ್ಟಿದ್ದಾರೆ. ಉಳಿದಿರೋದು ಏನಿದೆ ನಾಗರಾಜ? ತಗೋ, ರಮೇಶನ ಬದಲಾಗಿ ನೀನ್ ಸೈನ್ ಮಾಡಿದೀಯೇ. ರಾಜ ಊರಿನಲ್ಲಿ ಇಲ್ದೇದ್ರಿಂದ ಮಂಗಳ ಎಲ್ಲ ಕೇಳಿಸ್ಕೊಂಡೇ ಇರ್ತಾಳೆ, ಉಳಿದವ್ರಿಗೆಲ್ಲ ತಾನಾಗಿಯೇ ಗೊತ್ತಾಗತ್ತೆ. ಅಂತೂ ಅಣ್ಣತಮ್ಮಂದ್ರು ಆಸ್ತಿನ ಭಾಗ ಮಾಡಿಕೊಂಡ್ರು, ಆದರೆ ಅಣ್ಣತಮ್ಮಂದ್ರು ಪ್ರೀತಿ ಭಾಗವಾಗುತ್ತೇನು, ಮನಸ್ಸು ಭಾಗವಾಗುತ್ತೇನು, ಅದೆಂದಿಗೂ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯವೂ ಇಲ್ಲ, ಸಾಧ್ಯವೂ ಇಲ್ಲ. ಬಾಳೊಂದು ನಂದನ ಅನುರಾಗ ಬಂಧನ ಅನುರಾಗ ಬಂಧನ ಬಾಳೊಂದು ನಂದನ ಅನುರಾಗ ಬಂಧನ ಸಖ ಜೀವನ ಸವಿಜೇನಿನ ನೀವೇನೋ ರಘು ಅಕೌಂಟೆಂಟು? ಹೌದು ಸ್ವಾಮಿ. ಸಂಬಳ ಎಷ್ಟು? 150. 150? ಇದು ಸರಿಯಾಗಿ ಸಿನಿಮಾಕ್ಕೂ ಸಿಗರೇಟ್ ಖರ್ಚಿಗೆ ಸಾಕಾಗೋಲ್ಲ, ಏನಾದ್ರೂ ಸ್ವಲ್ಪ ಮೇಲ್ ಸಂಪಾದನೆ ಇರಬೇಕು ಅಂತ ಕಾಣುತ್ತೆ. ಹೌದು ತಾನೇ? ಉಪ್ಪು ತಿಂತು ಮನೆಗೆ ಜಂತೆ ಅನಿಸೋ ಜಾತಿ ಅಲ್ಲ ಸ್ವಾಮಿ ನಮ್ದು. ದೊಡ್ಡ ಮಹಾತ್ಮರು ನೀವು. ಇಂಥ ಜಾಗದಲ್ಲಿ ಇರೋದಕ್ಕೆ ನೀವು ನಾಲಾಯಕು. ನಿಮ್ಮ ಅಕೌಂಟ್ ಇಲ್ಲಿ ಮುಗೀತು, ಪರ್ಮನೆಂಟ್ ಆಗಿ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಆರೋಗ್ಯ ನೋಡ್ಕೊಳ್ಳಿ, ಹೋಗಿ ಹೋಗಿ. ತುಂಬಾ ಸಂತೋಷ. ನೀವೇನು ಅಸಿಸ್ಟೆಂಟ್ ಅಕೌಂಟೆಂಟ್? ಹೆಸರು ಮೇಲ್ಕೋಟೆ ಅಂತ. ಈ ಹೆಸರನ್ನ ನಿನ್ನ ಕೆಲಸ ನೋಡಿ ಇಟ್ಟಿದ್ದೇನೆಯ? ನೀವೇ ತಿಳ್ಕೊಂಡ್ಬಿಟ್ರಲ್ಲ ಸರ್. ಸರ್ ನೀವು ನಂಬಿಕಸ್ತ ಸೇವಕ ಸರ್. ವೆರಿ ಗುಡ್. ಎಲ್ಲಿ ಹಾಗಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ತೋರಿಸು. ಬ್ಯಾಂಕ್ ಬ್ಯಾಲೆನ್ಸ್ 300,000 ಇದೆ ಸರ್. ಹಾಂ ಸರಿ, ಹಾಗಾದ್ರೆ ಈಗಲೇ ರಘು ಅಂಡ್ ಬ್ರದರ್ಸ್ ಅಕೌಂಟ್ನಿಂದ 2,00,000 ರೂಪಾಯಿನ ರಮೇಶ್ ಅಂಡ್ ಕಂಪನಿ ಲೆಕ್ಕಕ್ಕೆ ಹಾಕು. 2,00,000 ಏನು ಸರ್, 300,000 ಹಾಕ್ಬಿಡ್ತೀನಿ. ವೆರಿ ಗುಡ್, ವೆರಿ ಗುಡ್. ರಾಮ ರಾಮ, ಚೆನ್ನಾಗಿದ್ ನಮ್ಮನ್ನ ಯಾಕಪ್ಪ ಈ ಸ್ಥಿತಿಗೆ ತಂದೆ? ಅತ್ತೆ ನಿನ್ನೇನ್ ಸ್ಥಿತಿ ಇವತ್ತಿಲ್ಲ, ನಾಳೆನೇ ನಮ್ಮ ಸ್ಥಿತಿ ಮೊದಲಿನ ಹಾಗೆ ಯಾಕಾಗಬಾರ್ದು. ನೀವು ಒಳಗೆ ಹೋಗಿ, ಬಟ್ಟೆನೆಲ್ಲ ನಾನು ಒಕ್ಕೊಂಬರ್ತೇನೆ, ಕೊಡಿ. ಇಲ್ಲಕ್ಕ ನಾನು ಹೋಗಿದ್ದೀನಿ ಅತ್ತೆ, ಪೂಜೆಗೆಲ್ಲ ಅಣಿ ಮಾಡ್ತಿದ್ದೀನಿ, ನೀವು ಹೋಗಿ. ಪೂಜೆ ಮಾಡ್ತೀನಿ, ನಮ್ಮನ್ನ ಈ ಸ್ಥಿತಿಗೆ ತಂದಿಯಲ್ಲ, ನ್ಯಾಯವೇ ಅಂತ ಕೇಳ್ತೀನಿ. ಅರ್ಥ ಬೇರೆ ಯಾಕೆ ಕೇಳ್ತಿ ಮಗು? ಅದು ನನ್ನ ಕಥೆಯೇ. ಏನಣ್ಣ ಇವತ್ತು ಇಷ್ಟೊಂದು ಸಂತೋಷವಾಗಿರೋದು? ನಿಮ್ಮ ಉಪಕಾರದಿಂದ. ಇಂಥ ಉಪಕಾರನ ನಾನು ಇಂಗ್ಲಿಷ್ನವರಿಂದ ಕಲಿತು ಪಾಠ ಮಂಗಳ. ಮಂಗಳ ಒಂದು ಯೋಚನೆ. ಏನಣ್ಣ ಅದು? ನಮ್ಮ ಅಂಗಡಿ ಬಿಸ್ನೆಸ್ನ ಇನ್ನೂ ಚೆನ್ನಾಗಿ ಆಗೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಈ ವಿಚಾರದಲ್ಲಿ ರಮೇಶ್ ನನಗೆ ಪೂರ್ಣ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾನೆ. ರಾಜಣ್ಣ ಇದ್ದಿದ್ರೆ ಚೆನ್ನಾಗಿರ್ತಿತ್ತು.
ರಾಜನ ಬದಲು ನೀನೇ ಹೂ ಅಂತ ಒಪ್ಪಿಕೊಂಡ್ಬಿಟ್ರೆ ಬಿಸ್ನೆಸ್ ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿಬಿಡ್ತೀನಿ. ಇದಕ್ಕೆ ನಾನು ಬೇಡ ಅಂತೀನಿಯೇ? ಕರೆಕ್ಟ್ ಆಗಿರಬೇಕು. ಕೆಲಸ ಮಾಡುವವರಿಗೆ ಬೆಂಬಲ ಕೊಟ್ಟು ಲಾಭ ಪಡಿಬೇಕು. ಸಿಸ್ಟರ್, ಇದರಲ್ಲಿ ಒಂದು ರುಜು ಬೇಕಾಗಿರಲಿಲ್ಲ ಫಾರ್ಮಾಲಿಟಿಗೋಸ್ಕರ. ಇದರಲ್ಲಿ ಇನ್ನೇನು ಸುಡುಗಾಡು ಇಲ್ಲ. ರುಜು ತಾನೇ, ಹಾಕ್ಕೊಡ್ತೀನಿ. ಬೆಂಗಳೂರಿಂದ ಈ ಕಾಗದ ಬಂದಿದ್ದಣ್ಣ. ಮಹಾರಾಜಶ್ರೀ, ರಾಮನವರಿಗೆ ವಂದನೆ. ರಮೇಶ್ ಸ್ವಂತ ಅಂಗಡಿ ತೆಗೆದಿದ್ದಾನೆ. ರಘು ಅಂಡ್ ಬ್ರದರ್ಸ್ ದಿವಾಳಿಯಾಗಿ ರಘು ಅಂಡ್ ಬ್ರದರ್ಸ್ ದಿವಾಳಿ. ಅಯ್ಯಯ್ಯೋ, ನನ್ನ ಅಂಗಡಿ ದಿವಾಳಿ, ರಘು ದಿವಾಳಿ. ಅಯ್ಯಯ್ಯೋ, ದಿವಾಳಿ. ಸ್ವಲ್ಪ ನೀರು ತಗೊಂಡ್ಬಹುದು. ಏನಾಯ್ತು ರಂಗ? ನಮ್ಮ ಅಂಗಡಿ ದಿವಾಳಿ ಆಯ್ತಂತೆ. ನಾಗರಾಜ ರಮೇಶ್ ಅಣ್ಣ ಸೇರ್ಕೊಂಡು ನಮ್ಮನ್ನು ಪೂರ್ತಿ ಹಾಳು ಮಾಡಿದ್ರು. ನಮ್ಮ ಅಂಗಡಿನ ದಿವಾಳಿ ಎಬ್ಬಿಸಿದ್ರು. ಮಹಾಪಾಪ. ಏನು ಅಂದ್ರೆ ಏನಾಗ್ತಿದೆ ನಿಮಗೆ? ಏನಿಲ್ಲ ಚಿಂತೆ. ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ ಮರನ ದೇವ್ರು ಕಡ್ದು ಹಾಕಿಬಿಟ್ಟ. ದೇವ್ರಲ್ಲ, ಆ ಮನೆ ಹಾಳು. ನಾನ್ ಹೋಗ ನಾಗರಾಜ ರಮೇಶ್ ಅಣ್ಣ ಸರಿಯಾಗಿ ಬುದ್ಧಿ ಕಲ್ಸ್ಬರ್ತೀನಿ. ಇದರಲ್ಲಿ ರಮೇಶನ್ ಏನ್ ತಪ್ಪಿದೆ ರಂಗ? ನನ್ನ ಕಾಲ ಬದಲಾಯಿಸ್ಬಿಡ್ತು ಕಣು, ನನ್ನ ಕಾಲ ಬದಲಾಯಿಸ್ಬಿಡ್ತು. ಆದ್ರೇನಂತೆ, ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು. ಇನ್ನೆಲ್ಲಿ ಹಗಲು ಶಾಂತ? ಅದು ಸುಳ್ಳು. ಇನ್ನು ನನ್ನ ಬದುಕೆಲ್ಲ ರಾತ್ರಿಲಿ. ಹಗಲು ಅನ್ನೋದು ಕನಸಿನ ಮಾತು. ನಾನು ಹೋಗಿ ಅಂಗಡಿ ನೋಡ್ಕೊಂಡು ಬರ್ತೀನಿ. ನನ್ನ ಅಂಗಡಿ ದಿವಾಳಿ ಅಂತಂದ್ರೆ ಸಾಧಾರಣವಾದ ಮಾತೆ ಅತ್ತೆ. ನಾನಿದ್ದು ಸತ್ತಾಗೆ. ಅಬ್ಬ, ಮಾನ ಹೋದ್ಮೇಲೆ ಮನುಷ್ಯ ಬದುಕಿರ್ಬಾರ್ದು, ನಿಜವಾಗ್ಲೂ ಬದುಕಿರ್ಬಾರ್ದು. ಎಷ್ಟು ಜನ ಸಾಲ್ಗಾರರು ಅಂಗಡಿ ಮುಂದೆ ನಿಂತಿರ್ತಾರೋ, ಏನೇನ್ ಅಂತಿರ್ತಾರೋ, ಅವ್ರಿಗೆಲ್ಲ ನಾನು ಹೇಗೆ ಮುಖ ತೋರಿಸೋದತ್ತೆ? ಹೇಗೆ ಮುಖ ತೋರಿಸ್ಲಿ? ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಹಣ ನಾನ್ ತಂದ್ಕೊಡ್ತೀನಿ. ಎಲ್ಲಿಂದ ತಂದ್ಕೊಡ್ತೀನಿ? ನೀವು ನನಗೆ ಹಾಕಿರೋ ಒಡವೆಗಳನ್ನೆಲ್ಲ ತಗೊಂಡು ಹೋಗಿ. ಶಾಂತ, ಇದನ್ನೇ ನೀನು ಹೇಳಿದ್ದು? ಹೌದು ಅಂದ್ರೆ, ನಿಮ್ಮ ಒಡವೆ ನಿಮ್ಮನ ಉಳಿಸೋಕಾಗದಿದ್ರೆ ಇನ್ಯಾಕ್ ಬೇಕು? ಅಯ್ಯೋ, ನನ್ನ ಅಂಗಡಿ ಸಾಲ ತೀರಿಸೋದಕ್ಕೆ ನಿನ್ ಕುತ್ತಿಗೆ ಕಿವಿ ಕೈ ಬರೀದ್ ಮಾಡ್ಲೆ ಶಾಂತ? ಎಲ್ಲ ತಿಳಿದ ನೀವೇ ಹೀಗೆ ಹೇಳೋದೆ? ಪುಣ್ಯವಂತ ಮುತ್ತೈದೆಯರು ಸೌಭಾಗ್ಯ ಅಂತ ತಿಳಿದ ಬಿಚ್ಚೋಲೆ ನನ್ನ ಕಿವಿಗಿದೆ, ಕುತ್ತಿಗೆಗೆ ಮಾಂಗಲ್ಯ ಇದೆ, ಕೈಗೆ ನಾಲ್ಕು ನಾಲ್ಕು ಕರಿಬಳೆಗಳಿದ್ರೆ ಸಾಕು. ಹೆಂಗಸಿಗೆ ಇದಕ್ಕಿಂತ ಹೆಚ್ಚಿನ ಒಡವೆ ಬೇಕೆ? ಬಿಡಪ್ಪ, ನನಗೇನಾಗಿಲ್ಲ ಬಿಡ. ಇಲ್ಲಿ ನೋಡಿ, ಇದನ್ನ ತಗೊಳ್ಳಿ. ನಿಮ್ ಸಾಲನೆಲ್ಲ ತೀರಿಸಿ ಸಂತೋಷದಿಂದ ಬನ್ನಿ. ತಗೊಳ್ಳಿ, ಇದನ್ನು ತಗೋ. ಏನತ್ತೆ? ನಿಮಗೆ ಚಿಂತೆ ಇಲ್ದಿದ್ರೆ ಸಾಕು, ಹೋಗ್ಬಿಡ್ ಪಾಪ. ತಗೋ. ರಘು ಅಂಗಡಿ ದಿವಾಳಿ ಆಗೋಯ್ತು. ಇದು ರಮೇಶನ ಅಂಗಡಿ. ರಘುಗೂ ಈ ಅಂಗಡಿಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ನೀವು ಕೊಟ್ಟಿರೋ ಅಲ್ಪ ಸ್ವಲ್ಪ ಹಣ ಏನಾದ್ರೂ ನಿಮಗೆ ಜಮಾ ಆಗ್ಬೇಕು ಅನ್ನೋಂಗಿದ್ರೆ ನೋಡಿ, ಈ ಫರ್ನಿಚರು, ಈ ಬಟ್ಟೆಗಳು, ಇದೊಂದು ಟೈಪ್ ರೈಟರ್ ಉಳಿದಿದೆ, ಬೇಕಾದ್ರೆ ಇದನ್ನ ತಗೊಂಡೋಗಿ. ಎಷ್ಟು ದೊಡ್ಡ ಫೋಟೋ ಈ ಫ್ರೇಮ್ನ! ಇನ್ನು 100 ವರ್ಷ ಬಿಟ್ಕೊಂಡು ಮಾರಿದ್ರು ಈಗಿನ ಬೆಲೆ 10 ರಷ್ಟು ಸಿಕ್ಕುತ್ತೆ. ಬೇಕಾದ್ರೆ ಯಾರಾದ್ರೂ ಇದಕ್ಕೆ ಬೆಲೆ ಮಾಡೋದಿದ್ರೆ ಮಾಡಿ. ಬೇರೆಯವರು ಬೆಲೆ ಮಾಡೋದಕ್ಕೆ ಅದನ್ನು ತಂದೋ ನಿನ್ನೂ ಸತ್ತಿಲ್ಲ. ನಮಸ್ಕಾರ ಸಾವುಕಾರ. ನಮಸ್ಕಾರ. ನೀವು ಈ ಅಂಗಡಿ ಬಿಟ್ಟ ಮೇಲೆ ಅಂಗಡಿ ಸ್ಥಿತಿ ಏನಾಗಿದೆ ನೋಡಿ ಸಾವುಕಾರೆ. ಇವನ್ ನಮ್ಮೆಲ್ಲರ ಹಣನ ನುಂಗ್ ಹಾಕಿ ಅಳ್ದುಳ್ದಿದ್ದು ಹರಕಲು ಮುರುಕಲು ತಗೊಂಡು ತಲೆ ಮೇಲೆ ಮಣ್ಣು ಹಾಕಳ್ಳಿ ಅಂತ ಹೇಳ್ತಿದ್ದಾನೆ. ನೋಡಿ, ನೀವು ಯಾರು ಗಾಬರಿ ಪಡಬೇಕಾದಿಲ್ಲ. ತಮ್ಮನ ಸಾಲ ಎಷ್ಟಿದ್ರು ಅಣ್ಣ ತೀರಿಸಬಲ್ಲ. ತಗೊಳ್ಳಿ ನೋಡಿ. ಅವ್ರಿಗೆ ಬೇಡ ಸಾವುಕಾರೆ. ಇಲ್ಲ, ನೀವು ತಗೊಳ್ಳಿ, ಹೇಳ್ತೀನಿ. ಇದನ್ನು ಮಾರಿ ನಿಮ್ಮ ಹಣ ಏನಿದೆ ಎಲ್ಲ ತಗೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸಾವುಕಾರೆ. ನಾವಿನ್ನು ಬರ್ತೀವಿ. ನಾಗರಾಜ ಅಣ್ಣ, ರಮೇಶ್ ಅನ್ ಸ್ವಲ್ಪ ಬರಳಪ್ಪ. ರಮೇಶ್ ಹೆಂಡತಿ ಜೊತೆಲಿ ಊಟಿಗೆ ಹೋದ ಅಣ್ಣ? ಊಟಿಗೆ ಹೋದ್ನೆ.
ನಾನು ನೋಡೋಣ ಅಂತ ಬಂದೆ. ಸರಿಪ್ಪ, ಅವನು ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳ್ಬಿಡಪ್ಪ. ರಾಜಾ, ಈ ಸ್ಥಿತಿಯಲ್ಲೂ ನಾನು ಗುರುತಿಸಿದೆಯಲ್ಲ. ನೀನು ಇಲ್ಲಿಗೆ ಯಾಕೆ ಬಂದೆ? ಮೈದು ನನ್ನ ಕೀರ್ತಿ ಪ್ರತಾಪ ಕೇಳಿದೆ, ನಂಬಿಕೆ ಬರಲಿಲ್ಲ. ನನ್ನ ಕಣ್ಣಿಂದ ನೋಡಿ ನಿಜವೋ ಸುಳ್ಳೋ ತಿಳ್ಕೊಳ್ಳೋಣ ಅಂತ ಬಂದೆ. ಈ ಕತ್ಲಲ್ಲಿ ಬರೋಕೆ ಭಯವಾಗಲಿಲ್ವೇ? ರಾತ್ರಿ ಕತ್ಲಿಗೆ ಭಯವಾಗ್ತಿಲ್ಲ ರಾಜಾ, ನಿನಗ್ ಕವಿದಿರೋ ಕತ್ಲಿಗೆ ಹೆದರ್ತಿದ್ದೀನಿ. ಅತ್ತಿಗೆ, ಈ ಕತ್ತಲಿಗೆ ನಾನೇ ಅವಕಾಶ ಕೊಟ್ಟೆ. ನನ್ನ ಮನಸ್ಸಿನಲ್ಲಿರುವ ಎಷ್ಟೋ ನೋವುಗಳನ್ನು ಮರೆಯೋಕೆ ಈ ಕುಡಿತದ ಆಸರೆ ಪಡೆಯಬೇಕಾಯ್ತು. ಪ್ರತಿಯೊಬ್ಬ ಕುಡುಕನು ಈ ರೀತಿ ನೆಪ ಮಾಡಿ ತನ್ನನ್ನು ತಾನೇ ಮೋಸ ಮಾಡ್ಕೋತಾನೆ. ಯಾರಿಗೆ ಬರೋ ಬವಣೆಗಳನ್ನು ಎದುರಿಸೋ ಶಕ್ತಿ ಇಲ್ಲವೋ ಅವರು ಬೆಳಕಲ್ಲಿದ್ದು ಕಣ್ಣು ಮುಚ್ಕೋತಾರೆ. ಆ ಬೆಳಕನ್ನು ನೋಡದಿರೋಕೆ ಈ ಸುಳ್ಳಿನ ಪಟ್ಟಿಯನ್ನು ಕಣ್ಣಿಗೆ ಕಟ್ಕೋತಾರೆ. ಒಳ್ಳೆ ನಡತೆಯಿಂದ ದೂರ ಆಗ್ತಾರೆ. ಇವಳು ನನ್ನ ತಾಯಿ, ಇವಳು ನನ್ನ ತಂಗಿ, ಇವಳು ನನ್ನ ಹೆಂಡತಿ ಅನ್ನೋದನ್ನು ತಿಳ್ಕೊಳ್ಳೋ ಜ್ಞಾನವೇ ಇರಲ್ಲ. ರಾಜ, ಇಂಥ ವಿಷಾನ ನೀನು ಔಷಧಿ ಅಂತ ಕುಡಿತಿದ್ದೀಯ? ಅತ್ತಿಗೆ, ನೀನು ಹೇಳ್ತಾ ಇರೋದೆಲ್ಲ ನಿಜವೇ ಆಗಿರುವಾಗ ನೀನು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಅನ್ನು ಅತ್ತಿಗೆ, ಅನ್ನು. ಅನ್ನೋದಕ್ಕೆ ಏನಿದೆ ರಾಜ? ನೋಡು, ಇವನು ನಿಮ್ಮ ಅಣ್ಣನ ಮಗ. ಈ ಮಗು ಸ್ಕೂಲಿಗೆ ಹೋದಾಗ ಜತೆ ಹುಡುಗರು. ಇವರ ಚಿಕ್ಕಪ್ಪ ಕುಡುಕ ತನ್ನ ಮನೆ ಗೌರವನ ಒಂದು ಸೀಸೆ ಮಧ್ಯದಲ್ಲಿ ಮುಳುಗಿಸ್ತವನು ಅಂತ ಹಾಸ್ಯ ಮಾಡ್ತಾರೆ. ಆಗಿ ಎಳೆ ಮನಸ್ಸು ಎಷ್ಟು ನೋಯುತ್ತೆ ಅನ್ನೋದು ನಿನಗೆ ಗೊತ್ತೇ. ನಿಮ್ಮಣ್ಣ ನಿಮ್ಮತ್ತೆ ತಮ್ಮ ಜೀವ ಸವಿಸಿ ನಿನ್ನ ದೊಡ್ಡವನು ಮಾಡಿದ್ದಕ್ಕೆ ನೀನು ತೋರಿಸಿದ ಕೃತಜ್ಞತೆ ಇದೇನು ರಾಜ? ಹಾಗೆ ನೀನು ಕುಡಿಲೇಬೇಕು ಅಂತಿದ್ರೆ ನನ್ನ ಜೊತೆಲಿ ಮನೆಗೆ ಬಾ, ನನ್ನ ಕೈಯಾರ ಕೊಡ್ತೀನಿ. ನಿಮ್ಮಣ್ಣನ ಎದುರಿನಲ್ಲಿ ಕುಡಿ, ಆಮೇಲೆ ನಮಗೆಲ್ಲ ಕುಡಿಯೋಕೆ ವಿಷ ಕೊಡು. ದೇವರಂಥವ ನನ್ನ ಅಣ್ಣನ ಮೇಲಾಣೆ, ಹೆಣ್ಣಿನ ರೂಪದಲ್ಲಿರುವ ಈ ದೇವತೆಯ ಮೇಲಾಣೆ. ನಾನು ಇನ್ನ ಮೇಲೆ ಇದನ್ನು ಮುಟ್ಟಲ್ಲ ರಾಜ. ಇದು ನಿಜವೇ? ಹಾಗಾದ್ರೆ ನಡಿ, ನಿಮ್ಮ ಅಣ್ಣನ ಮಾತಾಡಿಸು. ಇಲ್ಲ ಅದಕ್ಕೆ ಬರೋಣ. ನನ್ನ ಅಣ್ಣ ಬೆಳಕಿನ ಗೋಪುರ, ಕತ್ತಲು ಬೆಳಕಿನಲ್ಲಿ ಸೇರೋದಕ್ಕೆ ಸಾಧ್ಯವಿದೆಯೇ ನಮಗೆ? ರಾಜ, ನಿಮ್ಮ ಅಣ್ಣ ನಿನ್ನ ದಂಡಿಸಲ್ಲ, ನಿನ್ನ ತಿರಸ್ಕರಿಸಲ್ಲ. ಬಾ ರಾಜ, ನನ್ನ ಜೊತೆ ಮನೆಗೆ ಬಂದ್ಬಿಡು. ಸಾಧ್ಯವಿಲ್ಲ ಅದಕ್ಕೆ, ಸಾಧ್ಯವಿಲ್ಲ. ನಾನು ನೀತಿಯಿಂದ ಜಾರಿತೀನಿ ರಾಜ. ನಮ್ಮ ಅಣ್ಣನ ಹೆಸರು ಕಪ್ಪ ಹಚ್ಚಿದ್ದೀನಿ. ನಾನು ಪುನಃ ಮನುಷ್ಯನಾಗಿ ನಾನು ಮಾಡಿರೋ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸೋವರೆಗೂ ನನ್ನ ಅಣ್ಣನ ಮುಖ ನಾನು ನೋಡೋದಿಲ್ಲ. ಅದಕ್ಕೆ ನಮ್ಮ ಅಣ್ಣನ ಮುಖ ರಾಜ. ಎಷ್ಟೇ ಆದ್ರೂ ತಮ್ಮ ತಮ್ಮನೇ ನೋಡಿ. ಎಷ್ಟೋ ವರ್ಷಗಳಾದ ಮೇಲೆ ನತಾನ ಕಾಗದ ಬಂತು. ಕಾಗದ ನೋಡಿದ ತಕ್ಷಣ ಜ್ಞಾಪಕಕ್ಕೆ ಬಂದದ್ದು ಏನು ಗೊತ್ತೇ? ಆ ಸ್ವರ್ಗವಾಸಿ ನನ್ನ ತಮ್ಮನದು. ಕಣ್ಣುಗಳು ಹಾಗೆ ಕಿತ್ತುಕೊಂಡು ಬಂತು. ನಮ್ಮ ಮನೆಯವಳಂತೂ ಬಿದ್ದು ಬಿದ್ದು ಪಡ್ಕೊಂಡು. ಎಷ್ಟೇ ಆಗಲಿ, ತಮ್ಮ ಅಣ್ಣನಿಗೆ ತಮ್ಮನೇ ನೋಡಿ. ನೋಡಿ, ಲತನ್ ಕಳಿಸ್ಕೊಡಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಆದ್ರೆ ಎಷ್ಟು ಹೇಳಿದ್ರು ಇರೋಕೆ ಅವಳೇ ಒಪ್ತಾ ಇಲ್ಲ. ನ್ಯಾಯವಾದ
ಆ ಮನೆನೂ ಅವಳ ಮನೆ ತಾನೆ ಅಲ್ಲಿ ಅವಳಿಗೆ ಏನು ಕೊರತೆ ಇಲ್ವಲ್ಲ ಕೆಲಸಾನೂ ಮಾಡೋ ಹಾಗಿಲ್ಲ ಕೂತ್ಕೊಂಡು ತಿನ್ನಬಹುದು ಆಳು ಕಾಳು ದನ ಕರು ಹಾಲು ಬೆಣ್ಣೆ ಒಡವೆ ವಸ್ತ್ರ ಎಲ್ಲ ಇದೆ ಈ ಒಂದು ವಿಷಯ ಜ್ಞಾಪಕಕ್ಕೆ ಬಂತು ಇದು ಆ ಒಡವೆ ತಾನೆ ನೀವೇನು ಯೋಚನೆ ಮಾಡಬೇಕಾದಿಲ್ಲ ಎಲ್ಲ ಅವಳ ಹತ್ರವೇ ಇದೆ ಏನು ತಿಳ್ಕೋಬೇಡಿ ಸುಮ್ಮನೆ ಕೇಳಿದೆ ಲೋ ಮುಠಾಳ ದುರಭಿಮಾನ ಬಿಡೋ ಬಿಡೋ ನೀನೆಲ್ಲಿ ಬಿಡ್ತೀಯ ಲತಾ ನಡಿಯಮ್ಮ ಹೊತ್ತಾಯ್ತು ಗಾಡಿಲಿ ಕೂತ್ಕೋಪ್ಪ ಅತ್ತೆ ಹೋಗ್ಬಿಡ್ತೀನಿ ದೇವರು ನಿನಗೆ ಆಯಿಸ್ಕೊಡ್ಲಿ ಅಮ್ಮ ಇನ್ನೇನು ಬರ್ತೀನಿ ಓದು ಶಾಂತ ಏನೇನೋ ಬರ್ಕೊಂಡಿದ್ದಾನೆ ಓದು ಕೇಳು ಅತ್ತಿಗೆ ಆ ದಿನ ನೀವು ಹಾಸ್ಟೆಲಿಗೆ ಬಂದು ನನ್ನ ಕಣ್ಣು ತೆರೆಸದಿದ್ದರೆ ನಮ್ಮ ಮನೆತನದ ಗೌರವವೆಲ್ಲ ನನ್ನೊಬ್ಬನಿಂದ ಮಣ್ಣು ಪಾಲಾಗುತ್ತಿತ್ತು ಈಗ ನಾನು ಮಿಲಿಟರಿಯಲ್ಲಿ ದೊಡ್ಡ ಡಾಕ್ಟರ್ ಆಗಿ ಮರ್ಯಾದಸ್ಥ ಮನುಷ್ಯನಾಗಿದ್ದೀನಿ ನನ್ನ ಶ್ರಮದಿಂದ ಸಂಪಾದಿಸಿದ ಸ್ವಲ್ಪ ಹಣ ಕಳಿಸಿದ್ದೀನಿ ಇದನ್ನು ಸ್ವೀಕರಿಸಿ ಅಣ್ಣನಿಂದ ಬೆಳೆದ ಈ ದೇಹ ಅಣ್ಣನಿಂದ ಯಾವತ್ತೂ ಬೇರೆ ಆಗಿಲ್ಲ ಅಂತ ಅಣ್ಣನಿಗೆ ಹೇಳಿ ಅಡ್ರೆಸ್ ಕೊಡೋದಕ್ಕೆ ಸರ್ಕಾರದ ಕಾನೂನು ಅಡ್ಡಿ ಇರೋದ್ರಿಂದ ಅಡ್ರೆಸ್ ಕೊಟ್ಟಿಲ್ಲ ಕಿಟ್ಟುಗೆ ನನ್ನ ಪ್ರೀತಿಯ ಮುತ್ತು ಜೊತೆಯಲ್ಲಿ ಈಗ ನನ್ನ ಫೋಟೋ ಒಂದನ್ನು ಕಳಿಸಿದ್ದೇನೆ ಬೇಗ ನಿಮ್ಮನ್ನು ನೋಡೋ ಹಾಗಾಗಲಿ ಅಂತ ದೇವರಲ್ಲಿ ನನ್ನ ಬೇಡಿಕೆ ಸ್ವಲ್ಪ ಇರ ನಾನು ನೋಡಿದ್ರು ನನ್ನ ರಾಜ ನನ್ನ ರಾಜ ನನ್ನ ಪಕ್ಕದಲ್ಲಿದ್ದಾನೇನು ಅಂತ ಅನ್ನಿಸ್ತಿದೆ ಶಾಂತ ರಮೇಶ್ನು ಮೊದಲಾಗಿ ಆಗ್ಬಿಟ್ರೆ ನನ್ನ ಭುಜಗಳಲ್ಲಿ ಎಷ್ಟು ಶಕ್ತಿ ಬರುತ್ತೆ ಗೊತ್ತೇ ಆ ಕಾಲ ಬೇಗ ಬರಲಿ ಬರುತ್ತೆ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಈ ಹಣದಲ್ಲಿ ಕಿಟ್ಟು ಫೀಸ್ ಕೊಡ್ಲಿ ಹಾ ಬೇಡ ಶಾಂತ ಈ ಹಣನ ನನ್ನ ಸ್ವಂತ ಖರ್ಚಿಗೆ ಉಪಯೋಗಿಸ್ಕೊಳ್ಳೋ ಅಂತಸ್ತಿಗೆ ಬರೋದು ಬೇಡ ಇದು ರಾಜನ ಹಣ ಅವನ ಉಪಯೋಗಕ್ಕೆ ಆಗಬೇಕು ಈಗಲೇ ಪೋಸ್ಟ್ ಆಫೀಸ್ಗೆ ಹೋಗಿ ಅವನ ಹೆಸರಲ್ಲಿ ಡಿಪಾಸಿಟ್ ಮಾಡಬೇಕು ಅಂತಿದ್ದೆ ಅದು ಒಳ್ಳೆ ಯೋಚನೆ ನಮಸ್ಕಾರ ಶೆಟ್ರೆ ನಮಸ್ಕಾರ ರಾಘವಣ್ಣರೇ ಬನ್ನಿ ಕುಳಿತುಕೊಳ್ಳಿ ಏನ್ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರ ಎಲ್ಲ ಚೆನ್ನಾಗಿದ್ದಾರೆ ಸ್ವಾಮಿ ಏನ್ ಬಂದ್ರಲ್ಲ ನಿಮ್ಮಿಂದ ಒಂದು ಉಪಕಾರವಾಗಬೇಕು ಅದಕ್ಕೋಸ್ಕರ ಬಂದೆ ಸ್ವಾಮಿ ಏನಾಗಬೇಕಾಯ್ತು ಏನಿಲ್ಲ ನಿಮ್ಮ ತಂದೆ ನಾನು ವ್ಯಾಪಾರಸ್ಥನಾಗೋದಕ್ಕೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ ಈಗ ಸಂತೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಕೊಂಚ ಜವಳಿ ಸಾಲ ಕೊಟ್ಟರೆ ತುಂಬಾ ಸಹಾಯವಾಗುತ್ತೆ ಅಯ್ಯಯ್ಯೋ ಈ ಕಾಲದಲ್ಲಿ ಸಾಲ ಆ ಕಾಲನೇ ಬೇರೆ ಈ ಕಾಲನೇ ಬೇರೆ ಈ ಕಾಲದಲ್ಲಿ ಕೊಟ್ಟೊಂದು ಕೋಡಂಗಿ ಇಸ್ಕೊಂಡು ನೀರ್ಭದ್ರ ಕೊಟ್ಟಿದ್ ಕೇಳಿದ್ರೆ ಕೋರ್ಟ್ ಹೋಗು ಅಂತ ಹೇಳ್ತಾರೆ ರಾಘವಣ್ಣರೇ ಸಾಲ ಗೀಲ ಕೇಳ್ಬೇಡಿ ದಯವಿಟ್ಟು ಕ್ಷಮಿಸಿ ಶಾಂತ ರಘು
ಗಾಬರಿ ಪಡಬೇಡಿ, ನನಗೇನಾಗಿಲ್ಲ. ಡಾಕ್ಟರ್ನ ಕರ್ಕೊಂಡು ಬರ್ಲೇನಮ್ಮ? ಬೇಡ ಗಿಟ್ಟು, ನಾನೇ ಕರ್ಕೊಂಡು ಬರ್ತೀನಿ. ನಾಗರಾಜಣ್ಣ, ನೀನ್ ಯಾಕೆ ಇಷ್ಟು ಬದಲಾಯಿಸಿದ್ಯ? ನನ್ ಮೇಲೆ ಸ್ವಲ್ಪ ದಯೆ ತೋರಿಸಣ್ಣ. ಮಂಗಳ, ಏನ್ ಮಾಡ್ಲಿ, ಸಮಯ ಬಹಳ ಇಕ್ಕಟ್ಟಾದ್ದು. ಅಂಗಡಿ ಬೇರೆ ದಿವಾಳಿ ಆಗಿದೆ, ಅಂಗಡಿ ಸಾಲಕ್ಕೆ ಸಾಲ ಕೊಟ್ಟವನ್ ಮನೆ ಬೇರೆ ಜಪ್ತಿ ಮಾಡ್ತಿದ್ದಾನೆ. ನೋಡು, ಅಮೀನ್ರು ನಿನ್ನ ಎದುರುಗಡೆನೆ ನಿಂತಿದ್ದಾರೆ. ಕೋರ್ಟ್ ಆರ್ಡರ್ ಯಾರೇನು ಮಾಡೋಕ್ಕಾಗಲ್ಲ. ಅಮೀನ್ರೇ, ನೀವು ನಿಮ್ ಕೆಲಸ ಮಾಡಿ, ಮನೆ ಪ್ರತಿಯೊಂದು ಪದಾರ್ಥದ ಮೇಲೂ ಕೋರ್ಟಿನ ಮುದ್ರೆ ಹಾಕಿ ಬೇಗ ಬೇಗ ಪದಾರ್ಥಗಳೆಲ್ಲ ಹರಾಜು ಹಾಕೋದಕ್ಕೆ ಏರ್ಪಾಟ್ ಮಾಡಿ. ಈ ಔಷಧಿ ತರಿಸ್ಕೊಡಿ, ಇವು ಈ ಉನ್ನೆ ಸಿಕ್ಕೋದಿಲ್ಲ. ಯಾರನ್ನಾದ್ರೂ ಬೆಂಗಳೂರು ಕಳಿಸಿ ತರಿಸ್ಕೊಡಿ. ತುಂಬಾ ನಿಧಾನ ಮಾಡಬೇಡಿ. ಈ ಔಷಧಕ್ಕೆ ಎಷ್ಟು ಹಣ ಆಗುತ್ತೆ ಡಾಕ್ಟರ್? ಸುಮಾರು 40 ರೂಪಾಯಿ ಆಗ್ಬೋದು. 40 ರೂಪಾಯಿ? ಹೌದಮ್ಮ. ಒಂದು ಕೆಳಗಡೆ ಬಿದ್ದಿದ್ದಕ್ಕೆ, ಇನ್ನೊಂದು ಬ್ಲಡ್ ಪ್ರೆಷರ್ಗೆ, ಎರಡಕ್ಕೂ ಬೇಕೇ ಬೇಕು. ಇನ್ನೆರಡು ದಿವಸ ಬಿಟ್ಟು ಇವ್ರ ದೇಹಸ್ಥಿತಿ ಬಗ್ಗೆ ಹೇಗಿದೆ ಅನ್ನೋದಕ್ಕೆ ವರ್ತಮಾನ ಆಗ್ಬಿಡಿ. ಸರಿ ಡಾಕ್ಟರ್, ನಾನು ಬರ್ತೀನಿ. ಔಷಧಿ ಹಣಕ್ಕೆ ಏನ್ ಮಾಡೋದತ್ತೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ದೇವರೆಂಥ ದುರ್ದಿನ ಕೊಟ್ಟ. ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಿರುವಾಗ ಆರೋಗ್ಯ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿದ್ರು. ಈಗ ಊಟಕ್ಕೆ ತಾಪತ್ರಯವಾಗಿರುವಾಗ ರಘು ದೇವ ಸ್ಥಿತಿನೂ ಕೆಟ್ಟಿದೆ, ಎಲ್ಲರೂ ದೂರವಾಗಿದ್ದಾರೆ. ಅಮ್ಮ, ಹನುಮ ಬಾಪ, ಯಾವಾಗ ಬಂದೆ? ಈಗ ತಾನೇ ಬಂದೆ ಅಮ್ಮ. ನಿಮ್ಗೆ ವಿಷಯ ಇನ್ನೂ ಗೊತ್ತಿಲ್ವರ ಅಮ್ಮ? ಏನ್ ವಿಚಾರ? ನಾಗರಾಜಪ್ಪ ಮಂಗಳಂನವ್ರಿಗೆ ಮೋಸ ಮಾಡಿ ಮನೆಯಿಂದ ಆಚೆ ಹಾಕ್ಬಿಟ್ರ. ಈಗ ಮಂಗಳ ಎಲ್ಲಿದ್ದಾಳೆ? ನಂಗೂ ಹೇಳಿದಿರ ಹೊಂಟೋಗವ್ರಮ್ಮ. ಇನ್ನೆಲ್ಲಿ ಹೋಗ್ತಾರಮ್ಮ? ಹೋಗಿದ್ರೆ ಅವ್ರ ಅಪ್ಪ ಅವ್ರ ಮನೆಗೆ ಹೋಗಿರ್ಬೇಕಮ್ಮ. ಅಯ್ಯೋ ದೇವ್ರೆ, ಇವ್ರು ಈ ಸ್ಥಿತಿಯಲ್ಲಿರುವಾಗ ಅವಳ ಕಥೆನೂ ಹೀಗಾಗ್ಬೇಕೆ? ದಣಿಯರ್ಗೆ ಏನಾಗ್ಬೇಕಮ್ಮ? ನೋಡು, ಜ್ಞಾನ ಪಾನ ಇಲ್ದೆ ಹ್ಯಾಗ ಮಲಗಿದ್ದಾರೆ. ನಮ್ ದಣಿಗೆ ಹಿಂಗಾಗೈತ್ರಮ್ಮ. ಆ ದೇವ್ರಿಗೆ ಕಣ್ಣಿಲ್ರಮ್ಮ. ನಮ್ ಗ್ರಹಚಾರ ಕೆಟ್ಟಿದೆ ಹನುಮ. ಅಮ್ಮ, ನನ್ನ ಕೆಲ್ಸಕ್ಕೆ ಇಟ್ಕೊಳ್ರಮ್ಮ. ಹನುಮ, ನಮ್ಮನ್ನ ಪರೀಕ್ಷೆ ಮಾಡ್ತಿದ್ದೀಯ. ಆಡು ಕಾಡು ಇಟ್ಕೊಳ್ಳೋ ಕಾಲ ಹೋಯ್ತಪ್ಪ. ಔಷಧಿ ತರೋದಕ್ಕೆ ಕಾಸಿಲ್ಲ ಅಂತ ಕಣ್ಣೀರಿಡ್ತಿದ್ದೀವಿ. ನಿನ್ ಕೆಲ್ಸಕ್ಕೆ ಇಟ್ಕೊಂಡು ಹೇಗಪ್ಪ ಸಂಬಳ ಕೊಡೋದು? ಸಂಬಳ ನಾನು ಕೇಳಲಿಲ್ಲರಮ್ಮ, ಕೇಳಿದ ಕೆಲ್ಸ. ಧಣಿ ಸೇವೆ ಮಾಡಿ ನನ್ನ ಋಣ ತೀರ್ಸ್ಕಂತ. ಚೀಟಿ ಕೊಡಿ, ಔಷಧಿ ತತ್ತೀನಿ. ಈ ಔಷಧಿ ಇಲ್ಲಿ ಸಿಗೋಲ್ಲ, ಬೆಂಗಳೂರಿಗೆ ಹೋಗಿ ತರಬೇಕು ಹಣಕ್ಕೆ. ಆದ್ರೆ ಚಿಂತೆ ನಿಮಗೆ ಬ್ಯಾಡಿ ಅಮ್ಮ. ನಾನು ಈಗಿನ ಗಾಡಿ ಒಂಟು ಚಂದೆ ಗಾಡಿ ಹಿಂದಿರ್ಕೊಂಡು ಬಂದ್ಬಿಡ್ತೀನಿ ಅಮ್ಮ. ಕೊಡಿ ಅಮ್ಮ ಚೀಟಿನ. ಬರ್ಲಿ ಬಿಡಿ ಅಮ್ಮ, ಜಾಪಾನ ಕರ್ಕೊಂಡು ಹೋಗಿ ಕರ್ಕೊಂಡು. ನನ್ನ ಮುಂದ ಹೋಗತ್ತೆ ಅಪ್ಪ. ಏನೋ ಅವ್ಯಕ್ತಿಯಿಂದ ಮಾಡಿದ ತಪ್ಪಿಗೆ ನೀವೇ ಕನಿಕರ ತೋರಿಸ್ತೀರಿ, ನನಗೆ ಗತಿ ಏನಪ್ಪ? ಕನಿಕರ ತೋರಿಸೋದು ನಿನ್ನಂಥವಳಿಗಲ್ಲ, ಮನೆ ಗೌರವನೇ ನಾಶನ ಮಾಡಿದೆ. ನನ್ನ ಯಜಮಾನ ತನ್ನ ದೊಡ್ಡತನ ಮರೆತು ನಿನ್ನ ಇದೇ ಜವಾಬ್ದಿಯಿಂದ ಮೇಲೆತ್ತು ಉಪ್ಪರಿಗೆ ಮನೇಲಿರೋ ಹಾಗೆ ಮಾಡ್ದ. ವಿದ್ಯೆ ಇಲ್ಲ ಅಂತ, ಬಡವಳು ಅಂತ ನಿನ್ನ ಮದುವೆ ಮಾಡ್ಕೊಳ್ದೆ ಎಲ್ಲರೂ ಕೈ ಬಿಟ್ಟಾಗ ತನ್ನ ತಮ್ಮ ಡಾಕ್ಟರ್ ಕೈಯಿಂದ ತಾಳಿ ಕಟ್ಟಿಸ್ದ. ಆದ್ರೆ ನೀನು ನೆರಳು ಕೊಟ್ಟು ಮರೆದು ಬಿಡಾಮೆ ಕತ್ತರಿಸ್ತೆ. ನಿನ್ನಂಥ ಮಗಳನ್ನ ದೇವರು ನನಗೆ ಕೊಡದಿದ್ರೆ ಚೆನ್ನಾಗಿತ್ತು. ಅಪ್ಪ, ಆ ಮಂಗಳ ಸತ್ತಿದ್ದಾಳೆ, ಈಗ ನಿಮ್ಮ ಎದುರಿನಲ್ಲಿ ನಿಂತಿರೋಳು ನಿಮ್ಮ ಮಗಳು ಮಂಗಳ. ಕ್ಷಮಿಸಿ ಅಪ್ಪ. ಏನ್ ಹೇಳಕ್ಕೂ ಬಾಯೇ ಬರಲ್ಲ ಅಮ್ಮ ನಂಗೆ. ಯಾಕೆ, ರಮೇಶ್ ಬೆಂಗಳೂರಲ್ಲಿ ಇರ್ಲಿಲ್ವೇ? ಇದಾರಮ್ಮ, ಚಿಕ್ಕಪ್ಪನ ಅಣ್ಣ ಬೆಕ್ಕಿನಾಗೆ ಬಾಗಿಲಲ್ಲಿ ಕೂತಿದ್ದ, ಚಿಕ್ಕಪ್ಪನ ನೋಡಕ್ಕೂ ಬಿಡ್ಲಿಲ್ಲ, ಏನೇನೋ ಮಾತಾಡ್ದನಮ್ಮ. ಒಬ್ರು ಕೆಟ್ರೆ ನಗೋರ್ ನೂರಾರು ಜನ, ಆಡ್ಕೊಳ್ಳೋರು ಸಾವಿರಾರು ಜನ. ಹೋಗ್ಲಿ ಬಿಡು. ಕಿಟ್ಟು, ನೀನು ಊಟಕ್ಕೆ ಹೋಗಪ್ಪ. ಇಲ್ಲಮ್ಮ, ನಾನು ಅಪ್ಪನ ಜೊತೆಯಲ್ಲೇ ಊಟ ಮಾಡ್ತೀನಿ. ನೋಡು ಕಿಟ್ಟು, ಅವ್ರು ಮಲಗಿದ್ದಾರೆ, ನೀನು ಹೀಗೆಲ್ಲ ಹಠ ಮಾಡಬಾರ್ದಪ್ಪ. ನೀನು ಊಟ ಮಾಡದಿದ್ರೆ ಅವ್ರಿಗೆ ಕೋಪ ಬರುತ್ತೆ. ಹೋಗು ಊಟ ಮಾಡಮ್ಮ. ಹನುಮ, ಈ ಓಲೆ ಮಾರಿ ಔಷಧ ತಗೊಂಡ್ ಬಾಪ್ಪ. ಅಮ್ಮ, ಮುತ್ತೈದೇರ್ ಸೌಭಾಗ್ಯವಾದ ಬಿಚ್ಚೋಲೇನ್ ಮಾಡ್ತೀರಾ? ನನ್ನ ಸೌಭಾಗ್ಯದ ದೇವರನ್ನು ಉಳಿಸ್ಕೋಬೇಕಾದ್ರೆ ಇದನ್ನು ಮಾರ್ಲೇಬೇಕಾಗಿದೆ. ಹನುಮ ತಗೋ, ಇದನ್ನ ಬೇಗ ಔಷಧ ತಗೊಂಡ್ ಬಾ.
ಒಲಿ ಕೊಡಬೇಡಿ ಅಕ್ಕ. ಬೇಡ ಮಗಳ, ಇಂಥ ಸಮಯಕ್ಕಿಲ್ಲದ ಒಡವೆ ಯಾಕೆ ಬೇಕು ಶಾಂತಕ್ಕ? ತಗೋಣ ಹೋಗು. ಮಂಗಳ, ಇದೇನ್ ಮಾಡ್ತಿದ್ದೀಯೇ? ನಿಮ್ಗೆ ಆಶ್ಚರ್ಯವಾಗ್ತಾ ಇದೆಯಾ ಅಕ್ಕ? ಮನೆ ಮುರಿದವಳು ಮೈ ಮೇಲಿರೋ ಒಡವೆ ಯಾಕೆ ಕೊಡ್ತಾಳೆ ಅಂತ ಆಗ್ಬೇಕಾದ್ದೆ. ಆದ್ರೆ ಆ ಮಂಗಳ ಈಗ ಸತ್ತಿದ್ದಾಳೆ ಅಕ್ಕ. ಮಂಗಳ, ಈ ಮನೆ ಕಸ ಗುಡ್ಸೋ ಭಾಗ್ಯವಾದ್ರೂ ಸಿಕ್ಕಲಿ ಅಂತ ಬೇಡ್ತಾ ಇರೋ ಮಂಗಳ ನಿಮ್ ಎದುರಿನಲ್ಲಿ ನಿಂತಿದ್ದಾಳೆ ಅಕ್ಕ. ಮಂಗಳ, ಶಾಂತಮ್ಮ, ಅವ್ಯಕ್ತಿಯಿಂದ ಮಾಡಿದ ತಪ್ಪನ್ನು ಕ್ಷಮಿಸಿ ಮನೆ ಸೇರಿಸ್ಕೊಂಬ. ಪ್ರಪಂಚದಲ್ಲಿ ಇನ್ನಿರೋ ದಿನವಾದ್ರೂ ಮನುಷ್ಯನಾಗಿ ಬದುಕಲಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ನಮ್ಮ ಮಂಗಳ ಈ ಮನೆಗೇನು ಬೇರೆನೆ, ಅವಳದೇ ಈ ಮನೆ. ಮಂಗಳ, ಮಂಗಳ ಕೇಳು, ಕೇಳೆ. ಈ ಮಾತು ಕೇಳಾದ್ರೂ ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಲಿ. ಯಾಕೆ ಹೀಗಂತೀರಿ? ಕೆಟ್ಟದ್ರ ಅನುಭವ ಮನಸ್ಸನ್ನು ಶುದ್ಧ ಮಾಡಿ ಒಳ್ಳೆತನ ಕೊಡುತ್ತೆ. ಮಂಗಳ, ಎಲ್ಲ ಮರೆತು ಬಿಡಮ್ಮ. ಶಾಂತಮ್ಮ, ರಾಗಣ್ಣವ್ರ ಹಾಸಿಗೆ ಹಿಡಿದ್ ಮಲಗಿರೋದನ್ನ ನನಗ್ಯಾಕಮ್ಮ ಹೇಳಲಿಲ್ಲ? ಮಗಳ ಮನೆ ಮುರಿದ್ನು ಅಂತ ನಾನು ಹಾಗೆ ಅಂತ ಭಾವಿಸ್ತೀಯ? ಚೇಚೆ, ಹಾಗೆಲ್ಲ ಅನ್ಬೇಡಿ, ನನಗೇನೂ ತೋಚಲಿಲ್ಲ. ಹೋಗ್ಲಿ, ರಂಗ ಇಲ್ಲಮ್ಮ ಬಂಬಾಯಲ್ಲಿ ಕೆಲಸದಲ್ಲಿದ್ದಾನೆ. ಇವ್ರ ಮೈ ಚೆನ್ನಾಗಿಲ್ಲದೆ ಇರೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಸರಿ, ನಾನು ಹೋಗಿ ಎಲ್ರಿಗೂ ವರ್ತಮಾನ ಕೊಟ್ಟು ಬರ್ತೇನೆ. ಊರಲ್ಲಿ ಬಾಬ ಹಾಸಿ ಹಿಡಿದು ಮಲಗಿದ್ದಾರಂತ ಟೆಲಿಗ್ರಾಮ್ ಬಂದಿದ್ರೆ ನಂಗೆ ತೋರಿಸ್ಬೇಕು ಅಷ್ಟೇ. ಯಾಕೆ ಇಸ್ತಿದ್ರಿ? ಯಾಕೆ ತೋರಿಸ್ಬೇಕು? ನೀನೇನ್ ಡಾಕ್ಟ್ರೆ? ನಿಮ್ ಭಾವನ ನಾಡಿ ನೋಡಿ ಔಷಧಿ ಕೊಡೋಕೆ? ಹಾಗಂತ ತಿಳ್ಕೊಳ್ಳಿ, ನಾನು ಹೋಗ್ಬೇಕು. ಹೋಗೋಕಾಗಲ್ಲ, ನಾನು ಹೋಗೇ ತೀರ್ಬೇಕು. ಯಾಕೆ ಹೋಗ್ಬೇಕು? ಚೆನ್ನಾಗಿ ಕೇಳ್ತೀರಾ, ನಿಮ್ಗೆ ಗೊತ್ತಿಲ್ವೇ, ಭಾವನ ನೆಪದಲ್ಲಿ ಭಾವನ ಚಿಕ್ಕದಮ್ಮ ನೋಡಿ ಸರ್ಸ ಆಡೋಕೆ. ಇನ್ನೊಂದ್ಸರಿ ಅಂತ ಮಾತಾಡ್ಬೇಡಿ. ಮನಸ್ಸು ನೊಂದಿರುವಾಗ ಮತ್ತಷ್ಟು ಮನಸ್ಸಿನ ಪಡಿಸಿರಿ ಬೇಡಿ. ಅನ್ನ ಹಾಕಿ ಬೆಳೆಸ್ದವ್ರು ಸಾಯೋ ಸ್ಥಿತಿಯಲ್ಲಿರುವಾಗ ಅವ್ರನ್ನ ನೋಡಕ್ ಹೊರಟ್ರೆ ಅದಕ್ಕೊಂದು ಕೆಟ್ಟ ಹೆಸರಿಡ್ತೀರಾ? ನಿನ್ನ ಹರ್ಕತೆ ನಿಲ್ಸು. ನಿನ್ನ ಯಾರು ತಡೆಯಲ್ಲ, ಆದ್ರೆ ನಿಂತು ನಿಲುವಿನಲ್ಲೇ ಹೊರಡ್ಬೇಕು. ಒಡವೆ ವಸ್ತು ಒಂದು ಮುಟ್ಕೊಡುದು. ಅಮ್ಮ, ಈ ಮುದು ವಯಸ್ಸಿನ ಒಡವೆಗಳೆಲ್ಲ ನೀನ್ ಹೇರ್ಕೊತೀಯ? ಅಪ್ಪನ ಮಗನೇ ಸರಿ, ಒಡವೆ ನಾನ್ ಹೇರ್ಕೊಳ್ಳೋದ್ ಕಲ್ವೋ? ನಿನಗೆ ಹೆಂಡತಿಯಾಗಿ ಬರ್ತಾಳಲ್ಲ ಆ ಪುಣ್ಯಾತಿಗಿತ್ತಿಗೆ. ಅಯ್ಯೋ ಅಯ್ಯೋ, ನನಗೆ ಹೆಣ್ಣು ಕೊಟ್ಟು ಮದುವೆ ಮಾಡೋರು ಕುರುಡ್ರಾಗಿರ್ಬೇಕಷ್ಟೇ. ಚಿಕ್ಕಮ್ಮ, ನೀನೇನು ಯೋಚನೆ ಮಾಡಬೇಡ. ಇವರಿಬ್ರು ಆಹಾರ ಆಡ್ಲಿ ಕುಣಿದಾಡ್ಲಿ, ನೀನ್ ಊರಿಗೆ ಹೋಗೋದಕ್ಕೆಲ್ಲ ಅನುಕೂಲ ನಾ ಮಾಡ್ಕೊಡ್ತೀನಿ. ಏನ್ ಹೇಳ್ತಿದೀಯೋ? ನಿನ್ ತಲೆಗೂ ಏನು ತಿಕ್ಕಿದಾಳೆ? ನಿನ್ ಚರ್ಮ ಸುಂದು ಮನೆ ಸೂರ್ಮಲ್ ಬಂದಾಗ್ತೀನಿ. ಆ ಕಾಲ ಹೋಯ್ತಮ್ಮ, ಇದು ನನ್ನ ಕಾಲ. ನಾನು ಹೆಣ್ಣು ಪಾಠ ಮಾಡೋ ಎಲ್ಲ ನಾಟಕದಲ್ಲಿ ಇರೋ ರಾಜ ಪಾಠ ಮಾಡೋನು. ನಿನಗೂ ಮೈಂಟ್ ಮಾಡಲ್ಲ ಈ ಮುದುಕ, ನಮ್ಮಪ್ಪ ಇವನಿಗೂ ಮೈಂಟ್ ಮಾಡಲ್ಲ. ಯಾರ ಮುದುಕ? ನಿಮ್ಮಪ್ಪ ಮುದುಕ, ನಿಮ್ಮಪ್ಪನ ಅಪ್ಪ ಮುದುಕ. ನೀಚ ದುಷ್ಟ ಮರುಮಾತಾಡದೆ ರಣರಂಗಕ್ಕೆ ನಿಲ್ಲು. ಸ್ವಲ್ಪ ನಿಲ್ಲು, ನಿನ್ನ ಸೊಳ್ಳು ಅಲ್ಲಿ ಎಲ್ಲಾದ್ರೂ ಅಲ್ಲಿ. ಜೈ ಪಾತಾಳ ಗುರು ಸಿದ್ಧ. ಏ ಮಾತಾಡದೆ ಆಡು ಯುದ್ಧ, ಪಾಪಿ ನಿಚ್ಚ. ಭಲೇ ಮಗನೇ ಭಲೇ, ಇವತ್ತು ತಿಳ್ಕೊಂಡೆ ನಿಜವಾಗಿಯೂ ನೀನೇ ನನ್ನ ಮಗ ಅಂತ. ನನಗೆ ಮೊದಲೇ ಗೊತ್ತಿತ್ತು, ಆನೆ ಹೊಟ್ಟೆಲ್ಲಿ ಕೋತಿ ಅಲ್ದ ಇನ್ನೇನ್ ಹುಟ್ಟುತ್ತೋ. ನಿಜ ನಿಜ, ಕೋತೀನಿ ಏನಂದೆ? ಆನೆ ಮಗ ಆನೇನೆ ಕಾಣೋ. ನನ್ನ ಮಾತು ನಡೆಯುತ್ತೋ? ನಡೆಯುತ್ತಪ್ಪ, ಇನ್ ಮೇಲೆ ನೀನೇ ಈ ಮನೆಗೆ ಯಜಮಾನ, ನಿನ್ನ ಮಾತೇ ನಡೆಯುತ್ತೆ. ಲೋ ಆ ಕತ್ತಿ ಕೆಳಗಡೆ ಇಡೋ, ಕೈ ಕಟ್ಟು. ಲೋ ಎಲ್ಲ ಆ ಮಾತಿಲ್ಲ, ಕಟ್ಟು ಕೈ. ಅಮ್ಮ, ಇಲ್ಲಿ ನಡೆದಿದ್ದಲ್ಲ ತಿಳೀತೋ? ಅಪ್ಪನಿಗೆ ಹೆದರ್ಲಿಲ್ಲ, ಗಂಡನಿಗೆ ಹೆದರ್ಲಿಲ್ಲ, ಮಗನಿಗೆ ಹೆದರಬೇಕು. ಮಗ ಸರ್ಕಸ್ ಆಡ್ತಾ ಇದ್ದಾನೆ, ನೋಡ್ತಾ ಸುಮ್ಮನೆ ಇದೀರಲ್ಲ. ಹೋಗೆ, ನಾನೇ ಹಲ್ಲು ಮುರಿದು ಹುಲಿಯಾಗಿ ಬೋನ್ ನಲ್ಲಿ ಬಿದ್ದಿದ್ದೀನಿ. ಸದ್ದು ಇಲ್ಲಪ್ಪ. ಚಿಕ್ಕಮ್ಮ, ಗಂಟು ಮೂಟೆ ಕಟ್ಟು, ಇಲ್ಲಿಂದ ಗಾಡಿ ಬಿಡು. ನಾನು ಇಲ್ಲಿ ಹೇಳ್ತೀನಿ ಬಾಬಾ, ನಿಮ್ಮನ್ ಬಿಟ್ಟು ನಾನು ಎಲ್ಲಿ ಹೋಗಲ್ಲ, ಎಲ್ಲಿ ಹೋಗಲ್ಲ ಬಾಬಾ. ಅಳ್ಬೇಡ ಲತಾ, ನನ್ನ ರಘು ಬೇಗ ವಾಸಿ ಆಗುತ್ತೆ. ಲತಾ
ಕೂಲಿ ಸಾಮಾನು ಇಳಿಸ್ಕೋ. ಚಿಕ್ಕಪ್ಪ ರಂಗ ಇದೇನೇ ನೀನಿಲ್ಲಿ? ಅಣ್ಣನ ಕಾಯಿಲೆ ಜಾಸ್ತಿ ಆಯ್ತು ಅಂತ ಟೆಲಿಗ್ರಾಮ್ ಬಂತು, ತಕ್ಷಣ ಬರ್ತಾ ಇದ್ದೀನಿ. ಅಂದ್ರೆ ರಘು ಹತ್ರ ಇಲ್ವೇ ನೀನು? ಇಲ್ಲ ಚಿಕ್ಕಪ್ಪ, ಬೊಂಬೈನಲ್ಲಿ ಕೆಲಸದಲ್ಲಿದ್ದೀನಿ. ಟೆಲಿಗ್ರಾಮ್ ಬಂದ ತಕ್ಷಣ ಹೊರಟೆ. ನನಗೂ ಟೆಲಿಗ್ರಾಮ್ ಬಂತಪ್ಪ, ಅದಕ್ಕೆ ನಾನು ಬಂದಿದ್ದೀನಿ. ನಡಿ ನೋಡ್ಕೊಂಡ್ ಬರೋಣ ನಡಿ. ಈಗ ಬಂದ್ರಾ? ಹೂನಮ್ಮ ಬಂದೆ. ನೋಡಬಾರ್ದನ್ನ ನೋಡಿದೆ, ಕೇಳಬಾರ್ದನ್ನ ಕೇಳಿದೆ. ನಿನ್ನ ಬುದ್ಧಿಗೆ ಏನು ಹೇಳಲೆ ತಾರ ಅಲ್ವೇ? ಗ್ರಾಜ್ಯುಯೇಟ್ ಆಗಿದ್ರು ತನ್ನ ಗಂಡನಿಗೆ ಸಹ ತಿಳಿಪಡಿಸ್ದೆ ತಾನು ಸೇರಿದ ಮನೆ ತನ್ನ ಮನೆ ಅಂತ ತಿಳ್ಕೊಂಡಿರೋ ಶಾಂತನ ನೋಡಿ ಆದ್ರೂ ನಿನಗೆ ವಿವೇಕ ಬರಲಿಲ್ವಲ್ಲ. ಶಾಂತಕ ಗ್ರಾಜ್ಯುಯೇಟೆ? ಹ್ಮ್. ನೀನು ಸುಖ ಸಂತೋಷಗಳಿಂದ ತುಂಬಿ ತುಳುತ್ತಾ ಇದ್ದ ಸಂಸಾರನ ಒಡೆದು ನಾಶ ಮಾಡಿ ತವ್ರ ಮನೆಗೆ ಬಂದು ಕೂತೆ. ಏನು ಹೇಳಮ್ಮ, ನಿಮ್ಮ ಅಣ್ಣನ ದುರ್ಗುಣ ತಿಳಿದು ತಿಳಿದು ಅವನ ಮಾತು ನೀನು ಹೇಗಮ್ಮ ಮರಳಾದೆ? ಛೇ 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 ಛೇ, ಅಣ್ಣ ತಂಗಿ ಇಬ್ಬರು ಸೇರ್ಕೊಂಡು ನನ್ನ ಕೀರ್ತಿನ ಬೆಳಕಿಗೆ ತಂದುಬಿಟ್ರಿ. ನಾನು ಜನಗಳಿಗೆ ತಲೆ ಎತ್ತಿ ತೋರಿಸ್ದಾಗ ಮಾಡಿಬಿಟ್ರಲ್ಲ. ಲಾ ಏ ಮಿಸ್ಟರ್, ಎತ್ತ ತಲೆ. ದಾಡಿ ದಾಡಿನೂ ಇಲ್ಲ ದಾಡಿನೂ ಇಲ್ಲ. ನಿನಗೆ ಮನೆ ಮುರಿಯೋ ಚಟವಿದ್ರೆ ನಿನ್ನ ತಂಗಿ ಸುಖಕ್ಕೆ ಬೆಂಕಿ ಹಚ್ಚಬೇಕಾಗಿತ್ತೇನೋ? ನಿಮ್ಗೇನು ತಿಳಿದೆ ಸುಮ್ಮನೆ ಕೂಗಾಡ್ತಿದ್ದೀರಾ? ಈ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ ಡ್ಯಾಡಿ. ನಂಗೆ ಗೊತ್ತಿದೆ ಕಣೋ, ಇದರಿಂದಲೇ ರಘು ಕಾಯಿಲೆ ಬಿದ್ದಿರೋದು. ಈ ವಿಷಯ ತಿಳಿದು ಅವನ್ನ ಯಾರಾದರೂ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ರಣ. ಏನ್ ಡ್ಯಾಡಿ, ರಾಘಣ್ಣನ ಕಾಯಿಲೆನೇ? ನಿಂಗೇನು ಗೊತ್ತಿಲ್ವೇನ ಪಾಪ? ಪಾಪ ಆ ಕಿಟ್ಟು ಅಷ್ಟು ದೂರದಿಂದ ಚಿಕ್ಕಪ್ಪನ ನೋಡ್ಬೇಕು ಅಂತ ಇಲ್ಲಿಗೆ ಬಂದ್ರೆ ಅವನ್ ಇಲ್ಲಿಲ್ಲ ಅಂತ ಹೇಳಿ ಕಳಿಸ್ಲಿಲ್ವೇನ ನೀನು? ಏನು ಕಿಟ್ಟು ಇಲ್ಲಿಗೆ ಬಂದಿದ್ದೆ? ಮುಟ್ಟ, ನಿನಗೆ ಗೊತ್ತಿಲ್ಲ? ರಂಗಣ್ಣ ಬಂದೆ ಚಿಕ್ಕಪ್ಪ. ಅಣ್ಣ ನೀನಿನ್ನೂ ಇಲ್ಲೇ ಇದೀಯ? ದೊಡ್ಡಣ್ಣ ಹಾಸಿಗೆ ಹಿಡಿದು ಮಲಗಿದ್ರು ನೀನ್ ನೋಡಕ್ಕೂ ಹೋಗ್ಲಿಲ್ವೇ? ಕಿಟ್ಟು ಬಂದಿದ್ನಂತೆ, ಈ ಮಹಾನ್ ಭಾವ ನೀನ್ ನೋಡಕ್ಕೂ ಅವಕಾಶ ಕೊಡ್ಲಿಲ್ಲಂತೆ. ಹೇಳ, ಇದಕ್ಕೇನ್ ಜವಾಬ್ ಹೇಳ್ತಿ ಹೇಳು. ಬಂದಿದ್ದ ಹೇಳೋದನ್ನ ಮರ್ತು ಬಿಟ್ಟೆ. ಮರ್ತು ಬಿಟ್ಟೆ? ಮರಿತೀಯಪ್ಪ, ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ನಾನು ನಿಮ್ಮಪ್ಪ ಅನ್ನೋದನ್ನು ಮರ್ತು ಬಿಡ್ತೀನಿ. ಅಯೋಗ್ಯ, ಈ ಮರಮುರ ಕಥೆಗೆಲ್ಲ ನೀನೇ ಕಾರಣ. ನಡೀರಿ, ರಘು ನೋಡ್ಕೊಂಡು ಬರೋಣ. ಅಪ್ಪ ನಾನು ನಿನ್ ಜೊತೆಲಿ ಬರ್ತೀನಿ, ಮಹಾ ಅಪರಾಧ ಮಾಡಿದ್ದೀನಿ, ಶಾಂತಕ್ಕನ ಕ್ಷಮೆ ಕೇಳ್ತೀನಿ. ಒಳ್ಳೇದು, ಈಗಲಾದ್ರೂ ಬುದ್ಧಿ ಬಂತಲ್ಲ. ನಡಿಯಮ್ಮ ನಡಿ, ರಮೇಶ್ ನಡಿರ. ಡಾಕ್ಟರ್, ಅಣ್ಣನ ಗುಣವಾಗುತ್ತೀಯೇ? ರೋಗಿಗಳ ಎದುರಿನಲ್ಲಿ ಹೀಗೆಲ್ಲ ಮಾತಾಡಬಾರ್ದು. ನಾವು ನಂಬಿಕೆ ಇಟ್ಟಾನೆ ಔಷಧಿ ಕೊಡ್ತೀವಿ. ಹೌದು ರಾಗಣ, ನಿನ್ನ ನೋಡೋದಕ್ಕೆ ಅಂತಲೇ ನಾವೆಲ್ಲ ಬಂದಿದ್ದೀವಪ್ಪ. ನಾಗರಾಜ ಸುಮ್ಮನೆ ಯಾಕೆ ನಿಂತಿದ್ದಿ? ರಾಘಣನ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ಕೋ. ರಾಘಣ್ಣ, ನಿನ್ನ ದುಸ್ಥಿತಿಗೆಲ್ಲ ನಾನೇ ಕಾರಣ. ಇನ್ನು ಮೇಲೆ ನಾನು ಬದುಕಿರೋವರೆಗೂ ಇಂಥ ಕೆಟ್ಟ ಯೋಚನೆ ನಾನು ಮಾಡಲ್ಲ. ನನ್ನನ್ನು ಕ್ಷಮಿಸ್ಬಿಡು ರಾಘಣ್ಣ. ಬಾಬಾ ಬಾಬಾ, ನನ್ನ ಲತಾ ಬಾಬಾ, ಒಂದು ಸಲ ಮಾತನಾಡಿ ಬಾಬಾ, ಒಂದೇ ಒಂದು ಸಲ ಮಾತನಾಡಿ ಬಾಬಾ. ಬಾಬಾ ಬಾಬಾ, ನೀವೆಲ್ಲರೂ ತಪ್ಪು ಮಾಡ್ತಾ ಇದ್ದೀರಿ. ನೀವೆಲ್ಲ ಹೀಗೆ ನಿಂತ್ಕೊಂಡು ರೋಗಿಗಳ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ, ರೋಗ ಹೇಗೆ ವಾಸಿ ಆಗುತ್ತೆ? ದಯವಿಟ್ಟು ನೀವೆಲ್ಲ ಸ್ವಲ್ಪ ಆಚೆ ಇರಿ. ಡಾಕ್ಟರ್, ಅಣ್ಣನ ದೇಹ ಸ್ಥಿತಿ ಹೇಗಿದೆ ಡಾಕ್ಟರ್? ಗಾಬರಿ ಏನಿಲ್ಲ, ಆದ್ರೆ ಆದ್ರೇನು ಡಾಕ್ಟರ್? 12 ಗಂಟೆವರೆಗೂ ರೋಗಿ ಸ್ಥಿತಿ ನೋಡ್ಬೇಕು, ಆಮೇಲೆ ಹೀಗೆ ಇದ್ರೆ ಏನು ಭಯಪಡ್ಬೇಕಾಯ್ತು. ನಾನು 12 ಗಂಟೆ ಮೇಲೆ ಬರ್ತೀನಿ.
ಶಾಂತ, ನಾನು ನಿಮ್ಮ ಹತ್ರದಲ್ಲೇ ಇದ್ದೀನಿ. ಸ್ವಲ್ಪ ನೀರು ಕೊಡು, ಗಂಟಲು ಒಣಗ್ತಿದೆ. ತಾರಾ, ರಮೇಶ್, ಮಂಗಳ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಲತಾ ಅವಳು ಬಂದಿದ್ದಾಳೆ. ಅಪ್ಪ, ಈಗ ಸಮಾಧಾನವಾಯಿತು. ಒಟ್ಟಾಗಿದ್ದ ಮುತ್ತಿನ ಮಾಲೆ ಹೊರದೋಯ್ತು ಅಂತ ಹೆದರಿದ್ದೆ. ಇಲ್ಲ, ಎಲ್ಲರೂ ನನ್ನ ಹತ್ರ ಬೇಯಿದ್ದಾರೆ. ಅಪ್ಪ, ಅಪ್ಪ, ನಿಮಗೆ ಕೊಟ್ಟ ಮಾತು ನಾನು ನೆರವೇರಿಸ್ಬಿಟ್ಟೆ ಅಪ್ಪ, ನೆರವೇರಿಸ್ಬಿಟ್ಟೆ. ಶಾಂತ, ಸ್ವಲ್ಪ ರಾಜನ ಕರಿ. ರಾಜ ಒಪ್ಪ ಇನ್ನೂ ಬಂದಿಲ್ಲ, ಇನ್ನೇನು ಅವನು ಬಂದ್ಬಿಡ್ತಾನೆ. ನೀವೇನು ಯೋಚನೆ ಮಾಡಬೇಡಿ. ಶಾಂತ, ನೀನಿರೋವಾಗ ನಾನು ಯಾಕೆ ಯೋಚನೆ ಮಾಡಲಿ? ರಾಜ ಬಂದೇ ಬರ್ತಾನೆ. ಒಂದ್ಸಾರಿ ರಾಜನು ಮಂಗಳ ಸಂತೋಷವಾಗಿರೋದನ್ನ ನೋಡಬೇಕು ಅಂತ ನನ್ನ ಆಸೆ. ಹಾಗೆ ನೋಡೋಕ್ಕಾಗದಿದ್ರೆ ನಾ ಸತ್ತ ಮೇಲೆ. ಹಾಗೆಲ್ಲ ಹೇಳಬೇಡಿ. ಈಗ ತಾನೇ ಡಾಕ್ಟರ್ ಹೇಳಿ ಹೋಗಿದ್ದಾರೆ ನಿಮಗೆ ಬೇಗ ಗುಣವಾಗುತ್ತೆ ಅಂತ. ನನಗೆ ಗೊತ್ತಿದೆ ಶಾಂತ, ಇನ್ನೆಷ್ಟು ಗಳಿಗೆ ಈ ಭೂಮಿ ಋಣ ಇದೆ ಅಂತ. ಯಾಕೆ ಹೇಳ್ತಿ? ಅಳಬೇಡ, ಅಳಬೇಡ. ನಾನೇನು ನಿನ್ನ ನಾನಾ ಥಳನ್ನಾಗಿ ಮಾಡಿ ಹೋಗ್ತಿಲ್ಲವಲ್ಲ. ಅಳಬೇಡ, ಹಾಗೆಲ್ಲ ಮಾತಾಡಬೇಡಿ. ಶಾಂತ, ಕಿಟ್ಟು ಚೆನ್ನಾಗಿ ನೋಡ್ಕೊ. ಅವನು ದೊಡ್ಡವನು ಆದ್ಮೇಲೆ ನಿನ್ನನ್ನು ಕಾಪಾಡ್ತಾನೆ. ನೀ ಏನು ಯೋಚನೆ ಮಾಡಬೇಡ. ಜೊತೆಗೆ ನನ್ನ ತಮ್ಮಂದರೂ ನಿನ್ನ ಕೈ ಬಿಡೋದಿಲ್ಲ. ನಾವೆಲ್ಲ ರಕ್ತ ಹಂಚ್ಕೊಂಡು ಹುಟ್ಟಿದವರು, ಬೇರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ತಿಳಿಯುತ್ತೆ ಶಾಂತ? ನಂದೊಂದು ಮಾತು ನಡೆಸ್ಕೊಡ್ತೀಯ? ಏನು ಮಾಡಬೇಕು ಹೇಳಿ. ಕಾಲ ನಮಗೆ ಅನುಮತಿ ಕೊಡೋಲ್ಲ, ಅದನ್ನು ಕಾಯೋದು ಬೇಡ. ಸ್ವಲ್ಪ ಹತ್ತಿರಕ್ಕೆ ಬಾ. ಅವ್ರು ಒಪ್ಪದಿದ್ರು ನೀನು ಹೇಗಾದರೂ ಮಾಡಿ ಒಪ್ಪಿಸಿ. ಈ ಕೆಲಸ ಮಾಡಿದ್ರೆ ನನಗೆ ತೃಪ್ತಿ ಶಾಂತ. ನಾನೇನು, ನೀವೇ ನಿಂತು ಮಾಡೋರಂತೆ. ಆ ನಂಬಿಕೆ ನನಗೆಲ್ಲ ಶಾಂತ. ಶಾಂತ, ಶಾಂತ, ಸ್ವಲ್ಪ ರಾಜಂಕರಿ. ಅವನೇನು ಬಂದಿಲ್ಲ. ಯಾಕೆ ಬಂದಿಲ್ಲ? ಬರ್ತಾನೆ, ಖಂಡಿತ ಬಂದೇ ಬರ್ತಾನೆ. ಅವನು ನನ್ನ ರಾಜ, ನನ್ನ ರಾಜ, ಬಂದೇ ಬರ್ತಾನೆ. ರಾಜ ಬಂದ, ಓಡೋಡಿ ಬರ್ತಾ ಇದ್ದಾನೆ. ರಾಜ, ರಾಜ, ರಾಜ. ನಮ್ಮ ರಂಗನ ಮದುವೆ. ರಂಗನ ಮದುವೆನ? ಸಮೀಕ್ ಸರಿಯಾಗಿ ಬಂದಾಗ ಆಯ್ತಲ್ಲ. ಅದ್ಗೆ 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 ನನ್ನ ಅಣ್ಣ
ನನ್ನ ದೇವ್ರಿ, ನನ್ನ ತಂದೆ ಇಲ್ಲಿ ಅತ್ತಿಗೆ, ನನ್ನಂತಹ ಕೃತಜ್ಞನ ನೋಡಬಾರದು ಅಂತ ನಮ್ಮ ಸಂಸಾರ ದೇಗುಲದಿಂದ ದೇವರು ಕೋಪಿಸಿಕೊಂಡು ದೂರವಾಗಿ ಹೊರಟು ಹೊಂದೆ ಅತ್ತಿಗೆ. ತಬ್ಬರಿಗಳಾದ ಚಿಕ್ಕ ಚಿಕ್ಕ ತಮ್ಮಂದರಾದ ನಮ್ಮನ್ನ ತಂದೆಗಿಂತ ಹೆಚ್ಚಾಗಿ ತಾಯಿಗಿಂತ ಹೆಚ್ಚಾಗಿ ಹಗಲು ರಾತ್ರಿ ದುಡಿದು ವಿದ್ಯಾವಂತರನ್ನಾಗಿ ಮಾಡಿದ ನನ್ನ ದೇವರನ್ನ ನೋಡೋದಕ್ಕಾಗೋದಿಲ್ವೇ ಅತ್ತಿಗೆ? ಸಮಾಧಾನ ತಂದ್ಕೊ ರಾಜ. ಹುಟ್ಟಿದವರು ಹುಟ್ಟಿದ ಹಾಗೆ ಇರೋ ಸ್ಥಳವಿಲ್ಲಪ್ಪ. ನನ್ನ ಅಣ್ಣನ ತೆಗೆದುಕೊಂಡು ಹೋದಂತ ಸಾವು ಅವ್ರ ಮನಸ್ಸನ್ನು ನೋಯಿಸಿದ ನನ್ನ ತೆಗೆದುಕೊಂಡು ಹೋಗಬಾರ್ದಾಗಿತ್ತೆ ರಾಜ. ನಾನು ಕುಡುಕ ಕೃತಜ್ಞ ಅಂತ ಅವರು ಕೊನೆಯವರೆಗೂ ಸಂಕಟ ಪಟ್ಟಿರ್ಬೇಕು. ಆದ್ರೆ ಈಗ ನಾನು ಎಷ್ಟು ಪರಿಶುದ್ಧವಾಗಿ ಎಷ್ಟು ಧೈರ್ಯವಾಗಿ ನನ್ನ ಅಣ್ಣನ ನೋಡೋಕೆ ಬಂದೆ ಗೊತ್ತೇ. ಅದಕ್ಕೆ ಬರುವಾಗ ದಾರಿನಲ್ಲಿ ಎಂತೆಂತಹ ಕಲ್ಪನೆಯ ಮನೆಗಳಲ್ಲಿ ಕಟ್ಕೊಂಡು ಬಂದೆ. ನಾನು ಒಳ್ಳೆಯವನಾಗಿರೋದನ್ನ ನೋಡಿ ನನ್ನ ಅಣ್ಣ ನನ್ನನ್ನು ಅಪ್ಪಿಕೊಳ್ತಾನೆ, ಸಂತೋಷವಾಗಿ ಕುಣಿದಾಡ್ತಾನೆ, ಬಾಯಿ ತುಂಬ ಹೊಗಳ್ತಾನೆ, ಹಾಗಂತಾನೆ, ಹೀಗೆ ಮಾಡ್ತಾನೆ ಅಂತ ಬಂದೆ. ಆದರೆ ಅವರಿಲ್ಲ. ನಿನ್ನ ನೋಡಿ ಅವರ ಆತ್ಮ ಸಂತೋಷ ಪಡ್ತಿದ್ದೆ ರಾಜ. ನಾನು ನೋಡೋಕ್ಕಾಗಲ್ವಲ್ಲ ಅದಕ್ಕೆ. ಬೆಳಕಿಲ್ಲದ ಸೊಡರಿಂದ ಏನು ಪ್ರಯೋಜನ? ಅದೇ ನನ್ನಣ್ಣ. ಆದರೆ ನನ್ನ ದೇವರು ನನ್ನ ಪೂಜೆ ನಿರಾಕರಿಸ್ತಾನೆ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕತ್ತಿಗೆ? ನನಗೆ ಹೇಗೆ ಗೊತ್ತಾಗ್ಬೇಕು? ಕಣ್ಣೋರ್ಸ್ಕೋ ರಾಜ. ಇವತ್ತು ಶುಭ ದಿನ, ರಂಗನ ಮದುವೆ. ಮಂಗಳ ನಿನಗಾಗಿ ಕಾದಿರ್ತಾಳೆ. ಅವಳ ನಗ್ನಗ್ತಾ ಮಾತನಾಡಿಸು. ಅತ್ತಿಗೆ, ಇದು ನಿಮ್ಮ ಅಣ್ಣನ ಕಡೆಯೇ ಆಚೆ ರಾಜ. ನನ್ನ ಅಣ್ಣನ ಆಶೆ ನಿನ್ನ ಆಗ್ಬೇಕು. ಮಂಗಳ, ನನ್ನ ಕ್ಷಮಿಸ್ತೀರ? ಹೇಳು. ಕ್ಷಮೆ ಕೇಳಬೇಕಾದವನು ನಾನು. ಹೆಂಗಸು ಗಂಡಸಿನ ಶತ್ರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನನ್ನ ಅತ್ತಿಗೆ ನೋಡ್ತಾ ನೋಡ್ತಾ ಪ್ರಪಂಚದಲ್ಲಿರೋ ಹೆಂಗಸರೆಲ್ಲ ನನಗೆ ದೇವಿಯರ ಹಾಗೆ ಕಾಣಿಸ್ತಾರೆ. ಮೊದಲೆಲ್ಲ ಹೋಗಿ ಬರೀ ಗೂಡಾಗಿದ್ದ ನಿನ್ನ ಸಂಸಾರ, ಮತ್ತೆ ನಿನ್ನ ಆಸೆಯಂತೆ ಜೇನು ಗೂಡಾಗಿದ್ದ. ಇದರಲ್ಲಿ ಸಂತೋಷದ ಜೇನು ತುಂಬಿದೆ. ಇದೆಲ್ಲ ನಿನ್ನ ತ್ಯಾಗದ ಫಲವಪ್ಪ. ಅಲ್ಲೇನ್ ಮಾಡ್ತಾ ಇದ್ದಿ? ಬಾ, ಹುಡುಗರನ್ನ ಆಶೀರ್ವಾದ ಮಾಡೋದು. ಅದು ನನ್ನ ಕರ್ತವ್ಯ ಚಿಕ್ಕಪ್ಪ. ನೀವಿನ್ನೂ ಸ್ವಲ್ಪ ದಿವಸ ಇದ್ದಿದ್ರೆ ಯಾವಾಗಲೂ ಅಳಲ್ಲ ಅಂತ ಮಾತು ಕಟ್ಟಿದ್ದಲ್ಲಮ್ಮ. ಇಲ್ಲ ಕಣ್ಣ, ಅಳಲ್ಲ. ಯಾವ ತಾಯಿಗೆ ನಿನ್ನಂತ ಮಗನಿರ್ತಾನೋ, ಯಾವತ್ತಿಗೆ ರಮೇಶ್ ರಾಜು ರಂಗನಂತ ಮೈದಂದಿರ್ತಾರೋ ಅಂತವಳು ಯಾಕಪ್ಪ ಆಡ್ಬೇಕು? ರಂಗಣ್ಣ, ಅಣ್ಣಂದ್ರಿಗೆಲ್ಲ ನಮಸ್ಕಾರ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.